श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः जय गुरु जय श्रीराम ನಾವು ದೇವರು ಮತ್ತು ಗುರುಗಳ ಒಂದು ಆಶೀರ್ವಾದ ತಗೊಂಡು ಪರಮಾರ್ಥ ಚಿಂತಾಮಣಿ ಚಿಂತನೆ ಮಾಡ್ತಾ ಇದ್ದೀವಿ. ಇವತ್ತು ಪರಮಾರ್ಥ ಚಿಂತಾಮಣಿಯಲ್ಲಿ ಇರಿವಿನ ರೂಪಭೇದಗಳು, ಇದು ಬೇರೆ ಚಾಪ್ಟ್ರೆ. ಇವತ್ತು ಆ್ಯಕ್ಚುಲಿ 65ರಿಂದ ಮಾಡಬೇಕು ನೆಕ್ಸ್ಟು, ಆದರೆ 64 ನೋಡಿಕೊಂಡು ಮುಂದಕ್ಕೆ ಹೋಗಬೇಕಾಗಿದೆ. ಇರಿವಿನ ರೂಪಭೇದಗಳು ನೋಡ್ರಿ ಹೇಗಿದೆ ಅಂತ. ಇರವು ಒಂದೇ ಅಂತ ಹೇಳ್ತಾರೆ, ತಿರ್ಗಾ ಇರುವಿನಲ್ಲಿ ರೂಪಭೇದಗಳು ಇಲ್ಲ. ವ್ಯವಹಾರದ ದೃಷ್ಟಿಯಿಂದ, ಎಚ್ಚರದ ದೃಷ್ಟಿಯಿಂದ, ಯಾಕೆ ಆತ್ಮನು ಅದ್ವಿತೀಯ ಸನ್ಮಾತ್ರನೆಂಬುದು ಸತ್ತಾತ್ರಯವಾದಕ್ಕೆ ವಿರುದ್ಧವಲ್ಲ. ಆತ್ಮನು ಅದ್ವಿತೀಯ, ನಾನ್ ಡ್ಯುಯಾಲಿಟಿ, ಅವನೊಬ್ಬನೇ ಇರೋದು. ಅದಕ್ಕೆ ಬ್ರಹ್ಮ ಸತ್ಯ, ಮಿಕ್ಕಿರೋದು ಮಿಥ್ಯ ಅಂತ. ಇಲ್ಲಿ ಅದ್ವಿತೀಯನು, ಅವನೊಬ್ಬನೇ ಇರೋದು, ಅವನೇ ಸತ್ಯ. ಸತ್ಯ ಅಂದರೆ ಏನು? ಇರದ್ ಅವನೇ, ಇರವು ಸತ್ತ, ಸತ್ಯಂ ಎಲ್ಲ ಒಂದೇ. ಅವನೇ ಸನ್ಮಾತ್ರನೆಂಬುದು ಇನ್ನು ಸತ್ತಾತ್ರಯವಾದಕ್ಕೆ ವಿರುದ್ಧವಲ್ಲ. ಸತ್ತಾತ್ರಯ ಅಂದರೆ ಏನು? ಇಲ್ಲಿ ಪ್ರಶ್ನೆ, ಸತ್ತಾತ್ರಯ ಅಂದರೆ ಏನು ಪ್ರಶ್ನೆ ಇಲ್ಲಿ? ಸತ್ತಾತ್ರಯವಾದಕ್ಕೆ ವಿರುದ್ಧವಲ್ಲ. ಅಂದರೆ ಮೂರು ಅವಸ್ಥೆಯಲ್ಲೂ ಅವನೇ ಇರೋದು ಅಂತ ಹಾಗಲ್ಲ. ಇಲ್ಲಿ ಪಾರಮಾರ್ಥಿಕ ಸತ್ಯ, ವ್ಯವಹಾರಿಕ ಸತ್ಯ, ಪ್ರಾತಿಭಾಸಿಕ ಸತ್ಯ ಅಥವಾ ಸತ್ತಾತ್ರಯ, ಅದಕ್ಕೂ ವಿರುದ್ಧವಲ್ಲ. ಅಂದರೆ ಅಲ್ಲಿ ಮೂರು ಹೇಳಿದ್ರಲ್ವಾ, ಅಲ್ಲ ಸ್ವಾಮಿ ನೀವು ಅದ್ವೈತ ಅಂತೀರಾ, ಏಕ ಅಂತೀರಾ, ಅದೊಂದೇ ಸತ್ಯ ಅಂತೀರಾ, ಮತ್ತೆ ತಿರುಗಿ ಪಾರಮಾರ್ಥಿಕ ಸತ್ಯ, ವ್ಯವಹಾರಿಕ ಸತ್ಯ, ಪ್ರಾತಿಭಾಸಿಕ ಸತ್ಯ, ಏನು ಸ್ವಾಮಿ ನಿಮ್ಮದು ಅಂತ ಅವನು ಪೂರ್ವ ಪಕ್ಷಿ ಪ್ರಶ್ನೆ ಕೇಳ್ತಾನೆ. ನೀನು ತಿಳಿಸೋದಕ್ಕೋಸ್ಕರ ಇದನ್ನು ಉಪಾಯ ಮಾಡಿಕೊಂಡ್ರಿದೆಯಪ್ಪ ಶಾಸ್ತ್ರ ಅಂತ ಅವನಿಗೆ ಹೇಳಬೇಕು. ಹಾಗೆ ಹೇಗೆ ಅವಸ್ಥೆಗಳು ಮೂರಲ್ಲವೋ, ಹಾಗೆ ಅವಸ್ಥೆಗಳೊಳಗಡೆ ಒಳಗಡೆ ಇರೋ ಅರ್ಧ ಡಜನ್ ಇಲ್ಲವೋ, ಹಾಗೆ ಇಲ್ಲೂ ಕೂಡ ಮಾಡ್ಕೊತಾರೆ. ಹಿಂದೆ ನಾವು ತೋರಿಸಿದ್ದಾಯಿತು, ಒಂದೇ ಸತ್ ಇರೋದು ಅಂತಂದ್ಬಿಟ್ಟು ತೋರಿಸಿದ್ದಾಯಿತು. ಆತ್ಮನ ಇರವೇ, ಪ್ರಪಂಚದ ಇರವೆಂಬ ಅಭಿಪ್ರಾಯವು ಸತ್ತಾತ್ರಯವಾದಕ್ಕೆ ವಿರುದ್ಧವಲ್ಲವೇ ಅಂತ 59ರಲ್ಲಿ ಅವನು ಪ್ರಶ್ನೆ ಕೇಳಿದ್ದ. ಅದಕ್ಕೆ ಉತ್ತರ ಕೊಟ್ಟಿದ್ರಲ್ಲಿ, ಆದರೂ ಆತ್ಮನು ಪ್ರಪಂಚ ಬೇರೆಯಲ್ಲ. ಇಲ್ಲಿ ಮೊದಲು ಚೆನ್ನಾಗಿ ತಿಳ್ಕೋಬೇಕು, ಬ್ರಹ್ಮ ಸತ್ಯ ಜಗತ್ತು ಮಿಥ್ಯ ಎಲ್ಲಿದು ಮಾತಿದು, ಎಲ್ಲಿದಿದು ಬ್ರಹ್ಮ ಸತ್ಯ ಜಗತ್ತು ಮಿಥ್ಯ ಎಲ್ಲಿದು? ಆತ್ಮನಲ್ಲಿ ನಿಂತ್ಕೊಂಡಾಗ ಆತ್ಮ ವ್ಯವಹಾರದಲ್ಲಿ ನಿಂತ್ಕೊಂಡು ಮಾತಾಡೋದು. ಇಲ್ಲಿ ಬ್ರಹ್ಮ ಮತ್ತು ಜಗತ್ತು ಎಲ್ಲಿಂದ ಬಂತಪ್ಪ ನಿನಗೆ, ಹೇಗಿದೆ ನೋಡ್ರಿ. ಆದ್ದರಿಂದ ವ್ಯವಹಾರದಿಂದ ಅವನು ಮುಕ್ತನಾಗಿರಲ್ಲ, ಗುರು ಮುಕ್ತನಾಗಿರ್ತಾನೆ. ಅವಾಗ ಅವನೇನು ಮಾಡ್ತಾನೆ ಅಂದರೆ, ನೋನ್ ಟು ಅನ್ನೋನ್ ಕರ್ಕೊಂಡೋಗ್ಬೇಕು. ಶಿಷ್ಯನಿಗೆ ಗೊತ್ತಿರೋದು ಹಗ್ಗ, ಹಾವೇ ಹಗ್ಗ ಗೊತ್ತಿಲ್ಲ, ಹಾವು ಅಂತ ಹೆದರ್ಕೊತ ಇದೆಯಲ್ಲಪ್ಪ ಅಂತ ತಗೊಂಡೋಗ್ಬೇಕು. ಅನಾತ್ಮ ಅಂತ ಹೇಳ್ತಾ ಇದೆಯಲ್ಲಪ್ಪ ಅಂತ ಹೇಳಬೇಕು. ಅವಸ್ಥೆಗಳು ಅಂತ ಹೇಳ್ತಾ ಇದೆಯಲ್ಲ, ಅವಸ್ಥೆ ಒಳಗಡೆ ಅರ್ಧ ಡಜನ್ ಅಂತ ಹೇಳ್ತಾ ಇದೆಯಲ್ಲ ಅಂತ ಅಲ್ಲಿಂದನೇ ಕರ್ಕೊಂಡೋಗ್ಬೇಕು. ಅದೇ ರೀತಿ ಪ್ರಾತಿಭಾಸಿಕ, ವ್ಯವಹಾರಿಕ ಮತ್ತು ಪಾರಮಾರ್ಥಿಕ ಸತ್ಯ ಅನ್ನೋದು ಕೂಡ ಎಲ್ಲ ವ್ಯವಹಾರ ದೃಷ್ಟಿಯಿಂದ. ನೀವು ಹಗ್ಗ ಕಂಡ್ರೆ ಹಾವಿಲ್ಲ, ನೆಲದ ಬಿರ್ಕಿಲ್ಲ, ನೀರಿನ ಕೋಡಿ ಇಲ್ಲ, ಏನೇನು ಕೋಲಿಲ್ಲ, ಹೂವಿನ ಮಾಲೆ ಇಲ್ಲ,
ಹಾಗೆ ಎಚ್ಚರ ಕನಸು ನಿದ್ದೆ ಇಲ್ಲ ಅವಸ್ಥೆ ಒಳಗಡೆ ಅರ್ಧ ಡಜನ್ ಇಲ್ಲ ಮುಗಿದು ಹೋಯ್ತು. ಆದ್ರಿಂದ ಅದಕ್ಕೋಸ್ಕರ ಇಲ್ಲಿ ಹಗ್ಗ ಹಾವು ಬೇರೆ ಅಲ್ಲ, ಚಿನ್ನ ಒಡವೆಗಳು ಬೇರೆ ಅಲ್ಲ, ಮಣ್ಣು ಮಡಿಕೆಗಳು ಬೇರೆ ಅಲ್ಲ. ಮಣ್ಣು ಅದೊಂದೇ ಇರುತ್ತೆ, ಆದರೆ ಮಡಿಕೆ ಆದಾಗ ಮಣ್ಣು ಬಿಟ್ಟು ಮಡಿಕೆ ಇರೋದಿಲ್ಲ, ಮಣ್ಣೇ ಮಡಿಕೆಯಾಗಿ ಪರಿವರ್ತನೆ ಆಗಿರುತ್ತೆ. ಇದು ವ್ಯವಹಾರ ದೃಷ್ಟಿ, ಎರಡು ಮಣ್ಣು ವ್ಯವಹಾರ ಮಡಿಕೆನೂ ವ್ಯವಹಾರ. ಇಲ್ಲಿ ಪರಿವರ್ತನೆ ಒಪ್ಕೋಬೋದು, ಮುಂದೆ ಹೇಳ್ತಾರೆ ಇಲ್ಲಿ ಪರಿವರ್ತನೆ ಒಪ್ಪೋದಿಲ್ಲ. ಹಾಗಾದರೆ ನಿಮ್ಮ ಆತ್ಮನೂ ಗಡನಿದ್ರೆಯಲ್ಲಿ ಇರಿವಿನ ರೂಪದಲ್ಲಿದ್ದು ಎಚ್ಚರ ಕನಸಿನಲ್ಲಿ ಪರಿವರ್ತನೆ ಆಗ್ತಾನಾ ಅಂತ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ. ಪ್ರಶ್ನೆ ಆಗ್ತಾನಾ? ಮಣ್ಣು ಮಡಿಕೆ ಆಗೋ ಹಾಗೆ ಚಿನ್ನ ಆಗೋದಿಲ್ಲ. ಆದರೆ ಇಲ್ಲಿ ಎರಡೂ ವ್ಯವಹಾರದಲ್ಲಿದೆ. ಎಕ್ಸಾಂಪಲ್ಲು ಹಗ್ಗ ಹಾವು, ಮಣ್ಣು ಮಡಿಕೆ, ಚಿನ್ನ ಆಭರಣ, ಪರಿವರ್ತನೆ ಆಗೋದಿಲ್ಲ. ಅದು ಮುಂದಕ್ಕೆ ಹೇಳ್ತಾರೆ, ನಮ್ಗೆ ಇವಾಗ ಏನದು ಬೇಡ. ಆದರೂ ಕೂಡ ಇಲ್ಲಿ ಆತ್ಮ ಬೇರೆ ಪ್ರಪಂಚ ಬೇರೆ ಅಲ್ಲ. ಪಾರಮಾರ್ಥಿಕ ದೃಷ್ಟಿಯಿಂದ ನೋಡಿದ್ರೆ ಅಲ್ಲಿ ನಿತ್ಯ ಮಿಥ್ಯ ಇಲ್ಲ, ಸತ್ಯ ಅಸತ್ಯ ಇಲ್ಲ, ಆತ್ಮ ಅನಾತ್ಮ ಇಲ್ಲ, ಅವಸ್ಥೆಗಳು ಇಲ್ಲ, ಮೂರಿಲ್ಲ, ಮೂರಲ್ಲ, ಇಲ್ಲವೇ ಇಲ್ಲ, ಹಾಗೆ ತಗೊಳ್ತಾ ಬರ್ತೀವಿ. ಅದಕ್ಕೋಸ್ಕರ ಹಗ್ಗವನ್ನೇ ತಪ್ಪಾಗಿ ನೀನು ಹಾವು ಅಂತ ತಿಳ್ಕೊಂಡಿದ್ದೀಯ, ಅಲ್ಲಿ ಹಾವಿರೋಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಆ ಎಕ್ಸಾಂಪಲ್ ಒಂದು ಹಂತದವರೆಗೂ ಬರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ನಮಗೆ ಇಲ್ಲಿ ಪ್ರಪಂಚ ಕಾಣ್ತಾ ಇರುತ್ತೆ, ಈ ಶರೀರ ಕಾಣ್ತಾ ಇರುತ್ತೆ, ಬ್ರಹ್ಮಜ್ಞಾನ ಆದಮೇಲೂ ಹೀಗೆ ಕಾಣ್ತಾ ಇರುತ್ತಲ್ಲ ಅಂತ ನಾವು ಕಂಪ್ಲೇಂಟ್ ಮಾಡೋದ್ರಿಂದ ಚಿನ್ನ ಒಡವೆ, ಒಡವೆನೂ ಕಾಣ್ತಾ ಇರುತ್ತೆ, ಚಿನ್ನನೂ ಕಾಣ್ತಾ ಇರುತ್ತೆ. ಒಡವೆ ಕಾಣಲ್ವಾ? ಇದೆ. ಅದರಲ್ಲಿ ಆಕಾರಗಳಿಲ್ವಾ, ವಿಕಾರ ಇಲ್ವಾ, ನಾಮ ರೂಪಗಳಿಲ್ವಾ, ಕ್ರಿಯೆ ಇಲ್ವಾ, ಎಲ್ಲ ಇದೆ. ಆದರೆ ಅದೇನು? ಚಿನ್ನವೇ. ಅದರಿಂದ ಹಾಗೆ ಆತ್ಮನು ಈ ಸತ್ತಾ ಮಾತ್ರೆ ಆಗಿರ್ತಾನೆ. ಎಚ್ಚರ ಕನಸುಗಳಲ್ಲಿ ಇಷ್ಟು ರೀತಿಯಾಗಿ ತೋರ್ಕೊಂಡ್ರೂ ಆ ಸತ್ತಾ ಸಾಮಾನ್ಯ ಆ ಸತ್ಯ ಇದಕ್ಕೆ ಕಿಂಚಿತ್ ಮೂರ್ಖ ಆಗಿರೋದಿಲ್ಲ. ಅಲ್ಲಿ 100% ಇದ್ದರೆ ಇಲ್ಲೋ 100% ಇರವು. ಆದ್ದರಿಂದ ಅಲ್ಲಿ ಆತ್ಮನು ಎಚ್ಚರ ಕನಸುಗಳೆಂಬ ಅವಸ್ಥೆಗಳು ಬೇರೆಯಲ್ಲ, ಆತ್ಮನೇ ಈ ಅವಸ್ಥೆಗಳಾಗಿ ನೋಡ್ರಿ. ಹಗ್ಗವೇ ಹಾವಾಗಿ, ಚಿನ್ನವೇ ಒಡವೆಗಳಾಗಿ, ಹಾಗೆ ಆತ್ಮನೇ ಅವಸ್ಥೆಗಳು ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ನಾಗಿ ತೋರ್ತಾ ಇದ್ದಾನೆ. ನಾವು ಆತ್ಮನನ್ನೇ ಅವಸ್ಥೆ ಅಂತೀವಿ, ಆತ್ಮನನ್ನೇ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಅಂತೀವಿ. ಆತ್ಮನನ್ನೇ ಈ ಆಧ್ಯಾತ್ಮಿಕ ಆದಿಭೌತಿಕ ಆದಿ ದೈವಿಕ ಹೇಳೋದು, ಅಲ್ಲಿಗೆ ಎರಡು ಇಲ್ಲ ಅಂತ ಗೊತ್ತಾಯಿತು. ಆದ್ದರಿಂದ ಬರಿಯ ಇರುವಿನ ರೂಪವಾಗಿರೋ ಆತ್ಮನೇ ಎಚ್ಚರ ಕನಸುಗಳಲ್ಲಿ ಮೂರು ಬಗೆಯ ಇರುವೆಗಳ ರೂಪದಲ್ಲಿ ತೋರ್ಕೊತಾ ಇದ್ದಾನೆ ಅಷ್ಟೇ. ಹಾಗೆ ಯಾವ ಥರ? ಪಾರಮಾರ್ಥಿಕ ಸತ್ಯ ಮತ್ತು ವ್ಯವಹಾರಿಕ ಸತ್ಯ. ಪಾರಮಾರ್ಥಿಕ ಸತ್ಯ ಅಂದರೆ ನಮ್ಮ ಗಾಢ ನಿದ್ರೆ ಅನುಭವ. ಹಾಗೆ ಹೇಗೆ ರಾಜ್ಕುಮಾರ್ ಒಬ್ಬನೇ ಇರ್ತಾನೆ ಎಲ್ಲಿ ಮನೆಯಲ್ಲಿ ಅಥವಾ ಸ್ಟೇಜ್ ಮೇಲೆ ಬರೋಕ್ಕೆ ಮೊದಲು ಮೇಕಪ್ ಮಾಡ್ಕೊಳ್ಳೋಕೆ ಮೊದಲು ರಾಜ್ಕುಮಾರ್ ಒಬ್ಬನೇ. ಈಗ ರಾಜ್ಕುಮಾರು ಸತ್ತೆ ಅಂದರೆ ಆ ರಾಜ್ಕುಮಾರ್ ಅನ್ನೋದು ಒಂದು ಇರವು. ಈಗ ಅವನು ಸ್ಟೇಜ್ ಮೇಲೆ ಮೇಕಪ್ ಮಾಡ್ಕೊಂಡು ಬಂದಿದ್ದ ತಕ್ಷಣ ರೌಡಿ ರಂಗಣ್ಣನಾದ. ಈಗ ರೌಡಿ ರಂಗಣ್ಣ ಬೇರೆ, ರಾಜ್ಕುಮಾರ್ ಬೇರೆ, ಇಬ್ಬರಿದ್ದಾರ. ಈಗ ಆ ರೌಡಿ ರಂಗಣ್ಣನಿಗೆ ಇರವು ಕೊಟ್ಟವರು ಯಾರು? ರಾಜ್ಕುಮಾರ್. ಈಗ ನಾನು ರಾಜ್ಕುಮಾರನ್ನ ಪಾರಮಾರ್ಥಿಕ ಇರವು ಅಂತೀನಿ, ರೌಡಿ ರಂಗಣ್ಣನ ವ್ಯವಹಾರಿಕ ಇರವು ಅಂತೀನಿ ಅಷ್ಟೆ. ನೋಡ್ರಿ ಅಲ್ಲಿ ಶೇಪ್ ಬೇರೆ, ಹೆಸರು ಬೇರೆ, ರೂಪ ಬೇರೆ, ಗಡ್ಡ ಗಿಡ್ಡ ಮೇಕಪ್ಪು ಬಟ್ಟೆ ಡ್ರೆಸ್ ಎಲ್ಲ ಬೇರೆ. ಅಲ್ಲಿ ಗೊತ್ತಾಗ್ಬಿಡುತ್ತೆ ಸರ್ ರಾಜ್ಕುಮಾರ್ ಅಂತ. ಅದಕ್ಕೆ ಹೇಳಿದ್ದು ಎಲ್ಲಿ ನಾವು ಯಾವಾಗ ನೋಡಿದ್ರು ಕೂಡ ನಾವು ಇವನು ನಿಜವಾದ ಸ್ವರೂಪ ರಾಜ್ಕುಮಾರ್, ಇವನು ಮೇಕಪ್ ಮಾಡ್ಕೊಂಡು ಹಿಂಗೆ ಬಂದಿದ್ದಾನೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೋ ಬ್ರಹ್ಮಜ್ಞಾನಿಗಳಿಗೆ
ಯಾರನ್ನು ನೋಡಿದ್ರು ಕೂಡ ನಾನೇ, ನನ್ನ ನಿಜವಾದ ಸ್ವರೂಪ ಆತ್ಮ, ಇದು ತೋರಿಕೊಳ್ಳುವ ರೂಪ. ಈಗ ರಾಜ್ಕುಮಾರ್ ಅಲ್ಲಿ ಆಕ್ಟ್ ಮಾಡ್ತಾ ಇರ್ತಾನೆ ಅಂತ ಇಟ್ಕೊಳ್ರಿ, ವೀರಪ್ಪನ ಥರನೇ ಆಕ್ಟ್ ಮಾಡ್ತಾ ಇರ್ತಾನೆ ಅಂತ ಇಟ್ಕೊಳ್ರಿ, ಅವನಿಗೆ ಗೊತ್ತಿರಲ್ವಾ ನಾನು ರಾಜ್ಕುಮಾರ್ ಅಂತ? ಎಂದಾದರೂ ಮರಿತಾನ? ಎಲ್ಲ ಪಿಕ್ಚರ್ ಆದಮೇಲೆ ತಾಳಿ ಸ್ವಾಮಿ ಸ್ವಲ್ಪ ಮರ್ತು ಹೋಗ್ಬಿಟ್ಟಿರ್ತೀನಿ ಅಂತ ಹೇಳಿ ಆ ಪಿಕ್ಚರಿಂದ ಮೇಕಪ್ ಎಲ್ಲ ತೊಳ್ಕೊಂಡು ಹೊರಗಡೆ ಬಂದು ನಾನು ರಾಜ್ಕುಮಾರ್, ನಾನು ವೀರಪ್ಪ ಅಲ್ಲ ಕಟ್ ಮಾಡ್ಬೇಕ, ಏನು ಕಟ್ ಮಾಡ್ಬೇಕ? ಈಗ ನಾವು ಕಟ್ ಮಾಡ್ಬೇಕಾ, ನಾ ಡಾಕ್ಟರ್ ಪ್ರಸಾದ್ ಪ್ರಸಾದ್ ಅಂತ ಕಟ್ ಮಾಡ್ಬೇಕಾ? ಯಾವನಾದ್ರೂ ಕಟ್ ಮಾಡ್ತಾನ? ನಾನು ಹೆಂಗಸು, ನಾನು ಹೆಂಗಸು ಮರ್ತು ಕಿರ್ತೋಗ್ಬಿಟ್ರೆ ಏನೂ ಮಾಡಬೇಕಾಗಿಲ್ಲ. ನಮ್ಗೆ ಎಷ್ಟು ಸಹಜವಾಗಿದೆಯೋ ಇದು, ಬ್ರಹ್ಮಜ್ಞಾನಿಗಳಿಗೆ ತತ್ವದಲ್ಲಿ ನಿಂತಾಗ ಅಷ್ಟೇ ಸಹಜವಾಗಿರುತ್ತೆ ಅದು. ಆದ್ದರಿಂದ ಹಾಗಾದರೆ ಇಲ್ಲಿ ಅವನ್ನೆಲ್ಲ ವ್ಯವಹಾರಿಕ ಸತ್ಯ ಅಂತಂದ್ವಲ್ಲ, ಯಾವ ಸತ್ಯ? ಪ್ರಾತಿಭಾಸಿಕ ಪಾರಮಾರ್ಥಿಕ ಸತ್ಯವೇ ವ್ಯವಹಾರಿಕ ಸತ್ಯವಾಗಿ ತೋರ್ತಾ ಇದೆ ಅಷ್ಟೇ. ಇನ್ನು ಅದರಲ್ಲಿ ನೆಕ್ಸ್ಟ್ ಪ್ರಾತಿಭಾಸಿಕ ಸತ್ಯ, ಹಾವು ಹಗ್ಗ ಬೆಳ್ಳಿ ಕಪ್ಪೆ ಚಿಪ್ಪು ಮರಳು ಕಾಡು ನೀರು ಮೋಟು ಮರ ಮನುಷ್ಯ, ನೀವೆಷ್ಟು ಬೇಕಾದರೂ ತಗೋಬೋದು. ಪ್ರಾತಿಭಾಸಿಕ ಅಂದರೆ ತೋರ್ಕೊಳ್ಳುವಾಗ ಇದ್ದಂತೆ ತೋರೋದು ಪ್ರಾತಿಭಾಸಿಕ ಅಂತ. ಅದಕ್ಕೆ ವಿಕಲ್ಪ ಕನಸಿನಂತೆ, ಕನಸು ತೋರುವಾಗ ಸತ್ಯವಾಗಿರುತ್ತೆ ಆಮೇಲೆ ಇರೋದಿಲ್ಲ. ಗಂಧರ್ವ ನಗರದಂತೆ ಮಾಯಾ ಸತ್ಯ, ಹೀಗೆಲ್ಲ ಹೇಳ್ತಾನೆ. ನಿಜವಾಗಿ ನೋಡಿದ್ರೆ ಇರುವಿನಲ್ಲಿ ಯಾವ ಅಂಶಗಳೂ ಇಲ್ಲವಾದರೂ ದೃಷ್ಟಿಭೇದದಿಂದ ಅದೇ ಪರಮಾರ್ಥವೇ ನಮಗೆ ಆತ್ಮರೂಪದಿಂದ ಪಾರಮಾರ್ಥಿಕ ಸತ್ಯ ಅಂತಲೋ, ಅವಸ್ಥೆಗಳ ರೂಪದಿಂದ ಅವಸ್ಥೆಗಳ ರೂಪದಲ್ಲಿ ವ್ಯವಹಾರಿಕ ಸತ್ಯ ಅಂತಲೋ, ಆ ವ್ಯವಹಾರ ದೃಶ್ಯ ಪ್ರಪಂಚದಲ್ಲಿ ವ್ಯವಹಾರಿಕ ಸತ್ಯ, ಗಡನಿದ್ರೆಯಲ್ಲಿ ಪಾರಮಾರ್ಥಿಕ ಸತ್ಯ, ಇನ್ನು ಅವಸ್ಥೆ ಅದೃಶ್ಯ ಪ್ರಪಂಚದಲ್ಲಿ ಪ್ರಾತಿಭಾಸಿಕ ಸತ್ಯ, ಎರಡು ಕಡೆಯೂ ದೃಶ್ಯ ಪ್ರಪಂಚದಲ್ಲಿ ಎರಡು ಕಡೆಯೂ ಇರುತ್ತೆ. ಆದ್ದರಿಂದ ಇದರ ಸಾರಾಂಶ ಏನಾಯಿತು? ಇರುವಿನ ರೂಪ ಭೇದಗಳು ಮೂರಿಲ್ಲ, ಆತ್ಮನು ಅದ್ವಿತೀಯನೇ, ತನ್ಮಾತ್ರ ಸತ್ತನಾಗಿರ್ತಾನೆ ಅಂತ ಹೇಳಿ ಒಂದೇ ಇರುವು ಎಂಬುದೇ ಪರಮಾರ್ಥ. ನೀವು ಅದನ್ನು ಏನು ಬೇಕಾದರೂ ಕರೀರಿ, ನೀವು ವೀರಪ್ಪನ ಇರವು ಅಥವಾ ರೌಡಿ ರಂಗಣ್ಣನ ಇರವು ಅವನೇ ಇರೋದು ಅಂತ ಕರೀರಿ, ಆದರೆ ನಾವು ಹೇಳೋದು ರಾಜ್ಕುಮಾರನೇ ಇರೋದು ಅಂತ ಹೇಳ್ತೀವಲ್ಲ, ಹಾಗೆ ನಮಗೂ ಗೊತ್ತಿರುತ್ತೆ ಅವನಿಗೂ ಗೊತ್ತಿರುತ್ತೆ. ಹಾಗೆ ಮಿಕ್ಕ ಇರುವುಗಳು, ಹಾಗಾದರೆ ಮಿಕ್ಕ ಇರುವುಗಳು ಏನು ಸ್ವಾಮಿ? ಆ ರೌಡಿ ರಂಗಣ್ಣ ಇದ್ದಾನೆ ಅಂತೀವಲ್ಲ, ಅದೇನು? ಅವು ನಾಮರೂಪಗಳು, ವಿಕೆ ಆಕಾರ ವಿಶೇಷಗಳು ಅಷ್ಟೇ. ಅದರಲ್ಲಿ ಮೇಕಪ್ ಮಾಡಿಕೊಂಡು ಬದಲಾವಣೆ ಮಾಡ್ಕೊಂಡಿದ್ದಾನೆ, ಬಟ್ಟೆ ಬದಲಾವಣೆ, ಮೇಕಪ್ ಬದಲಾವಣೆ, ಹೇರ್ ಡ್ರೆಸ್ ಬದಲಾವಣೆ, ಎಲ್ಲ ಬದಲಾವಣೆ ಮಾಡ್ಕೊಂಡಿರ್ತಾನೆ. ಆದ್ದರಿಂದ ಸತ್ತಾತ್ರಯವಾದಕ್ಕೆ ಸನ್ಮಾತ್ರವಾದಕ್ಕೆ ವಿರುದ್ಧವಿಲ್ಲ. ಇಲ್ಲಿ ಸತ್ತಾತ್ರಯ ಅಂದರೆ ಮೂರು ಸತ್ಯಗಳು, ಪ್ರಾತಿಭಾಸಿಕ ವ್ಯವಹಾರಿಕ ಪಾರಮಾರ್ಥಿಕ, ಇನ್ನು ಸನ್ಮಾತ್ರ ಸತ್ ಒಂದೇ ಇರದು ಬರೀ ಇರವು ಅನ್ನೋದು ಇಷ್ಟು ಗೊತ್ತಾಯಿತು. ಇವಾಗ ಮುಂದಕ್ಕೆ ಹೋಗೋಣ. 65, ಎಚ್ಚರದ ತರ್ಕಕ್ಕೆ ವಿರುದ್ಧವಾದರೆ ಯಾವುದಕ್ಕೆ? ಅನುಭವಕ್ಕೆ ಹೊಂದದ್ದನ್ನು ಒಪ್ಪಬೇಕು. ಇಲ್ಲಿ ಅನುಭವ ತರ್ಕ ಎರಡು ಬರುತ್ತಪ್ಪ, ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರಾ ಅಂತ ಪ್ರಶ್ನೆ. ಒಂದು ಕಡೆ ತರ್ಕ ಇದೆ, ತೂಕ ಹಾಕ್ರೆ ಈ ಬ್ಯಾಲೆನ್ಸ್ನಲ್ಲಿ ಒಂದು ಕಡೆ ತರ್ಕ, ಇನ್ನೊಂದು ಕಡೆ ಅನುಭವ ಇದೆ, ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರಾ ಪ್ರಶ್ನೆ. ಅನುಭವಕ್ಕೆ ತರ್ಕ ಇಟ್ಕೊಂಡು ಏನಾಗಬೇಕು, ಅನುಭವಕ್ಕೆ ಇಂಪಾರ್ಟೆಂಟ್ ಕೊಡಬೇಕು, ಮುಗಿದೋಯ್ತು. ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ಈಗ ಇನ್ನೊಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ, ಅಲ್ಲ ಸ್ವಾಮಿ, ಒಂದೇ ಇರುವು ತನಿನಿದ್ರೆಯಲ್ಲಿ ತನ್ನ ರೂಪದಿಂದ ಇದ್ದು ದೃಶ್ಯ ಪ್ರಪಂಚವಾದ ಎಚ್ಚರ ಕನಸುಗಳಲ್ಲಿ ಬೇರೆ ರೂಪವನ್ನು ತಾಳೋದು ಅನ್ನೋದು ಹೊಂದೋದಿಲ್ವಲ್ಲ, ಅದು ವಿರುದ್ಧವಾಗಿಲ್ವಾ ಅಂತ ಪೂರ್ವಪಕ್ಷಿ ಪ್ರಶ್ನೆ ಕೇಳ್ತಾನೆ. ನೋಡ್ರಿ, ಗಡ ನಿದ್ರೆಯಲ್ಲಿ ಏನಿದೆ ರೀ ಅದಕ್ಕೆ? ಅದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ ಇಲ್ಲ, ವಿಶೇಷ ಇಲ್ಲ, ಕಾರ್ಯಕಾರಣ ಭಾವ ಇಲ್ಲ, ಯಾವ ರೂಪ ಇಲ್ಲ, ಭೇದ ಇಲ್ಲ, ನಾಮ ಇಲ್ಲ, ಕುಲ ಇಲ್ಲ, ಗೋತ್ರ ಇಲ್ಲ, ಗಂಡ್ಸಲ್ಲ, ಹೆಂಗ್ಸಲ್ಲ, ಏನೂ ಅಲ್ಲ ಅಲ್ವಾ? ಅಂಥದ್ದು ಎಚ್ಚರ ಕನಸುಗಳಲ್ಲಿ ಎಲ್ಲ ಇದೆಯಲ್ಲ ಅಂತ ಪ್ರಶ್ನೆ. ಆದ್ದರಿಂದ ಇಲ್ಲಿ ನೋಡೋಣ ಆ ಪ್ರಶ್ನೆ ಒಂದು. ಹಾಗೆ ಏನದು
ಗಾಢನಿದ್ರೆಯಲ್ಲಿ ಬರೀ ಇರವೇ ಇರುತ್ತೆ, ಎಚ್ಚರ ಕನಸುಗಳಲ್ಲಿ ಬೇರೆ ರೂಪವಾಗಿ ತೋರಿದ್ದು ಹೇಗೆ? ಹೇಗೆ ಏನಾಯಿತು ಬೇರೆ ರೂಪದಲ್ಲಿ? ಗಾಢನಿದ್ರೆಯಲ್ಲಿ ಇರುವು ಅಂದರೆ ಏನು? ಬರೀ ಆತ್ಮೆ, ಬರೀ ಇರವು. ಇರವು ಅಂತಂದರೆ ಇರುವು ಒಂದೇ ಇರಲ್ಲ, ಅರಿವು ಆನಂದ. ಬರೀ ಇರವು ಇಲ್ಲಿ ಚಾಪ್ಟರ್ ಆಗಿರೋದರಿಂದ ಬರೀ ಇರವು ಇಟ್ಕೊಂಡ್ರೆ ಎಚ್ಚರದಲ್ಲಿ ಅಷ್ಟೇನೇ ಇರೋದು. ಕಾಲುಗಳಿದೆ, ಕೈಗಳಿದೆ, ಕಣ್ಣುಗಳಿದೆ, ಕರ್ಮೇಂದ್ರಿಯಗಳಿದೆ, ಜ್ಞಾನೇಂದ್ರಿಯಗಳಿದೆ, ಅಂತಃಕರಣದಲ್ಲಿ ಮನಸ್ಸಿದೆ, ಬುದ್ಧಿ ಇದೆ, ಚಿತ್ತ ಇದೆ, ಅಹಂಕಾರ ಇದೆ, 19 ಇದೆ. ಇಷ್ಟಕ್ಕೆ ಮುಗಿದೋಯ್ತಾ? ಅವಸ್ಥೆಗಳಿದೆ, ಅವಸ್ಥೆಗಳಲ್ಲಿ 3, ಮತ್ತು ಅವಸ್ಥೆ ಒಳಗಡೆ ಆಧ್ಯಾತ್ಮಿಕ ಇಷ್ಟು, ಆದಿ ಭೌತಿಕ 84 ಲಕ್ಷ ಜೀವರಾಶಿಗಳು, ಆದಿ ದೈವಿಕ ಇಷ್ಟು. ಅಬ್ಬಾ, ಇಷ್ಟು ಥರಗಳು ಇದೆಯಲ್ಲ ಸ್ವಾಮಿ. ಆ ನಾಮರೂಪಗಳು ಬೇರೆ, ಆಕಾರ ಬೇರೆ, ನಾಮರೂಪ ಬೇರೆ, ಅದರ ಗುಣ ಬೇರೆ, ಗಂಧ ಬೇರೆ, ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಒಂದ ಎರಡ, ಮತ್ತು ಅದರಲ್ಲಿ ಸಮವಾಯು ವಿಶೇಷ, ಮತ್ತು ಏನೇನೋ ಹೇಳ್ತಿರಲ್ಲ ಸ್ವಾಮಿಯೇ ಅಂತ ಒಂದು ಪ್ರಶ್ನೆ. ಆದ್ದರಿಂದ ಏನು ಬೇಕಾದರೂ ಹೇಳ್ರಿ. ಅದರಿಂದ ಇಲ್ಲಿ ಅನುಭವ ತರ್ಕ, ಅವನ ತರ್ಕ ಅದು, ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕಾ? ಅನುಭವ ನೋಡ್ಕೋಬೇಕ, ಮುಗಿದು ಹೋಯ್ತು. ಅನುಭವಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದೇ ಈ ಟಾಪಿಕ್ನಲ್ಲಿ ಹೆಚ್ಚು ಒತ್ತಾಗಿರೋದು. ಅದಕ್ಕೋಸ್ಕರ ಇಲ್ಲಿ ನಾವು ಇನ್ನೂ ಒಂದು ಕ್ಲಿಯರ್ ಮಾಡ್ಕೊಂಬಿಡ್ಬೇಕು. ಅದಕ್ಕೆ ಹೋಗೋಕ್ಕೆ ಮೊದಲು ನಾನು ಅನುಭವ ತರ್ಕ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೋಗೋಣ. ಈಗ ನಾನು ಬೇಕಾದಷ್ಟು ಸಲ ಹೇಳಿದ್ದೀನಿ, ತರ್ಕದಲ್ಲಿ 3 ಥರ ತರ್ಕ ಇದೆ. ಒಂದು ಅನುಭವ ಗಮ್ಯ, ನಮಗೆ ಗೊತ್ತಿರೋದು ಶಾಸ್ತ್ರದಲ್ಲಿ ನಾವು ಇಲ್ಲಿವರೆಗೂ ನೋಡ್ಕೊಂಡ್ಬಂದಿರೋದು ಅನುಭವ ಗಮ್ಯವಾದ ತರ್ಕ, ಶಾಸ್ತ್ರಯುಕ್ತವಾದ ತರ್ಕ ಅಥವಾ ಸತ್ತರ್ಕ, ಎಲ್ಲ ಒಂದೇ, 3 ಹೆಸರುಗಳು ಒಂದೇ. ಇನ್ನೊಂದು ಕುತರ್ಕ ಅಂತಿದೆ. ಕುತರ್ಕ ಅಂತಂದರೆ ಈಗ ನಮಗೆ ಗೊತ್ತಿರೋದು ಈಗ ಗೊತ್ತಿದೆ, ಅನುಭವ ಗಮ್ಯವಾದ ತರ್ಕ ಇವೆಲ್ಲ ನಮಗೆ ಇಲ್ಲಿವರೆಗೂ ಆ ಪರಮಾರ್ಥ ಚಿಂತಾಮಣಿ ಹೀಗೇ ನೋಡ್ಕೊಂಡ್ಬರಬೇಕು. ಇನ್ನು ಕುತರ್ಕ ಅಂತಂದರೆ ಏನು? ಎಕ್ಸಾಂಪಲ್ಸ್ ಕೊಟ್ಟಿದ್ದೆ, ಫಸ್ಟ್ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಕುತರ್ಕದಲ್ಲಿ ಅದು ಹೆಸರೇ ಇದೆ ನೋಡ್ರಿ, ಕುತರ್ಕ, ಅದು ಸರಿಯಿಲ್ಲ ಅಂತ. ಆಫ್ ಓಪನ್ ಡೋರ್ ಈಸ್ ಆಫ್ ಕ್ಲೋಸ್ಡ್, ಕರೆಕ್ಟ್, ಹೊಂದುತ್ತೆ. ಅನುಭವಕ್ಕೂ ಹೊಂದುತ್ತೆ, ತರ್ಕಕ್ಕೂ ಹೊಂದುತ್ತೆ ಅಲ್ವಾ? ಎಷ್ಟು ಸರಿ ಹೇಳಿದ್ದೀನಿ? ಅರ್ಥ ಆಗದಿದ್ದರೆ ಕೇಳಿ, ನಾನು ಇನ್ನೊಂದು ಸಾರಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಇಲ್ಲದ್ರೆ ನಾನು ಹೊಡ್ಕೊಂಡು ಹೋಗ್ತೀನಿ. ಆದ್ದರಿಂದ ನಾನು ಇಂಗ್ಲೀಷ್ನಲ್ಲಿ ಹೇಳ್ತಾ ಇದ್ದೀನಿ, ಆಫ್ ಓಪನ್ ಡೋರ್ ಈಸ್ ಆಫ್ ಕ್ಲೋಸ್ಡ್. ಮೊದಲೇ ಸರಿ ಇದು ಅರ್ಥ ಆಗೋದಿಲ್ಲ ನಿಮ್ಗೆ, ಅದು ಅರ್ಥ ಆಯಿತು ಅಂದ್ರೆ ಆಮೇಲೆ ಹೋಗ್ತಾ ಇರ್ಬೋದು. ಈಗ ಅದೇ ರೀತಿ ಫುಲ್ಲಿ ಕ್ಲೋಸ್ಡ್ ಡೋರ್ ಏನೋ, ಫುಲ್ಲಿ ಓಪನ್ ತರ್ಕಕ್ಕೆ ಹೊಂದುತ್ತೆ. ಯಾಕೆ? ಆಫ್ ಕ್ಲೋಸ್ಡ್ ಈಸ್ ಆಫ್ ಓಪನ್. ಅದೇ ರೀತಿ ಫುಲ್ಲಿ ಕ್ಲೋಸ್ಡ್ ಡೋರ್ ಈಸ್ ಫುಲ್ಲಿ ಓಪನ್ ಅಂದರೆ ಅರ್ಥ ಎಂಥದ್ದು? ಬಾಗಿಲು ತೆಗೆದಿದ್ದೆ ಅಂತಂದರೆ ಕಳ್ಳ ಬೀಗ ತಿಕ್ಕೋಬೇಕಲ್ಲ, ಹಂಗೆ ಬರಬೇಕು. ಏಕೆ? ಫುಲ್ಲಿ ಓಪನ್. ಇದು ತರ್ಕ, ಇದು ಕುತರ್ಕ, ಚೇಷ್ಟೆ ಅವನು ಆಡ್ಕೊಳ್ಳೋದಕ್ಕೋ ಅಥವಾ ಟೈಮ್ ಪಾಸ್ ಮಾಡೋದಕ್ಕೋ ಅಷ್ಟೇ ಉಪಯೋಗಿಸೋದು. ಇದಕ್ಕೆ ಕುತರ್ಕ ಅಂತಾರೆ. ಇದು ಒಂದು ತರ್ಕ, ಎರಡನೇ ತರ್ಕ. ಮೂರನೇ ತರ್ಕ ಜಲ್ಪತರ್ಕ. ಇದನ್ನು ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಭಕ್ತರು ತುಂಬ ಉಪಯೋಗಿಸ್ತಾರೆ. ಅವ್ರ ಕೆಲಸ ಇಷ್ಟೇ, ಅದ್ವೈತ ಅದ್ವೈತ ಸರಿಯೋ ತಪ್ಪು ಅದಲ್ಲ, ಏನಾದರೂ ಮಾಡಿ ಎದುರುಗಡೆ ಇರೋವನ್ನ ಸೋಲಿಸ್ಬೇಕು ಅಷ್ಟೇ. ಅದಕ್ಕೆ ನಿಜವಾಗ್ಲೂ ಸೋತೆ ಹೋಗ್ಬಿಡ್ತೀವಿ ನಾವು. ಯಾಕೆಂತಂದರೆ ಅವರು ಅದರಲ್ಲಿ ಪಳಗಿರ್ತಾರೆ, ಅವ್ರಿಗೆ ತತ್ವ ಇಂಪಾರ್ಟೆಂಟ್ ಅಲ್ಲ, ಗೆಲ್ಲೋದು ಇಂಪಾರ್ಟೆಂಟು. ಅದಕ್ಕೋಸ್ಕರ ಅವರು ಆ ತರ್ಕ ಅವ್ರು ಹಾಕ್ತಾರೆ, ನೋಡಬೇಕು ನೀವು, ಆನ್ಸರ್ ಕೊಡೋಕ್ಕೆ ಬರಲ್ಲ. ಅದನ್ನೇ ರಘುನಂದನ್ ಅವರು ಹೇಳಿದ್ದು, ನಮ್ಮ ಅಧ್ಯಾತ್ಮದವರು ಅದ್ವೈತ ಸರಿ ಅಂತ, ಅವ್ರ ದ್ವೈತ ಸರಿ ಅಂತ ಸೋತೆ ಹೋಗ್ಬಿಟ್ರಂತ. ಆದ್ದರಿಂದ ಹಿಂಗಾಗುತ್ತೆ ಅಂತ ಹೇಳಿದ್ರು, ಕಟ್ಕೊಂಡು ಏನಾಗಬೇಕು? ಇನ್ನೂ ಒಂದು, ಯಾರು ಅದ್ವೈತದಲ್ಲಿರ್ತಾರೋ ಹೋಗಿ ವಾದ ಮಾಡೋಕ್ಕೆ ಹೋಗಲ್ಲ. ಯಾಕೆ ಹೇಳ್ರಿ? ಆ ಅದ್ವೈತದ ಎದುರುಗಡೆ ಇರೋನು ನಾನೇ, ಅದರಿಂದ ನಾನು ವಾದ ಮಾಡೋಕ್ಕೆ ಹೋಗಲ್ಲ. ಈಗ ಒಬ್ಬ ಹುಚ್ಚ ಬೀದಿಲಿ ಹೋಗ್ತಾ ಇರೋನು, ಹುಚ್ಚ ಎಲ್ರಿಗೂ ಗೊತ್ತು, ಕುಡ್ಕೊಂಬಂದು ಹೋಗ್ತಾ ಇರ್ತಾನೆ ಅಂತ ಇಟ್ಕೊಳ್ರಿ, ಅಥವಾ ಹುಚ್ಚ ಇಲ್ಲ ಅಂತ ಕುಡ್ಕೊಂಡು, ಹೇಯ್ ನನ್ನ ಮಗನೇ ನೋಡ್ಕೊಂಡು ಹೋಗೋ ಅಂತಾನೆ. ಅವನು ಆಯ್ತಪ್ಪ ಅಂದ್ಬಿಟ್ಟು ಹೋಗ್ತಾನೆ. ಯಾಕೆ? ಅವನು ಗೊತ್ತು ಇವನು ಕುಡ್ದಿದ್ದಾನೆ, ಅವ್ನು ಪ್ರಜ್ಞೆ ಇಲ್ಲ ಅಂತ. ಹಾಗೆ ಹುಚ್ಚಿಡ್ಗೂ ಅಷ್ಟೇ. ಅದೇ ರೀತಿ ವಾದ ಮಾಡೋರ ಹತ್ರ ವಾದ ಮಾಡಿ ಏನು ಮಾಡಬೇಕು? ಅದಕ್ಕೋಸ್ಕರ ಈ ಜಲ್ಪ ತರ್ಕ, ಅದು ಈ 3 ತರ್ಕಗಳಿದೆಯಲ್ಲ, ಇದಕ್ಕೆ ಯಾವುದನ್ನು ಉಪಯೋಗಿಸ್ಬೇಕು? ಅನುಭವವನ್ನು ಉಪಯೋಗಿಸ್ಬೇಕು. ಅನುಭವ ಏನು?
ಈಗ ಫುಲ್ಲಿ ಕ್ಲೋಸ್ಡ್ ಡೋರ್ ಬಾಗಿಲು ಮುಚ್ಚಿದೆ ಅಂತಂದರೆ ತೆಗಿಯಕ್ಕೆ ಬರಲ್ಲ ಅಂತ ಅರ್ಥ. ಇಲ್ಲದಿದ್ದರೆ ಕಳ್ಳರೆಲ್ಲ ಬಂದ್ಬಿಡ್ತಾ ಇದ್ರು. ಅದು ಅನುಭವ. ಆದ್ದರಿಂದ ಬಾಗಿಲು ಮುಚ್ಚಿದೆ ಅಂದರೆ ಬಾಗಿಲು ತೆಗೆದಿದೆ ಅಂದರೆ ಅರ್ಥ ಇರ್ತದ್ದು. ಅನುಭವಕ್ಕೆ ವಿರುದ್ಧವಾಗಿಲ್ವೇನೋ, ಅದಕ್ಕೆ ಯಾವ್ದು ಇಟ್ಕೊತೀರಾ? ಅನುಭವ ಇಡ್ಬೇಕು ಅಷ್ಟೆ, ಇನ್ನೇನು. ಆದರೆ ನಮ್ಮ ಅನುಭವ ಮತ್ತು ಅನುಭವ ಗಮ್ಯವಾದ ತರ್ಕ ಒಂದನ್ನೊಂದು ಬಿಟ್ಟಿರಲ್ಲ. ಅದು ಅನುಭವವನ್ನೇ ಹಿಂದೆಗಡೆ ಹೋಗ್ತಾ ಇರುತ್ತೆ. ಮುಂದೆಗಡೆ ಅನುಭವ, ಹಿಂದೆ ಅನುಭವ ಗಮ್ಯವಾದ ತರ್ಕ ಹೋಗ್ತಾ ಇರುತ್ತೆ. ಆದ್ದರಿಂದ ಮಿಸ್ಲೀಡ್ ಆಗೋಕ್ಕೆ ಸಾಧ್ಯ ಇಲ್ಲ. ಅವ್ರದ್ದೇನಾಗುತ್ತೆ, ತರ್ಕ ಅನುಭವವನ್ನು ಬಿಟ್ಟು ಬರೀ ತರ್ಕ ಮುಂದೆ ಇರುತ್ತೆ, ಅನುಭವ ಹಿಂದೆ ಇರುತ್ತೆ. ಅವರು ಅನುಭವ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು, ಅಥವಾ ಇದ್ದರೂ ಸೆಕೆಂಡ್ರಿ. ಎಷ್ಟು ವ್ಯತ್ಯಾಸ ಇದೆ ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಹೋಗ್ತಾ ಬರಬೇಕು. ಅದಕ್ಕೋಸ್ಕರ ಅನುಭವಕ್ಕೆ ಇಂಪಾರ್ಟೆನ್ಸ್ ಕೊಡಲಿ, ತರ್ಕಕ್ಕೆ ಕೊಡೋಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದೆ. ಇದನ್ನು ನಮಗೆ ಅಲ್ಲೂ ಕೂಡ ತೋರಿಸಿದ್ದು, ಎಲ್ಲಿ ಈ ಐದು ಅವಸ್ಥೆಗಳ ಹೆಗ್ಗುರುತುಗಳು ಅಲ್ಲೂ ತೋರಿಸಿದ್ದು. ವ್ಯಾಪಕ ಯುಕ್ತಿ ಮತ್ತು ಸಂಕುಚಿತ ಯುಕ್ತಿ. ಯುಕ್ತಿ ಅಂದರೆ ತರ್ಕ, ತರ್ಕ ಯುಕ್ತಿ ಮತ್ತು ಇದನ್ನು ಇಂಗ್ಲೀಷ್ನಲ್ಲಿ ಏನಂತಾರೆ ಲಾಜಿಕ್, ಎಲ್ಲ ಒಂದೇ. ಆದ್ದರಿಂದ ಇಲ್ಲಿ ವ್ಯಾಪಕ ಯುಕ್ತಿ ಅನುಭವಕ್ಕೆ ಹೊಂದುವಂಥ ಯುಕ್ತಿ. ಇನ್ನು ಕುತರ್ಕ ಇದೆಲ್ಲ ಏನು ತರ್ಕ ಅದು? ಅದು ಸಂಕುಚಿತ ಕುರ್ತಿ ಸಂಕುಚಿತ ಏನಂತಾರೆ ಅದಕ್ಕೆ ತರ್ಕ, ಸಂಕುಚಿತ ತರ್ಕ ಅಥವಾ ವ್ಯಾಪಕ ಯುಕ್ತಿ ಸಂಕುಚಿತ ಯುಕ್ತಿ ಎಲ್ಲ ಒಂದೇ. ಆದ್ದರಿಂದ ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ನೋಡ್ರಿ, ಹಿಂದೆ ಹೇಳಿದ್ದಾರೆ, ಇವಾಗ ಚೆನ್ನಾಗಿ ಇದನ್ನು ಅರ್ಥ ಮಾಡ್ಕೋಬೇಕು. ಈಗ ನಮಗೆ ಎಚ್ಚರದಲ್ಲಿ ಒಂದು ಹಸು ಕರು ಹಾಕಬೇಕಾದ್ರೆ 9 ತಿಂಗಳು ಸಮಯ ಹಿಡಿಸುತ್ತೆ. ಅದಾದಮೇಲೆ ಅದು ಕರು ಹಾಕಬೇಕು. ಇದು ವ್ಯವಹಾರದ ಎಚ್ಚರದ ದೃಷ್ಟಿಯಿಂದ ಕರೆಕ್ಟ್. ಈ ಕನಸಿನಲ್ಲಿ ನಾನು 5 ನಿಮಿಷ ಮಲಗಿದ್ದಿತ್ತು, ಮಲಗಿದ್ದಿದ್ದೆ 5 ನಿಮಿಷ. ಆ 5 ನಿಮಿಷದಲ್ಲಿ ನನ್ನ ಎದುರುಗಡೆ ಕರು ಅಲ್ಲಿ ಕನಸಿನಲ್ಲಿ ಹೇಳ್ತಾ ಇರೋದು ನಾನು, ಅಲ್ಲಿ 5ನೇ ನಿಮಿಷದಲ್ಲಿ ಅದು ಪ್ರೆಗ್ನೆಂಟ್ ಆಗಿ ಕರುನ ಹಾಕಿ ಅದು ಸತ್ತೋಯ್ತು. ಯಾವುದೋ ಕರುನು ಸತ್ತೋಯ್ತು, ತಾಯಿ ಮೊದಲೇ ಸತ್ತೋಯ್ತು, ಕರು ಅಷ್ಟು ವಯಸ್ಸಾಗಿ ಸತ್ತೋಯ್ತು. ಈಗ ಕನಸಿನ ದೃಷ್ಟಿಯಿಂದ ಅದು ಸರಿಯೇ? ನಾನು ಅಲ್ಲಿ ಕ್ವಶನ್ ಹಾಕಲ್ಲ ಯಾರನ್ನೋ, ಏ ಅದೇನು ಸ್ವಾಮಿ ನಾನು 5 ನಿಮಿಷ ಮಲಗಿದ್ದೇನೆ, ನಿನ್ನ ತಲೆ ಗೊತ್ತಾಗುತ್ತಾ, ನೀ ಮಲಗಿದ್ದೀಯ ಇದು ಕನಸು ಅಂತ ಗೊತ್ತಾಗುತ್ತಾ? ಅಲ್ಲಿ ಗೊತ್ತಾಗಲ್ಲ. ಆದ್ದರಿಂದ ಅಲ್ಲಿ ಕರೆಕ್ಟಾಗಿರುತ್ತೆ. ನೀನು ಎಲ್ಲಿ ಪ್ರಶ್ನೆ ಹೇಳ್ತೀಯ, ಎಚ್ಚರಕ್ಕೆ ಬಂದು ನೀನು ಕನಸನ್ನು ಕಂಪೇರ್ ಮಾಡಿ ಹೇಳ್ತೀಯ. ಅಲ್ಲಿ ಏನಾಯಿತು, ಎಚ್ಚರದ ದೃಷ್ಟಿಯಿಂದ ಕನಸನ್ನು ಮೆಷರ್ ಮಾಡಿದ್ರೆ ನಿಂದು ತಪ್ಪು, ಅನುಭವಕ್ಕೆ ವಿರುದ್ಧ. ಆದ್ದರಿಂದ ಎಚ್ಚರದಲ್ಲಿ ನಿನಗೆ 9 ತಿಂಗಳು ಹಿಡಿಸಿದ್ರೆ ಕನಸಿನಲ್ಲಿ ಹಿಂಗೆ ಚಿಟಿಕೆ ಹಾಕುವಷ್ಟು ಹತ್ತಿರವಾಗ್ಬಿಡ್ಬೋದು. ಜನಕ ಮಹಾರಾಜ 5 ನಿಮಿಷ ನಿದ್ದೆ ಮಾಡಿದ್ದು ಎಚ್ಚರದಲ್ಲಿ. 12 ವರ್ಷಗಳ ಕಾಲ ಬರ್ಗಲ ಮುಗಿದೋಗ್ಬಿಟ್ಟಿದೆ. ಮತ್ತು ಇನ್ನೊಂದು ಕಡೆ ಪರಮಾರ್ಥ ಚಿಂತಾಮಣಿಯಲ್ಲಿ ಸ್ವಾಮಿಗಳು ಹೇಳ್ತಾರೆ, ಒಬ್ಬ 1/2 ಗಂಟೆ ಮಲಗಿರ್ತಾನೆ, 30 ವರ್ಷ ಮುಗಿದೋಗಿರುತ್ತೆ ಅಲ್ಲಿ ಕನಸ್ತಾನೆ. ಇದು ಹೆಂಗೆ ಸ್ವಾಮಿ ಅಂತ ಪ್ರಶ್ನೆ ಕೇಳಿದ್ರೆ ಅದ್ರದ್ದು ಅಲ್ಲಿಗೆ ಸರಿ, ಇಲ್ಲಿದ್ದು ಅಲ್ಲಿಗೆ ಸರಿ. ಅಲ್ಲಿ ಯಾಕೆ ಪ್ರಶ್ನೆ ಕೇಳಲಿಲ್ಲ, ಇಲ್ಲಿ ಯಾಕೆ ಎಚ್ಚರದು ಬಂದು ಯಾಕೆ ಕೇಳ್ತೀಯ ನೀನು? ನೀನು ಅಲ್ಲೇ ಕೇಳಬೇಕಾಗಿತ್ತು, ಅಲ್ಲಿ ಕರೆಕ್ಟಾಗಿತ್ತು ನಿನಗೆ. ಅದೇ ರೀತಿ ಎಚ್ಚರದ ನಾವಿಲ್ಲಿ ಪ್ರಶ್ನೆ ಕೇಳೋಲ್ಲ. ಯಾಕೆ? ಎಚ್ಚರದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹೀಗೇ ಹೋಗ್ತಾ ಇರುತ್ತೆ. ಆದ್ದರಿಂದ ಈ ಆಯಾ ಅವಸ್ಥೆಗಳಲ್ಲಿ ತೋರೋದನ್ನು ಅಲ್ಲಲ್ಲಿ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ಇದಕ್ಕೆ ವ್ಯಾಪಕ ಯುಕ್ತಿ. ಕನಸಿನ ದೃಷ್ಟಿಯಿಂದ ಎಚ್ಚರನ ಅಳಿಯೋದು, ಎಚ್ಚರ ದೃಷ್ಟಿಯಿಂದ ಕನಸಿನ ಅಳಿಯೋದು ಸಂಕುಚಿತ ದೃಷ್ಟಿ, ನ್ಯಾರೋ ದೃಷ್ಟಿ, ವ್ಯವಹಾರ ದೃಷ್ಟಿ, ಅದು ಪರಮಾರ್ಥ ದೃಷ್ಟಿ ಅಲ್ಲ. ಇದಿಷ್ಟೆಲ್ಲ ಹೇಳ್ತಾರೆ. ಇದನ್ನು ಮನಸ್ಸಿನಲ್ಲಿ ಇಟ್ಕೊಳ್ರಿ, ಈಗ ಚೆನ್ನಾಗಿ ಅರ್ಥ ಆಗುತ್ತೆ. ಇವನ ಅರ್ಥ ಏನೇ ಪ್ರಶ್ನೆ ಅಂತಂದರೆ, ಎಚ್ಚರದಲ್ಲಿ ಬರೀ ಇರವಿರುತ್ತೆ ಇಲ್ಲಿ ಕನಸಿನಲ್ಲಿ, ಇದು ಸಾರಿ ನಿದ್ದೆಯಲ್ಲಿ. ಇನ್ನು ದೃಶ್ಯ ಪ್ರಪಂಚದಲ್ಲಿ ತರಾವರಿ ಇರುತ್ತಲ್ಲ,
ದೃಶ್ಯ ಪ್ರಪಂಚದಲ್ಲಿ ಜನಕ ಮಹಾರಾಜನ ಇರುವು, ಕನಸಿನಲ್ಲಿ ಭಿಕ್ಷುಕನ ಇರುವು, ಇವೆಲ್ಲ ಇರುತ್ತಲ್ಲ. ಹೇಗೆ ಸ್ವಾಮಿ ಅಲ್ಲಿ ನಾಮಗಳು ಬೇರೆ, ರೂಪಗಳು ಬೇರೆ, ಹೆಸರು ಬೇರೆ, ಕುಲ ಗೋತ್ರ ಜಾತಿ ಎಲ್ಲ ಬೇರೆ ಬೇರೆ ಇರುತ್ತಲ್ಲ, ಹೇಗೆ ಸಾಧ್ಯ ಅಂತ ಅನುಭವ ಅಷ್ಟೆ. ನಿದ್ರೆಯಲ್ಲಿರುವುದೆಂಬುದು ನಾವು ಈರುವರೆಗೂ ನಿಶ್ಚಯಿಸಿರುವ ಬರಿಯ ಇರುವಿನ ರೂಪಕ್ಕೆ, ಎಚ್ಚರ ಕನಸುಗಳ ರೂಪಕ್ಕೂ ಎಷ್ಟೊಂದು ಹೆಚ್ಚು ಕಡಿಮೆ ಇಲ್ವಾ? ನಿದ್ದೆಯಲ್ಲಿ ಬರೀ ಇರೋ ಇಲ್ಲಿ ಎಷ್ಟೊಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಸ್ವಾಮಿ. ಆದ್ದರಿಂದ ನಿದ್ರೆಯಲ್ಲಿರುವ ಇರವು ಒಂದೇ ಬಗೆಯಾಗಿರುತ್ತೆ, ಬರೀ ಇರವು ಅಷ್ಟೇ, ಬರೀ ಚಿನ್ನ ಅಪ್ರಂಜಿ, ಬರೀ ಮಣ್ಣು. ಆದರೆ ನೀವು ವ್ಯವಹಾರದಲ್ಲಿ ಅದು ಮಡಿಕೆ ಕುಡಿಕೆ ಶ್ರಾವ ತಟ್ಟೆ, ಹೆಸರುಗಳು ಬೇರೆ, ಆಕಾರ ಬೇರೆ, ಒಂದು ನೀರು ಉಪಯೋಗಿಸೋಕ್ಕೆ, ಒಂದು ಅಡುಗೆ ಮಾಡೋದಕ್ಕೆ, ಒಂದು ಪಾಯಸ ಕೊಡೋಕ್ಕೆ, ಒಂದು ನೀರು ಕುಡಿಯೋಕ್ಕೆ, ಹಿಂಗೆಲ್ಲ ಬೇರೆ ಬೇರೆ ಆಗೋಯ್ತಲ್ಲ ಅಂತ ಅವನು ಹೇಳಿದ. ಆದರೆ ಈ ಎಚ್ಚರಕ ದೃಶ್ಯ ಪ್ರಪಂಚದಲ್ಲಿ ಯಾವ ವಿಶೇಷವೂ ಇಲ್ಲ. ಇನ್ನು ನೋಡ್ರಿ, ಅಲ್ಲಿ ಬರೀ ಇರವು, ಅಲ್ಲಿ ಯಾವುದೂ ಇಲ್ಲ. ಇನ್ನು ದೃಶ್ಯ ಪ್ರಪಂಚದಲ್ಲಿ ಏನೇನಿದೆ? ನಾನತ್ವವಿದೆ, ಅವಸ್ಥೆಗಳು ಮೂರು, ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್. ಆಧ್ಯಾತ್ಮಿಕದಲ್ಲಿ ತಗೊಂಡ್ರೆ ನಾನು ಬೇರೆ, ಹೆಂಡತಿ ಬೇರೆ, ಅಣ್ಣತಮ್ಮಂದ್ರು ಬೇರೆ, ತಂದೆ ತಾಯಂದ್ರು ಬೇರೆ, ಆದಿ ಭೌತಿಕ ತಗೊಂಡ್ರೆ ಅಬ್ಬಪ್ಪ 84 ಲಕ್ಷ ಜೀವರಾಶಿಗಳು ಬೇರೆ ಬೇರೆ, ಆದಿ ದೈವಿಕ ಬೇರೆ ಬೇರೆ. ಇನ್ನು ಇದು ನಾನತ್ವವಿಲ್ಲ, ಇಲ್ಲಿ ಗಾಢ ನಿದ್ರೆ ಇಲ್ಲ. ಇನ್ನು ಎಚ್ಚರದಲ್ಲಿ ಭೇದ ಇದೆ. ಏನು ಭೇದ? ನಾಲ್ಕು ಕಾಲು ಪ್ರಾಣಿಗಳು ಬೇರೆ, ಎರಡು ಕಾಲು ಪ್ರಾಣಿಗಳು ಬೇರೆ. ಆ ಎರಡು ಕಾಲು ನಾಲ್ಕು ಕಾಲು ಪ್ರಾಣಿಗಳಲ್ಲಿ ಕುದುರೆ ಬೇರೆ, ಆನೆ ಬೇರೆ, ಕತ್ತೆ ಬೇರೆ, ನಾಯಿ ಬೇರೆ, ಎಲ್ಲ ಬೇರೆ. ಈ ಎರಡು ಕಾಲು ಪ್ರಾಣಿನಲ್ಲಿ ಮನುಷ್ಯ ಬೇರೆ, ಗಂಡ್ಸು ಬೇರೆ, ಹೆಂಗ್ಸ್ ಬೇರೆ, ದೇವತೆಗಳು ಬೇರೆ, ರಾಕ್ಷಸರು ಬೇರೆ, ಎಷ್ಟು ವಿಶೇಷ ಇದೆ. ಗಡನಿದ್ರೆ ಯಾವುದೂ ಇಲ್ವಲ್ಲ ಅಂತ. ಇನ್ನು ಸಾಮಾನ್ಯ ವಿಶೇಷ ಭಾವವಿಲ್ಲ. ಸಾಮಾನ್ಯ ವಿಶೇಷ ಇವೆಲ್ಲ ದೃಶ್ಯ ಪ್ರಪಂಚದಲ್ಲಿ ದೇಶ ಕಾಲಗಳಲ್ಲಿ ನಡೆಯುತ್ತೆ. ಸಾಮಾನ್ಯ ವಿಶೇಷ ನಿಮಗೆ ಎಕ್ಸಾಂಪಲ್ ಕೊಟ್ಟಿದೆ. ಇವೆಲ್ಲ ಈ ಇವರು ತಾರ್ಕಿಕರು ಹೇಳೋದು. ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಭಾವ ಅಭಾವ ಸಮವಾಯ, ಎಲ್ಲದರಲ್ಲೂ ದಾರ ಇದ್ದಂಗೆ ಸಮವಾಯದಲ್ಲಿರುತ್ತೆ ಅಂತ. ಅದರಲ್ಲಿ ನಿಂಬೆ ಹಣ್ಣು ಅನ್ನೋದು ಸಾಮಾನ್ಯ, ವಿಶೇಷ ಅಂದರೆ ಗಜನಿಂಬೆ ಅಂತನ್ನೋದು. ಹಾಗೆ ಈಗ ಫಾರ್ ಎಕ್ಸಾಂಪಲ್ ಮನುಷ್ಯರಲ್ಲಿ ತಗೊಳ್ರಿ. ಜನರಲ್ಲಾಗಿ ಮನುಷ್ಯರು ಸಾಮಾನ್ಯವಾಗಿರ್ತಾರೆ. ಈಗ ಒಬ್ಬ ಕಿಂಗ್ ಕಾಂಗ್ ಬಾಡಿ ಬಿಲ್ಡರ್ಸ್ ಇರ್ತಾರೆ, ಅವ್ರ ವಿಶೇಷ ತಾನೇ? ಅವ್ರು ನಮ್ಮಂಗಿರ್ತಾರ? ಅವರ ಮಸಲ್ಸು, ಅವ್ರ ಇದು, ಅವ್ರ ಹೈಟು, ಅವ್ರ ತೂಕ ಎಲ್ಲ ಜಾಸ್ತಿ ಇರ್ತದೆ. ಸಾಮಾನ್ಯ ವಿಶೇಷ ಗಂಡಸರಲ್ಲೇ, ಅಣ್ಣ ತಮ್ಮಂದರಲ್ಲೇ, ನಮ್ಮ ಕೈ ಒಂದೇ ಥರ ಇರಲ್ಲ ಬೆರಳು ಅಲ್ವಾ? ನೋಡ್ರಿ ವಿಶೇಷ ಎಷ್ಟು ಥರ ನೋಡ್ರಿ. ಒಂದು ಬೆರಳಿದ್ದಂಗೆ ಒಂದಿರಲ್ಲ, ಒಂದು ಕೆಲಸ ಇನ್ನೊಂದು ಕೆಲಸ ಮಾಡಲ್ಲ. ಹೀಗೆ ಎಲ್ಲದರಲ್ಲೂ ಸಾಮಾನ್ಯ ವಿಶೇಷಗಳು ಇರುತ್ತೆ. ಇನ್ನು ಇವೆಲ್ಲ ನಿದ್ದೆಯಲ್ಲಿಲ್ಲ. ಇನ್ನು ಧರ್ಮ ಅಧರ್ಮ ಅದು ಇರಲ್ಲ. ಧರ್ಮ ಧರ್ಮಿ ಭಾವ ಅಂದರೆ ಸಬ್ಜೆಕ್ಟ್ ಆಬ್ಜೆಕ್ಟ್, ಕಾರ್ಯ ಕಾರಣ, ಕಾಲ ದೇಶ ಕಾರ್ಯ ಕಾರಣ ಭಾವ. ಧರ್ಮ ಅಧರ್ಮಗಳನ್ನು ಮೀರಿರುವಂಥದ್ದು ಎಚ್ಚರದಲ್ಲಿ ಧರ್ಮ ಅಧರ್ಮ, ನ್ಯಾಯ ನೀತಿ, ದೇವರು ದಿಂಡ್ರು, ದೇವರು ನಂಬೋರು ನಂಬದೇ ಇರೋರು ಎಲ್ಲ ಇರುತ್ತಲ್ಲ. ಮತ್ತು ಇಲ್ಲಿ ಕ್ರಿಯಾ ಕ್ರಿಯೆ, ಕ್ರಿಯೆ ಇಲ್ಲ ಇಲ್ಲಿ. ಇಲ್ಲಿ ಗಡನಿದ್ರೆ ಕ್ರಿಯೆ ಇಲ್ಲ, ಇಲ್ಲಿ ಬೇಕಾದಷ್ಟು ಕ್ರಿಯೆ ಇದೆ. ಇನ್ನು ವಿಷಯಿ ವಿಷಯಿ ವಿಭಾಗ, ಆಬ್ಜೆಕ್ಟ್ ಸಬ್ಜೆಕ್ಟ್ ಒಂದಲ್ಲ ಇಂಥ 100 ಹೇಳ್ಕೊಂಡು ಬರ್ಬೋದು. ಆದ್ದರಿಂದ ಒಟ್ಟಿನಲ್ಲಿ ಇಲ್ಲಿ ದೃಶ್ಯ ಪ್ರಪಂಚದಲ್ಲಿ ಇವೆಲ್ಲವೂ ಬರ್ತಾ ಇರುತ್ತೆ. ವ್ಯವಹಾರ ಆಗಬೇಕಾದ್ರೆ ಇಷ್ಟು ಇರಬೇಕು, ಕಾಲ ಇರಬೇಕು, ದೇಶ ಇರಬೇಕು, ಕಾರ್ಯಕಾರಣ ಇರಬೇಕು, ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ಅರ್ಧ ಇರಲೇಬೇಕು. ಬಟ್ ಎಚ್ಚರ ನಿದ್ದೆಯಲ್ಲಿ ಇರಲ್ವಲ್ಲ ಸ್ವಾಮಿಯೇ, ಅಲ್ಲಿರೋ ಇರವು ಇಲ್ಲಿರೋ ಇರವು ಒಂದೇ ಹೇಗೆ ಅಂತ ಅವನ ಪ್ರಶ್ನೆ. ಆದ್ದರಿಂದ ಇಷ್ಟು ಒಂದು ಪ್ರಶ್ನೆ. ಅಲ್ಲಿ ನಿದ್ದೆಯಲ್ಲಿ ಇರಲ್ಲ, ಇಲ್ಲಿರುತ್ತಲ್ಲ. ಎಚ್ಚರ ಅಂತಂದರೆ ದೃಶ್ಯ ಪ್ರಪಂಚ ಕನಸಿನಲ್ಲಿ ತಗೋಬೇಕು. ಇನ್ನು ಎಚ್ಚರ ಪ್ರಪಂಚದಲ್ಲಿ ನೋಡ್ರೆ ಇದೆಲ್ಲವೂ ಇದೆ, ಅಂದರೆ ದೃಶ್ಯ ಪ್ರಪಂಚದಲ್ಲಿ.
ಅದು ವಿಚಿತ್ರವಾಗಿ ಕಾಣಿಸ್ಕೊಳ್ತಾ ಎಡಬಿಡದೆ ಮಾರ್ಪಡುತ್ತಾ ಹೊಸ ಹೊಸ ವೇಷಗಳನ್ನು ತೊಳೆಯುತ್ತಾ ಕಾರ್ಯಕಾರಣ ಭಾವವನ್ನು ತೋರ್ಪಡಿಸಿಕೊಂಡು ಹುಟ್ಟು ಹೊಂದುಗಳುಳ್ಳ ತೋರಿಕೆಗಳ ರಂಗಭೂಮಿಯಾಗಿರುತ್ತೆ. ವೃಷಪ್ರಪಂಚದಲ್ಲಿ ನೋಡಿದ್ರೆ ಚಿತ್ರ ವಿಚಿತ್ರವಾಗಿರುತ್ತೆ, ಮತ್ತೆ ಎಲ್ಲವೂ ಕೂಡ ಬದಲಾವಣೆ ಆಗ್ತಾ ಇದೆ. ಅನಾತ್ಮ ಅವಸ್ಥೆಗಳು ಬಿಟ್ಟು ಅವಸ್ಥೆ ಒಳಗಡೆ ಇರೋ ಅರ್ಥ ಡಜನ್ ಯಾವುದು ಬದಲಾವಣೆ ಆಗಲ್ಲ ಸ್ವಾಮಿ, ಎಲ್ಲವೂ ಅಲ್ವಾ, ಅವಸ್ಥೆ ಮಾತ್ರ ಬದಲಾವಣೆ ಆಗಲ್ಲ. ಆದರೆ ಅದು ಇಲ್ಲದಂಗಾಗುತ್ತೆ ನಮಗೆ ಗೊತ್ತು. ಮತ್ತೆ ಅವಸ್ಥೆ ಒಳಗಡೆ ನಾಮರೂಪ ಕ್ರಿಯಾ ಎಲ್ಲವೂ ಬೇರೆ ಬೇರೆ, ಮತ್ತೆ ಕಾರ್ಯ ಕಾರಣ ಭಾವಗಳು ಬೇರೆ. ಮಡಿಕೆ ಮಾಡೋದಕ್ಕೆ ಮಣ್ಣು ಬೇಕು ಸ್ವಾಮಿ, ಚಿನ್ನ ಮಾಡೋದಕ್ಕೆ ಚಿನ್ನ, ಆಭರಣ ಮಾಡೋದಕ್ಕೆ ಚಿನ್ನ ಬೇಕು. ಅಯ್ಯೋ ಸ್ವಾಮಿ ಎಲ್ಲ ಒಂದೇ ಕಾರಣ ಆಗ್ಬಿಡುತ್ತೆ ಅಂತ ಹೇಳಿ ಚಿನ್ನ ಮಣ್ಣಲ್ಲಿ ಚಿನ್ನ ಆಭರಣಗಳು ಮಾಡ್ತೀರಾ? ಇಲ್ಲ ಚಿನ್ನದಲ್ಲಿ ಮಡಿಕೆ ಕುಡಿಕೆ, ಚಿನ್ನದಲ್ಲಿ ಮಡಿಕೆ ಕುಡಿಕೆ ಮಾಡ್ಬೋದು. ಹಾಗೆ ಪ್ರತಿಯೊಂದು ಹಂಗೆ ಆಗೋದಿಲ್ಲ, ಅಷ್ಟು ದುಡ್ಡಿರ್ಬೇಕಲ್ಲ. ಆದ್ದರಿಂದ ಈ ಯಾವುದು ಹೊಂದೋದಿಲ್ಲ ಅಲ್ಲಿಗೆ, ಯಾವ್ಯಾವುದಿಲ್ಲ ಗಡನಿದ್ರೆಯಲ್ಲಿ ಅಂತಂದರೆ ನಾನತ್ವವಿಲ್ಲ, ಭೇದ ಇಲ್ಲ, ಸಾಮಾನ್ಯ ವಿಶೇಷ ಭಾವ ಇಲ್ಲ, ಧರ್ಮ ಅಧರ್ಮವಿಲ್ಲ, ಕ್ರಿಯೆ ಕಾರಕ ಇಲ್ಲ, ವಿಷಯ ವಿಷಯಿ ಭಾವ ಇಲ್ಲ, ಬದಲಾವಣೆ ಇಲ್ಲ, ಮತ್ತು ಇಲ್ದಂಗಾಗೋದಿಲ್ಲ ಅಲ್ಲಿ ಎಲ್ಲಿ ನಿದ್ದೆಯಲ್ಲಿ, ಮತ್ತು ಇಲ್ಲಿ ಎಲ್ಲನೂ ಆಗುತ್ತೆ ಅಂತ ಹೇಳ್ತಾರೆ ಇಷ್ಟು. ಆದ್ದರಿಂದ ಅವನ ಪ್ರಶ್ನೆ, ಇಷ್ಟೆಲ್ಲ ಇದ್ದ ವೇರಿಯೇಷನ್ಸ್ ಇದ್ದರೂ ಗಾಢನಿದ್ರೆಯಲ್ಲಿರುವ ಆ ಇರವ ಪರಮಾರ್ಥನೇ ಎಚ್ಚರ ಕನಸುಗಳಲ್ಲೂ ಅದೇ ಪರಮಾರ್ಥ ಇರುತ್ತೆ ಅಂತ ಹೇಗೆ ಸ್ವಾಮಿ ನಂಬ್ಕೋಬೇಕು ನಾವು ಅಂತ ಅವನ ಪ್ರಶ್ನೆ ಅಲ್ವಾ, ಅದು ಅವನ ಪ್ರಶ್ನೆ. ಅದಕ್ಕೆ ಇಲ್ಲಿ ನೀನು ತರ್ಕ ಉಪಯೋಗಿಸ್ತಾ ಇದ್ದೀಯ, ಬಿಟ್ಬಿಡು ಅನುಭವವನ್ನು ನೋಡಿಕೊ ಅಂತ. ಮತ್ತು ಅವನಿಗೆ ಎಕ್ಸಾಂಪಲ್ ಏನು ಕೊಡಬೇಕು? ಅಲ್ಲಪ್ಪ ವ್ಯವಹಾರದಲ್ಲೇ ತಗೊಳ್ಳಿ, ಆಭರಣಗಳು ಒಂದ ಎರಡ ಮೂರು ಫ್ಲೋರ್ ಇರುತ್ತೆ, ಕೆಳಗಡೆ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರ್, ಎಲ್ಲ ಆಭರಣಗಳೇ ಚಿನ್ನದಿಂದ ಮಾಡಿರುತ್ತೆ, ಆದರೆ ಎಲ್ಲವೂ ಚಿನ್ನವೇ ಅಲ್ವಾ, ಹೇಗಿದೆ ನೋಡ್ರಿ. ಅದಕ್ಕೆ ನಾಮ ರೂಪ ಕ್ರಿಯೆಗಳು ಬೇರೆ ಬೇರೆ, ಬೆಲೆ ಬೇರೆ, ಆಕಾರ ಬೇರೆ, ಉಪಯೋಗಿಸೋ ಜಾಗ ಬೇರೆ, ಎಲ್ಲ ಬೇರೆ ಬೇರೆ, ಹೇಗಿದೆ ನೋಡ್ರಿ. ಮತ್ತೆ ಎಲ್ಲವೂ ಚಿನ್ನ ಅಂತ ಹೇಳ್ತಿರೋ ಇಲ್ವೋ, ನಿಮ್ಮ ವ್ಯವಹಾರದಲ್ಲೇ ಇಷ್ಟು ಇದ್ದಾಗ ಪರಮಾರ್ಥದಲ್ಲಿ ಯಾಕಿರಬಾರ್ದು? ಅದಕ್ಕೆ ನಾವು ದೃಶ್ಯ ದೃಷ್ಟಾಂತ ಅಂತ ಕೊಟ್ಟರೆ ನಮಗೂ ನಿಮಗೂ ಗೊತ್ತಿರೋದನ್ನು ತಗೊಂಡಿದ್ದಾರೆ. ಅವನ ಪ್ರಶ್ನೆಗಳು ಇಷ್ಟಿತ್ತಲ್ಲ, ಈಗ ಇದಕ್ಕೆ ಉತ್ತರ ಕೊಡ್ತಾ ಹೋಗ್ತಾರೆ. ಈ ಬಗೆಯ ವಿಚಾರ ಸರಣಿಯು ಅವಸ್ಥಾತ್ರೆಯ ದೃಷ್ಟಿಯ ಹೀಗಾಗೋದಕ್ಕೆ ಕಾರಣ ಏನು ಗೊತ್ತಾ? ಹಿಂಗೆ ಅವನು ಕೇಳೋದಕ್ಕೆ ಪ್ರಶ್ನೆ ಯಾಕೆ ಗೊತ್ತಾ ಕಾರಣ? ಅವಸ್ಥಾತ್ರೆಯದ ಹೆಗ್ಗುರುತುಗಳು ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇರೋದರಿಂದ ಬಂದ್ಬಿಡ್ತು ನೋಡ್ರಿ ಆನ್ಸರ್. ಅದಕ್ಕೆ ನಾನು ನಿಮಗೆ ಅವಸ್ಥಾತ್ರೆ ಹೆಗ್ಗುರುತಿನಲ್ಲಿ ವ್ಯಾಪಕ ಯುಕ್ತಿ, ಸಂಕುಚಿತ ಯುಕ್ತಿ, ಮತ್ತು ಆ ಅವಸ್ಥೆಗಳು ಕಟ್ಟು ಬಿದ್ದಿರುತ್ತದೆ, ಇಲ್ಲಿದ ಅಲ್ಲಿಗೆ ಹೋಗಲ್ಲ, ಅಲ್ಲಿ ಇಲ್ಲಿಗೆ ಬರಲ್ಲ, ಅದು ಬಿಡಲಿ ಇಲ್ಲಿ ಹೊಂದಲ್ಲ, ಮತ್ತು ಒಂದಕ್ಕೊಂದು ಇಂಟರ್ ಕನೆಕ್ಷನ್ ಇಲ್ಲ. ಅವೆರಡು ಪಾಯಿಂಟ್ ಇಂಪಾರ್ಟೆಂಟು. ಅವಸ್ಥಾತ್ರ ಹೆಗ್ಗುರುತುಗಳು ಒಂದೊಂದು ಕಡೆ ಒಂದೊಂದು ಸಹಾಯ ಮಾಡುತ್ತೆ. ಇಲ್ಲಿ ಏನು ಸಹಾಯ ಮಾಡುತ್ತೆ ಅಂದರೆ ವ್ಯಾಪಕ ಯುಕ್ತಿ, ಜೊತೆಗೆ ಯಾವ ಅವಸ್ಥೆಗಳಿಗೂ ಸಂಬಂಧ ಇಲ್ಲ. ಆದ್ದರಿಂದ ಮತ್ತಿನ್ನೊಂದು, ಆತ್ಮನು ಇಲ್ಲದೇ ಇರೋ ಜಾಗ ಇಲ್ಲ, ಅವನಿಗೆಲ್ಲವನ್ನೂ ವ್ಯಾಪಿಸಿದ್ದಾನೆ. ನಿದ್ದೆಯಲ್ಲಿದ್ದಮೇಲೆ ಕನಸಿನಲ್ಲಿಲ್ಲ ಅಂದರೆ ಅವನೆಂತ ಆತ್ಮ, ಎಚ್ಚರದಲ್ಲಿಲ್ಲ ಅಂತಂದರೆ ಅವನೆಂತ ಆತ್ಮ. ಮತ್ತು ನೀವು ಕನಸು ನಿದ್ದೆನೇ ತಗೊಂಬಂದು ತೋರಿಸ್ತಿರಲ್ಲ ಸ್ವಾಮೀ ಅಂತಂದರೆ ನಿನಗೆ ಪಿಕ್ಚರ್ ರನ್ ಆಗ್ತಾ ಇಲ್ಲ, ನಿದ್ದೆನಲ್ಲಿ ಗುರುಸೋದಕ್ಕೆ ಈಸಿ ಅಂತ ತೊಗೊಂಬಂದಿದ್ದೀವಿ. ನಿನಗೆ ಅಷ್ಟು ಉತ್ತಮ ಅಧಿಕಾರಿ ಆಗಿದ್ದರೆ ಎಚ್ಚರದಲ್ಲೇ ತೋರಿಸ್ಬಿಡ್ತಾ ಇದ್ವಿ. ನೀನು ಅಷ್ಟು ಉತ್ತಮ ಅಧಿಕಾರಿ ಅಲ್ವೇ, ನಚಿಕೇತಂತರ ಆಗಿದ್ದಿದ್ದರೆ ನಿನಗೆ ಎಚ್ಚರ ಒಂದೇ ಸಾಕಾಗ್ತಾ ಇತ್ತು, ಕನಸ್ಗೂ ಕರ್ಕೊಂಡು ಹೋಗ್ತಾ ಇರಲಿಲ್ಲ, ನಿದ್ದೆ ಬೇಕಾಗೇ ಇರಲಿಲ್ಲ ಅಂತ ನಮ್ಗೆ ಅರ್ಥ ಆಯಿತು. ಪರಮಾರ್ಥವು ಪ್ರತಿಯೊಂದು ಅವಸ್ಥೆಯಲ್ಲಿಯೂ ಪೂರ್ಣವಾಗಿ ತೋರ್ಕೊಂಡಿದೆ ಎಂಬುದನ್ನು ಗೊತ್ತಾಯಿತು. ಅದಕ್ಕೆ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಛತೆ ಅಂತ ಹೇಳಿರೋದು. ಆದ್ದರಿಂದ ಮೂರು ವಸ್ತುಗಳು ಒಂದಕ್ಕೊಂದು ಪರಮಾರ್ಥ ದೃಷ್ಟಿಯಿಂದ ನೋಡ್ರಿ ಇಂಪಾರ್ಟೆಂಟ್ ಇದು ಏನಾಗಿದೆ, ಸಮಾನವಾಗಿದೆ. ಒಂದು ಮೇಲು ಒಂದು ಕೀಳು
ಎಚ್ಚರ ಸತ್ಯ ಕನಸು ಸುಳ್ಳು ನಿದ್ದೆ ವೇಷ್ಠು ಸಮಾನವಾಗಿದೆ. ಮೂರಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ಬೇಕು. ನೀವು ವ್ಯಾಪಾರ ಮಾಡುವಾಗ ಮೂರಕ್ಕೂ ಇಂಪಾರ್ಟೆನ್ಸ್ ಕೊಡ್ತಾನೆ ನೋಡಬೇಕಾದ್ರೆ ಲಾಭ ನಷ್ಟ ಆಗಿರೋದು. ಅದೇ ರೀತಿ ಮನಸ್ಸಿಗೆ ತಂದುಕೊಂಡು ಸುಷುಪ್ತಿಯಲ್ಲಿರುವ ಬರೀ ಇರುವ ಎಚ್ಚರದ ಮಾತ್ರ ಕನಸಿನ ಇರುವೇ ಆಗಿರುತ್ತದೆ ಅನುಭವ. ತರ್ಕ ಇಲ್ಲಿ ಯುಕ್ತಿ ತರ್ಕ ಉಪಯೋಗಿಸ್ಬಾರ್ದು. ಆದ್ದರಿಂದ ಈ ವಿಚಾರ ಕ್ರಮಕ್ಕೆ ನಾವೇನು ಮಾಡಬೇಕು, ಅನುಭವವನ್ನು ಹಿಡೀರಿ, ಅನುಭವವನ್ನು ಆಧಾರವಾಗಿ ಇಟ್ಕೊಂಡು ನೋಡ್ರಿ. ಆ ಅನುಭವಕ್ಕೆ ಬಾಧಕವಾದ ಅನುಭವವು ಮತ್ತೊಂದಿರೋದಿಲ್ಲ. ಅನುಭವ ಹಿಡ್ಕೊಂಡ್ರೆ ಅದಕ್ಕೆ ಇನ್ನೊಂದು ಬೇರೆ ಅನುಭವ ಬಂದು ಹೊಡೆದಾಕುತ್ತಾ, ಹೊಡೆದಾಕ್ಬೋದು. ಆದರೆ ಮೊದಲು ತಿಳ್ಕೊಂಡಿದ್ದು ತಪ್ಪು ಅಂತ ಗೊತ್ತಾಗುತ್ತೆ, ಕೊನೆಯಲ್ಲಿ ಎರಡನೇ ಸಾರಿ ತಿಳ್ಕೊಂಡಿದ್ದು ಸರಿ ಅಂತ ಗೊತ್ತಾಗುತ್ತೆ. ಹಾವು ಅಂತ ತಿಳ್ಕೊಂಡಿದ್ರೆ ಅದೇ ಅನುಭವ ಆಗ್ಗೆ. ಕನಸೇ ಸತ್ಯ ಅಂತ ಅಂದ್ಕೊಂಡಿದ್ದಿರಿ ಆವಾಗ ಅದೇ ಸತ್ಯ. ಎಲ್ಲಿವರೆಗೂ ಅದು ಅನುಭವವೇ. ಇನ್ನೊಂದು ಅನುಭವ ನಿಮಗೆ ಸಿಕ್ಕಿದಾಗ ಅರೆ ಎಚ್ಚರಕ್ಕೆ ಬಂದ ಮೇಲೆ ಅದು ಸುಳ್ಳು ಅಂತ ಹೇಗೆ ಹೇಳ್ತೀರೋ, ಹಗ್ಗವನ್ನು ಕಂಡಾಗ ಹಾವು ಸುಳ್ಳು ಅಂತ ಹೇಗೆ ಹೇಳ್ತೀರೋ ಹಾಗೆ ಅನುಭವವನ್ನು ಹೇಳ್ಕೋಬೇಕು. ಅದು ಸರಿಯಾದ ಅನುಭವ. ಅದಕ್ಕೋಸ್ಕರ ನೋಡ್ರಿ, ಹಗ್ಗ ಹಾವು ಅಂದ್ಕೊಂಡಿದ್ದು ಅನುಭವವೇ. ಇಲ್ದಿದ್ರೆ ಅವನು ಮೈ ನಡುಕ, ಭಯ, ಬೆವರೋದು, ಹೆದರ್ಕೊಳ್ಳೋದು ಆಗ್ತಾ ಇರಲಿಲ್ಲ. ಆದ್ದರಿಂದ ಒಟ್ಟಿನಲ್ಲಿ ಅನುಭವ, ಸರಿಯಾದ ಅನುಭವ, ಕರೆಕ್ಟಾದ ಅನುಭವ, ಅದಕ್ಕೋಸ್ಕರನೇ ಪಾರಮಾರ್ಥಿಕ ಅನುಭವ ಅಂತ ಹೇಳಿದ್ರು. ಅದಕ್ಕೆ ಮತ್ತೆ ಹಾಗಾದರೆ ನಮ್ಗೆ ಸರಿಯಾದ ಅನುಭವ ಹೇಗೆ ಸಿಗುತ್ತೆ? ಬರೀ ಎಚ್ಚರವನ್ನೇ ನೋಡಿಬಿಟ್ರೆ ಸಾಕ, ನಾ ಮಾಡ್ತಾ ಇರೋ ತಪ್ಪು ಅದೇ. ಎಲ್ಲ ದರ್ಶನಕಾರರು ಎಲ್ಲರೂ ವೇದ ವೇದಗಳನ್ನ ನಂಬೋರು ನಂಬದೇ ಇರೋರು, ಆಮೇಲೆ ನಾಸ್ತಿಕರು ಆಸ್ತಿಕರು, ವೆಸ್ಟರ್ನ್ ಫಿಲಾಸಫರ್ಸ್ ಈಸ್ಟರ್ನ್ ಫಿಲಾಸಫರ್ಸು ಎಲ್ಲರೂ ಕೂಡ ಎಚ್ಚರವನ್ನು ಮುಖ್ಯವಾಗಿಟ್ಕೊಂಡು ಮಿಕ್ಕಿರೋ ಕನಸು ನಿದ್ದೆಯನ್ನು ಬಾಲಂಗೋಚಿ ಮಾಡಿ ನೋಡ್ತಾ ಇದ್ದಾರೆ. ಅದಕ್ಕೆ ಅವ್ರು ತಿಳಿಯಲಿಲ್ಲ. ಮತ್ತು ನಾವೇನು ಮಾಡಬೇಕು? ಸಾರ್ವತ್ರಿಕ ಪೂರ್ಣಾನುಭವ ಮೂರಕ್ಕೂ ಇಂಪಾರ್ಟೆನ್ಸ್ ಕೊಟ್ಟು ಮಲತಾಯಿ ಪ್ರೇಮದಿಂದ ನೋಡದೆ ಪೂರ್ಣಾನುಭವ ಎಚ್ಚರವನ್ನು ಹೇಗೆ ಪೂರ್ಣ ದೃಷ್ಟಿಯಿಂದ ನೋಡ್ತೀರೋ ಕನಸು ನಿದ್ದೆಯನ್ನು ಅದೇ ಆಯಾಯ ದೃಷ್ಟಿಯಿಂದ ನೋಡಿ ವಿಚಾರ ಮಾಡಿರಿ. ಅದಕ್ಕೆ ಇದು ಅವಸ್ಥಾತ್ರ ಪ್ರಕ್ರಿಯೆ ಹೆಗ್ಗುರುತು ಒಂದು. ಅದರಿಂದ ಈ ರೀತಿ ನಾವು ನೋಡಿಕೊಂಡಿದ್ದಾದರೆ ಒಂದೇ ತತ್ವವು ನಿರ್ವಿಕಾರವಾಗಿಯೂ ಇರುತ್ತದೆ ಸವಿಕಾರವಾಗಿಯೂ ಇರುತ್ತದೆ. ಚಿನ್ನ ಏನು ಹೆಸರು ಕುಲ ಗೋತ್ರ ಇಲ್ಲದೆ ಇರುತ್ತೆ, ಆಭರಣಗಳಾದರೆ ಅದು ಆಕಾರವಾಗೂ ತೋರುತ್ತೆ. ಆಕಾರ ರೂಪ ನಾಮ ರೂಪ ಕ್ರಿಯಾ ಎಲ್ಲ ತೋರುತ್ತೆ. ಹಾಗೆ ನಿರ್ವಿಕಾರವಾಗಲೂ ಕಾಯಿಯೂ ಅದೇ, ಸವಿಕಾರವಾಗಿಯೂ ಅದೇ, ಹಾಗೆ ತೋರ್ತಾ ಇರುತ್ತೆ ಅಂತನ್ನೋದನ್ನು ನಾವು ಚೆನ್ನಾಗಿ ಗಮನಿಸ್ಕೋಬೇಕು. ಇದು ವ್ಯಾಪಕ ಯುಕ್ತಿ, ವ್ಯಾಪಕ ಯುಕ್ತಿ. ಎಚ್ಚರದ ದೃಷ್ಟಿಯಿಂದ ನಾವು ಏರ್ಪಡ್ಕೊಳಿಸ್ಕೊಂಡ್ರೆ ತರ್ಕವು. ಆದರೆ ಅನುಭವದ ಕಣ್ಣಿನಿಂದ ನೋಡಿದರೆ ತನಿ ನಿದ್ರೆಯಲ್ಲಿ ಅವು ವಿಶೇಷವೂ ಇಲ್ಲದೆ ಇದ್ದ ಬರೀ ಇರವು ಎಚ್ಚರದಲ್ಲಿ ಸವಿಶೇಷವಾಗಿಯೂ ಸವಿಕಾರವಾಗಿಯೂ ಆಗಿರುವುದು ಕಂಡುಬರುತ್ತದೆ. ನಿದ್ರೆಯಲ್ಲಿ ಬರೀ ನಿರ್ವಿಕಾರ, ಯಾವ ಆಕಾರ ಇಲ್ಲ, ಬದಲಾವಣೆ ಇಲ್ಲ, ಅಲ್ಲಿ ಕಾಲ ಇಲ್ಲ, ದೇಶ ಇಲ್ಲ, ಕಾರ್ಯಕಾರಣ ಭಾವ ಇಲ್ಲ, ಧರ್ಮ ಅಧರ್ಮ ಇಲ್ಲ, ಪ್ರಾಣ ಇಲ್ಲ, ಅಂತ ಯಾವುದೂ ಇಲ್ಲ. ಅಲ್ಲಿ ಅವಸ್ಥೆಗಳಿಲ್ಲ, ಅವಸ್ಥೆಗಳ ಸೊಲ್ಲಿಲ್ಲ, ಕರ್ತೃತ್ವ ಇಲ್ಲ, ಭೋಕ್ತೃತ್ವ ಇಲ್ಲ, ಜ್ಞಾತೃತ್ವ ಎಂಥದ್ದು ಅಲ್ಲಿ ಇರೋದಿಲ್ಲ. ಎಲ್ಲವೂ ಇರುತ್ತೆ ದೃಶ್ಯ ಪ್ರಪಂಚದಲ್ಲಿ. ಅಲ್ಲಿ ಆಕಾರವಾಗಿರುತ್ತೆ, ಸವಿಕಾರವಾಗಿರುತ್ತೆ, ಮತ್ತೆ ಬದಲಾವಣೆ ಆಗ್ತಾ ಇರುತ್ತೆ, ಸವಿಶೇಷವಾಗಿರುತ್ತೆ. ನಾಮ ರೂಪಗಳು ಬೇರೆ ಬೇರೆ, ಕ್ರಿಯೆಗಳು ಬೇರೆ, ಗುಣ ಬೇರೆ, ಧರ್ಮ ಬೇರೆ, ಎಲ್ಲ ಬೇರೆ ಬೇರೆ ಇರುತ್ತೆ. ಆದರೆ ಇರವು ಮಾತ್ರ ಅದೇ. ನಾವಲ್ಲಿ ಆ ಉಪಾಧಿಗಳನ್ನ ಹಿಡಿಬಾರ್ದು, ಉಪಾಧಿ ಹಿಂದೆಗಡೆ ಇರೋ ತತ್ವವನ್ನು ಹಿಡಿಬೇಕು ಅನ್ನೋದಕ್ಕೆ ಹೇಳೋದು. ಆಭರಣಗಳು ಹಿಡಿಬಾರ್ದು, ಚಿನ್ನ ಹಿಡಿಬೇಕು. ಮಡಿಕೆ ಕುಡಿಕೆ ಹಿಡಿಬಾರ್ದು, ಮಣ್ಣು ಹಿಡಿಬೇಕು. ಪ್ರಪಂಚ ಅವಸ್ಥೆಗಳು ಹಿಡಿಬಾರ್ದು, ಅದರ ಒಳಗಡೆ ಇರೋ ಆತ್ಮನ ಹಿಡಿಬೇಕು. ಅಲ್ಲಿ ಭೇದ ಇಲ್ಲ. ಅನುಭವ ವಿರುದ್ಧವಾಗಿ ತರ್ಕವನ್ನು ಮಾಡುವುದನ್ನು ಬಿಟ್ಟು ಅನುಭವವನ್ನೇ ಒಪ್ಪಿಕೊಳ್ಳಬೇಕು. ಅನುಭವಕ್ಕೆ ವಿರುದ್ಧವಾಗಿ ತರ್ಕ ಮಾಡಿದ್ರೆ ಏನಂತಾರೆ? ಹುಚ್ಚ ಅಂತಾರೆ. ಅನುಭವಕ್ಕೆ ವಿರುದ್ಧವಾಗಿ ಹೇಗೆ
ಸ್ವಾಮಿ ಫುಲ್ಲಿ ಕ್ಲೋಸ್ಡ್ ಡೋರ್ ಈಸ್ ಫುಲ್ಲಿ ಓಪನ್ ಏನಂತಾರೆ ಅವನಿಗೆ ಏ ಹುಚ್ಚಾಸ್ಪತ್ರೆಗೆ ಹೋಗೋ ನೀನು ರೂಟ್ ನಂಬರ್ 4 ಅಂತೀರ ಇಲ್ವ ಹಾಗೆ ಅನುಭವಕ್ಕೆ ವಿರುದ್ಧವಾಗಿರೋದು ಯಾರು ಹೇಳಿದ್ರು ಹುಚ್ಚ ದಡ್ಡ ಅಂತ ಕರೀತಾರಲ್ಲ ಇಲ್ಲೂ ನಾವು ಹಾಗೆ ತಗೋಬೇಕು ಆದ್ದರಿಂದ ಏನಿಲ್ಲಿಯ ಅನುಭವಕ್ಕೆ ಹೊಂದುವಂಥದ್ದು ಅಲ್ಲ ಸ್ವಾಮಿ ಗಾಢ ನಿದ್ರೆಯಲ್ಲಿ ಬರೀ ಇರಬೇಕು ಎಚ್ಚರ ಕನಸಿನಲ್ಲೂ ಬರೀ ಇರವೇ ಇಲ್ಲ ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಉಪಾಧಿಗಳು ನಾಮರೂಪ ಭೇದ ಕ್ರಿಯೆಗಳನ್ನ ಬಿಟ್ಟು ನೋಡ್ರಿ ಇಲ್ಲಿ ಹಂಗೆ ಇರುತ್ತೆ ರಾಜ್ಕುಮಾರು ಸ್ಟೇಜ್ ಮೇಲೆ ವೀರಪ್ಪ ಆಗಿದ್ದಾನೆ ಅಂತ ಇಟ್ಕೊಂಡ್ರು ಕಿಚನ್ನಲ್ಲೇ ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಕಳಿಸ್ಬಿಟ್ರೆ ಅವನು ರಾಜ್ಕುಮಾರೇ ಈಗ ಅವನಿಗೆ ಆ ಇರು ಕೊಟ್ಟವನು ಯಾರೋ ರಾಜ್ಕುಮಾರ್ ಇರುವೆ ಅಲ್ಲಿ ಇಬ್ಬರಿದ್ದಾರ ರಾಜ್ಕುಮಾರ್ ಬೇರೆ ವೀರಪ್ಪ ಬೇರೆ ತೋರಿಸ್ರಿ ಅಲ್ಲ ಇಲ್ಲ ಆ ಹುಲಿ ಹಾಗನ್ನೆಲ್ಲ ಆ ಹುಲಿ ಮೇಕೆನೆಲ್ಲ ಆದರೂ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ಇಲ್ಲಿ ಹೇಳ್ರಿ ನೋಡ ರಾಜ್ಕುಮಾರ್ ಬೇರೆ ಸ್ಟೇಜ್ ಮೇಲೆ ಮತ್ತು ವೀರಪ್ಪ ಬೇರೆ ಹೇಳ್ರಿ ನೋಡ ರಾಜ್ಕುಮಾರ್ ಎಂಥ ಒಳ್ಳೆ ಗುಣ ವೀರಪ್ಪಂದಲ್ಲಿ ಎಂಥ ಗುಣ ನೀವು ಹಿಂಗೆ ಲೆಕ್ಕ ಹಾಕೊಂಬಂದ್ರೆ ಸ್ವಾಮಿ ಅದು ಹೆಂಗಾಗುತ್ತಾನೆ ಸ್ವಾಮಿ ರಾಜ್ಕುಮಾರ್ ವೀರಪ್ಪ ಹೆಂಗಾಗ್ತಾನೆ ಅಂತ ನೀವು ಕೇಳಿದ್ರೆ ತರ್ಕ ಆಗಿದ್ದಾನೋ ಇಲ್ವೋ ಅನುಭವ ಅದು ನಾಟಕ ಏನು ಬೇಕಾದರೂ ಇಟ್ಕೊಳ್ಳಿ ಅದ್ರ ಕತೆ ಬೇರೆ ಇದನ್ನೇನು ಎಚ್ಚರದಲ್ಲಿ ಕನಸಿನಲ್ಲಿ ನಾವು ಮಾಡೋದೇನು ಬೊಂಬೆಯ ಆಟ ಬಯ್ಯ ಈ ದೇವರಾಡೋ ಬೊಂಬೆ ಆಟ ಅಷ್ಟೇ ಆದ್ದರಿಂದ ಇದನ್ನು ನೆನೆಸ್ಕೊಂಡ್ರೆ ಸರಿಯಾಗಿ ಬೊಂಬೆ ಆಟ ಅಲ್ಲದೆ ಮತ್ತೇನು ಆದ್ದರಿಂದ ನಾವು ಅನುಭವಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ತರ್ಕಕ್ಕೆ ಇಂಪಾರ್ಟೆನ್ಸ್ ಕೊಡಬಾರ್ದು ಆದ್ದರಿಂದ ಗಾಢ ನಿದ್ರೆಯಲ್ಲಿ ಬರೀ ಇರವೇ ಇರುತ್ತೆ ದೃಶ್ಯ ಪ್ರಪಂಚದಲ್ಲಿ ಬರೀ ಇರುವಾಗಿದೆ ನೋಡೋದಕ್ಕೆ ನಮಗೆ ಈ ಕಣ್ಣಲ್ಲ ಅನುಭವದ ಕಣ್ಣು ಉಪಯೋಗಿಸ್ರಿ ಆಗ ನಿಮಗೆ ಅರ್ಥ ಆಗುತ್ತೆ ಈಗ ನಮಗೆಲ್ರಿಗೂ ಅನುಭವದ ಕಣ್ಣು ಬಂದಿದೆ ಅದರಿಂದ ನಮಗೆ ಕನ್ಫ್ಯೂಷನ್ ಇಲ್ಲ ಹೊಸದಾಗಿ ಇದು ಮಾಡೋರಿಗೆ ನಿಜವಾಗ್ಲೂ ಅರ್ಥ ಆಗೋದಿಲ್ಲ ಅದಕ್ಕೋಸ್ಕರ ಅನುಭವಕ್ಕಿಂತ ತರ್ಕಕ್ಕೆ ಹೆಚ್ಚು ಬೆಲೆ ಕೊಟ್ಟಿದ್ದಾದರೆ ಸ್ವಾಮಿಗಳು ಒಂದು ಎಕ್ಸಾಂಪಲ್ ಕೊಡ್ತಾರೆ ಕುಳಿತಿರುವ ಮನುಷ್ಯನನ್ನು ಕಂಡ ಮೇಲೂ ಈತನು ಇಲ್ಲಿ ಕುಳಿತಿಲ್ಲ ಈಗ ನಮ್ಮ ಎದುರುಗಡೆ ನೀವೆಲ್ಲ ಇದ್ದೀರ ಅಂತ ಇಟ್ಕೊಳ್ರಿ ಆದ್ದರಿಂದ ಇಲ್ಲಿ ನನಗೆ ಒಬ್ಬರೇ ಇದ್ರು ಅಂತ ಇಟ್ಕೊಳ್ರಿ ಈಗೇನೋ ಎಲ್ಲರೂ ಬಂದುಬಿಟ್ಟಿದ್ದೀರಾ ಆದ್ದರಿಂದ ನಾನೇನು ಹೇಳ್ತೀನಿ ಎಲ್ಲರೂ ಬಂದಿದ್ದೀರಾ ಅಂತ ಹೇಳ್ತೀನಿ ಈಗ ಫಸ್ಟ್ ಎತ್ಕೊಂತಾನೆ ಶ್ರೀಧರವರು ಒಬ್ಬರೇ ಬಂದಿದ್ದಿದ್ದು ಈಗ ನಾನು ಅವ್ರನ್ನ ನೋಡಿಬಿಟ್ಟು ಯಾರೂ ಇಲ್ಲ ಇಲ್ಲಿ ಅಂತ ಹೇಳಿದೆ ಅಂತ ಇಟ್ಕೊಳ್ರಿ ಅವ್ರು ಕೇಳ್ತಾರೆ ಸ್ವಾಮಿ ನಾನು ಬಂದಿದ್ದೀನಿ ಅಂತ ನೀವು ಬಂದಿರ್ಬೋದು ಬೇರೆಯವ್ರು ಯಾರು ಇಲ್ಲದೇ ಇರೋದ್ರಿಂದ ನೀವು ಇಲ್ಲ ಅಂತ ನಾನು ಅಂದರೆ ಏನಂತೀರೋ ನೀವು ನನ್ನ ದಡ್ಡ ಅಂತಿರೋ ಅವರು ಆ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಇದು ತರ್ಕ ಕುತರ್ಕ ನೀವಿರ್ಬೋದ್ರಿ ಬೇರೆಯವ್ರು ಯಾರೂ ಬಂದಿಲ್ಲ ಇಲ್ಲೇ ಈಗ ನೋಡ್ರಿ ಈಗ ಹೇಳ್ರಿ ನೀವು ಇದ್ದೀರ ಎಲ್ಲರೂ ಇದ್ದೀರ ಅಂತ ಒಪ್ಕೊತೀನಿ ನೀವೊಬ್ಬರೇ ಬಂದಾಗ ಬೇರೆಯವ್ರು ಇಲ್ಲದೆ ಇರೋದರಿಂದ ನೀವು ಇಲ್ಲ ಅಂತ ಹೇಳ್ತೇನೆ ಬೇರೆಯವ್ರು ಇಲ್ಲದೆ ಇರೋದರಿಂದ ನೀವು ಇಲ್ಲ ಇದು ಕುತರ್ಕಕ್ಕೆ ಸ್ವಾಮಿಗಳು ಒಂದು ಎಕ್ಸಾಂಪಲ್ ಕೊಡ್ತಾರೆ ಆದ್ದರಿಂದ ಇಂಥವನ್ನು ಹಿಡ್ಕೊಳಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ ಅಲ್ಲಿಗೆ ಸರಿ ಇದು ಸ್ಪಷ್ಟವಾಗಿ ಆಗ್ತಾ ಇದೆ ಇಂಥ ತರ್ಕವು ಸರಿ ಎಂದು ನಾವು ಯಾರೂ ಒಪ್ಪೋದಿಲ್ಲ ಆದ್ದರಿಂದ ಅನುಭವಕ್ಕೆ ಹೊಂದದ ತರ್ಕವನ್ನು ಒಪ್ಕೋಬಾರ್ದು ತಳ್ಳ ಹಾಕ್ಬಿಡ್ಬೇಕು ಸರಿ ಇಲ್ಲ ಅಂತ ಬಿಟ್ಬಿಡ್ಬೇಕು ಅದನ್ನು ತರ್ಕ ವಿರುದ್ಧವೆಂದು ಬಿಟ್ಬಿಡ್ಬೇಕು ಆದರೆ ಅನುಭವವನ್ನು ತಳ್ಳ ಹಾಕಬಾರ್ದು ಹಾಗೆ ಆದ ಕಾರಣ ಮೇಲೆ ಹೇಳಿದ ತರ್ಕವು ಎಚ್ಚರಿಕೆ ಮಾತ್ರ ಹೊಂದತಕ್ಕದ್ದೆಂದು ಇಟ್ಟುಕೊಳ್ಳಬೇಕು ಏಕೆಂದರೆ ಎಚ್ಚರದಲ್ಲಿ ಒಂದು ವಸ್ತು ನೋಡ್ರಿ ಇದು ಗಾಢ ನಿದ್ರೆಯಲ್ಲಿ ಆತ್ಮನು ನಿರ್ವಿಕಾರವಾಗಿಯೂ ಇದ್ದಾನೆ ದೃಶ್ಯ ಪ್ರಪಂಚದಲ್ಲಿ ಸವಿಕಾರ್ಯ ಸವಿಕಾರ ಅಂತಂದರೆ ಆಕಾರ ನಾಮರೂಪ ಕ್ರಿಯೆಗಳು ಎಲ್ಲ ಇದೆ ಅಂತ ಅರ್ಥ ಅಷ್ಟೆ ಎಚ್ಚರದಲ್ಲಿ ಇದರ ಎಕ್ಸಾಂಪಲ್ ನಿಮಗೆ ಸಿಗೋದಿಲ್ಲ ಅದನ್ನು ಹೇಳ್ತಾ ಇದ್ದಾರೆ ಅದಕ್ಕೆ ನಮಗೆ ಸ್ವಲ್ಪ ಅದಕ್ಕೆ ಗಾಢ ನಿದ್ರೆ ಅನುಭವ ನಾವು ನೋಡಿ ತೋರಿಸೋವರೆಗೂ ಇದು ಅರ್ಥ ಆಗೋದಿಲ್ಲ ಯಾಕೆ ನಿಮಗೆ ದೃಶ್ಯ ಪ್ರಪಂಚದಲ್ಲಿ ಈ ಥರ ಎಕ್ಸಾಂಪಲ್ಲೇ ಸಿಗಲ್ಲ
ನಿರ್ವಿಕಾರವಾಗೂ ಇದ್ದು ಸವಿಕಾರವಾಗಿ ಆಗೋದು. ಯಾವುದಾದ್ರೂ ಒಂದು ತೋರಿಸಿದ್ರೆ ನೋಡೋಣ, ನೀವು ಯಾವುದು ತೋರ್ಸೋಕ್ಕೆ ಬರಲ್ಲ, ಮತ್ತು ಎಲ್ಲವೂ ನಷ್ಟ ಆಗ್ತಾ ಇರುತ್ತೆ. ಅಲ್ಲಿ ಮಣ್ಣು ಸತ್ಯ ಅಂತ ಹೇಳಿದ್ರೂ ಕೂಡ ಮಣ್ಣು ಕೂಡ ಇಲ್ದಂಗೆ ಆಗ್ಬಿಡುತ್ತೆ. ಅದು ವ್ಯವಹಾರಿಕ ಸತ್ಯ, ಪಾರಮಾರ್ಥಿಕ ಸತ್ಯ ಕೂಲ್ಸಿದ್ರೆ ಮಣ್ಣು ಕೂಡ ಇಲ್ಲ, ಚಿನ್ನವೂ ಇಲ್ಲ, ಯಾವುದೂ ಇಲ್ಲ ಅಲ್ವಾ. ಆದರೆ ಆದರೆ ಆ ದೃಷ್ಟಾಂತಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊತೀನಿ. ಅದಕ್ಕೋಸ್ಕರ ಇಲ್ಲಿ ನೋಡ್ರಿ ಹೇಳ್ತಾರೆ, ಆದ್ದರಿಂದ ಇಲ್ಲಿ ಮೇಲೆ ಹೇಳಿದ್ರಲ್ಲ ಅದು ಎಚ್ಚರಕ್ಕೆ ಅಂದರೆ ದೃಶ್ಯ ಪ್ರಪಂಚಕ್ಕೆ ಮಾತ್ರ ಹೊಂದುತ್ತೆ. ಎಚ್ಚರದಲ್ಲಿ ಒಂದೇ ವಸ್ತು ಸವಿಕಾರ ನಿರ್ವಿಕಾರವಾಗಿರೋದು ನಮ್ಗೆ ಕಂಡು ಬರೋದಿಲ್ಲ, ಒಂದೇ ವಸ್ತು ಆಗಿರೋದಿಲ್ಲ. ಇದರಂತೆ ಯಾವ ವಸ್ತುವು ತಾನು ಇದ್ದಂತೆ ಇದ್ದು ಮತ್ತೆ ಮತ್ತೆ ಬೇರೆ ವಸ್ತುಗಳಾಗಿ ಪರಿಣಮಿಸುವುದು ಕಂಡು ಬಂದಿರೋದಿಲ್ಲ. ಇಲ್ಲಿ ನೋಡ್ರಿ, ನೀವು ಈ ದೃಶ್ಯ ಪ್ರಪಂಚದಲ್ಲಿ ಯಾವುದೇ ಒಂದು ವಸ್ತು ತಗೊಳ್ರಿ, ಇದ್ದಂಗೆ ಇರಬೇಕು, ಅದು ಮಾರ್ಪಾಡಾಗಬಾರ್ದು, ಇಲ್ದಂಗೆ ಆಗಬಾರ್ದು, ಬದಲಾವಣೆ ಆಗಬೇಕು. ಸಾಧ್ಯ ಇದೆಯಾ? ಮಣ್ಣಿದೆ, ಅದೊಂದೇ. ಈಗ ಮಣ್ಣು ಬಿಟ್ಬಿಡ್ತೀನಿ ಫಸ್ಟ್, ಆಯ್ತಪ್ಪ ಮಣ್ಣೇ ಇಟ್ಕೊಳ್ತೀನಿ. ಮಣ್ಣಿದೆ, ಮಣ್ಣು ಮಡಿಕೆ ಕುಡಿಕೆ ಶ್ರಾವ ತಟ್ಟೆ ಆಯಿತು ಅಂತ ಹೇಳಿದ್ರು, ಮಣ್ಣೇ ಬುದುಕಂತ ಆಯ್ತಾ? ಈಗ ಉದಾಹರಣೆಗೆ ಗಾಢ ನಿದ್ರೆಯಲ್ಲಿ ಬರೀ ಆತ್ಮನಿರ್ತಾನೆ, ದೃಶ್ಯ ಪ್ರಪಂಚದಲ್ಲಿ ಬುದುಕ್ ಅಂತ ಅವಸ್ಥೆಯಾಗಿ ತೋರ್ತಾನೆ, ಎಚ್ಚರವಾಗಿ ತೋರ್ತಾನೆ. ಎಚ್ಚರದಲ್ಲಿ ಅರ್ಧ ಡಜನ್ನು, ಅರ್ಧ ಡಜನ್ನಲ್ಲಿ ಒಬ್ಬೊಬ್ಬರೂ ಬೇರೆ ಬೇರೆ, ಮತ್ತು ಒಂದೇ ಸಾರಿಸು ಎಲ್ಲರೂ ಬುದುಕ್ಕಂತ ಬರ್ತಾರೆ. ಪಿಕ್ಚರ್ನಲ್ಲಿ ಬಿಟ್ಟಿದ ತಕ್ಷಣ ಹೀರೋ ಹೀರೋಯಿನ್ ಅವರಪ್ಪ ಇವರಪ್ಪ ವೀಲನ್ನು ಎಲ್ಲರೂ ಒಟ್ಟಿಗೆ ತೋರ್ತಾರಲ್ಲ, ಮತ್ತು ಸೂರ್ಯ ಚಂದ್ರ ನಕ್ಷತ್ರಗಳು ಪ್ರಾಣಿಗಳು ಎಲ್ಲ ಸೇರಿಬಿಡುತ್ತೆ, ಗೊತ್ತಾಗ್ಬಿಡುತ್ತಲ್ಲ, ಹಾಗೆ ಗೊತ್ತಾಗುತ್ತೆ. ಮತ್ತು ಈ ಮಣ್ಣಿನಿಂದ ಮಡಿಕೆ ಮಾಡಬೇಕಾದ್ರೆ ಇನ್ನೇನು ಬೇಕು? ಅದಕ್ಕೆ ನೀರು ಮಿಕ್ಸ್ ಮಾಡಬೇಕು, ಅವನ ಮಣ್ಣನ್ನು ತುಳಿಬೇಕು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ, ಅದು ಜಡಿ ಮಣ್ಣಾಗಬೇಕು. ಆಮೇಲೆ ಏನು ಮಾಡಬೇಕು? ಒಬ್ಬ ಕುಂಬಾರ ಬೇಕು ಮಾಡೋದಕ್ಕೆ. ಕುಂಬಾರ ಬಂದರೆ ಬರೀ ಕುಂಬಾರನೇ ಮಾಡಿಬಿಡ್ತಾನ? ಅವನಿಗೆ ಸಹಕಾರಿ ಸಲಕರಣೆಗಳು ಬೇಕು. ಏನೇನು ಬೇಕು? ಚಕ್ರ ಬೇಕು, ಆ ತಿರುಗಿಸೋ ಕೋಲ್ ಬೇಕು, ಮತ್ತು ಬೆಂಕಿ ಬೇಕು ಎಲ್ಲ ಮಾಡಾದ್ಮೇಲೆ ಸುಡೋದಕ್ಕೆ. ಇಷ್ಟು ಆದರೆ ಕಾಲ ದೇಶ ಕಾರ್ಯಕಾರಣ ಭಾವ ಎಲ್ಲ ಬೇಕು, ಅವ್ರಿಗೆ ಸಮಯ ಬೇಕು. ಏನು ಚಕ್ ಅಂತ ಹಿಂಗೆ ಆ ಸುಮಂತ್ರಕಾಳಿ ಮಾಡ್ತಾನೆ? ಅವನು ಮಾಡೋದಕ್ಕಾಗಲ್ಲ, ಹಂಗೆ ಮಾಡಬೇಕಾದ್ರೆ ಇವನೊಬ್ಬ ಇರಬೇಕಿಲ್ಲೇ. ಆದ್ದರಿಂದ ಇಷ್ಟು ಪ್ರಾಬ್ಲಮ್ಸ್ ಇದೆ. ಅದು ಮಂತ್ರ, ಅದು ಮ್ಯಾಜಿಷಿಯನ್ ಮಾಡೋದು ನಿಜವಾಗ್ಲೂ ಇರೋದಿಲ್ಲ, ಅಥವಾ ಇದ್ದರೂ ಒಳಗಡೆ ಇರುತ್ತೆ, ನಮ್ಗೆ ಹೊರಗಡೆ ಕಾಣೋ ಹಂಗೆ ಮಾಡ್ತಾನೆ, ನಮಗೆ ಕಣ್ಣು ಕಟ್ಟು ಮಾಡ್ತಾನೆ ಅಷ್ಟೇ. ಎಲ್ಲ ಅವನು ಅಲ್ಲಲ್ಲಿ ಇಟ್ಕೊಂಡಿರ್ತಾನೆ, ಅಥವಾ ಅದು ಬೇರೆ ಕಡೆಯಿಂದ ನಮ್ಮ ಕಣ್ಣು ಕೊಟ್ಟು ಅಷ್ಟೇ ನಮ್ಮ ಕಣ್ಣಿಗೆ ಕಟ್ ಮಾಡ್ತಾನೆ, ಇರೋದನ್ನೇ ತಂದು ತೋರಿಸ್ತಾ ಇರ್ತಾನೆ, ಅದು ಮ್ಯಾಜಿಕ್ ಅಂತ ಕರಿತೀವಿ. ಆದರೆ ಪರಮಾತ್ಮ ಹೀಗೆ ಮಾಡೋದಿಲ್ಲ, ಅವನೇ ಕಾರಣವಾಗಿ, ಅವನೇ ಮಣ್ಣಾಗಿ, ಅವನೇ ನೀರಾಗಿ, ಅವನೇ ಬೆಂಕಿಯಾಗಿ, ಅವನೇ ಏನಾಗಿ ಕುಂಬಾರನಾಗಿ, ಅವನೇ ಸಲಕರಣೆಗಳಾಗಿ. ಅದಕ್ಕೋಸ್ಕರನೇ ಅವನೇ ಕಾರಣವಾಗಿ, ಅವನೇ ನಿಮಿತ್ತ ಕಾರಣವಾಗಿ, ಉಪಾದಾನ ಕಾರಣವಾಗಿ, ಸಹಕಾರಿ ಕಾರಣವಾಗಿ ಅವನು ಸೃಷ್ಟಿ ಮಾಡ್ತಾನೆ. ಹೆಂಗೆ? ಬದುಕಂತ ಹೆಂಗಿದೆ? ಅದಕ್ಕೆ ಕಾಲ ಬೇಡ, ದೇಶ ಬೇಡ, ಕಾರ್ಯಕಾರಣ ಬೇಡ. ಇಷ್ಟು ಟೈಮ್ ಆಗಬೇಕು ಒಮ್ಮೆ, ಅಷ್ಟು ಆಚಾರಿ ಕೊಡ್ರಿ, ಒಂದು ತಿಂಗಳು ತೊಗೊಂತಾನೆ ಏನಾದರೂ ಮಾಡಿಕೊಡ್ಬೇಕಾದ್ರೆ. ಆದ್ದರಿಂದ ಇಷ್ಟು, ಆದ್ದರಿಂದ ಇಲ್ಲಿ ಪರಿಣಾಮವಾಗುತ್ತೆ, ಅದಕ್ಕೆ ಬೇರೆ ಬೇರೆ ಇವೆಲ್ಲ ಬರುತ್ತೆ. ಆದರೆ ಪರಮಾತ್ಮ ಸೃಷ್ಟಿ ಮಾಡೋದು ಹೀಗಿಲ್ಲ. ಹಾಗಾದರೆ ಪರಮಾತ್ಮ ನಿಜವಾಗ್ಲೂ ಸೃಷ್ಟಿ ಮಾಡ್ತಾನ? ಪ್ರಶ್ನೆ ಇಲ್ಲ, ನಮಗೆ ಗೊತ್ತು. ಆದ್ದರಿಂದ ಮಣ್ಣು ಮಡಕೆಯಾಗುವುದು ಅದೇ ರೀತಿ, ಎಷ್ಟು ಇಷ್ಟೆಲ್ಲ ಬೇಕು ಹೋಗ್ಲಿಯಪ್ಪ. ಬೀಜ ಮರವಾಗಬೇಕಾದ್ರೆ ಅದು ಮೊದಲು ನೀವು ಬೀಜವನ್ನು ಒಬ್ಬ ರೈತ ಮಣ್ಣು ಒಳಗಡೆ ಹಾಕಬೇಕು, ಅಗಿಬೇಕು, ಒಳಗಡೆ ಹಾಕಬೇಕು, ಮಣ್ಣು ಮುಚ್ಚಬೇಕು, ನೀರು ಹಾಕಬೇಕು, ಅದು ನಾಳೆ ನಾಡದ್ರಲ್ಲಿ ಮೊಳಕೆ ಆಗುತ್ತೆ, ಮೊಳಕೆ ಆಗಿದ್ದು ಸಸಿ ಆಗುತ್ತೆ, ಸಸಿ ಆದಮೇಲೆ ಗಿಡ ಬರುತ್ತೆ, ಗಿಡ ಬಂದಮೇಲೆ ಮರ ಆಗುತ್ತೆ, ರೆಂಬೆಗಳು ಹೂವುಗಳು ಎಲೆಗಳು ಎಷ್ಟು ಅವಯವಗಳು ಬೇರೆ ಆಯ್ತಲ್ವ, ಹಾಗೆ ಅವೆಲ್ಲ ಮಾರ್ಪಡುತ್ತೆ, ಒಂದು ದಿನ ಅವು ಇಲ್ದಂಗೂ ಆಗುತ್ತೆ. ಇದು ಎಚ್ಚರದಲ್ಲಿರುವ ವಸ್ತುಗಳಿಗೆ ಹೊಂದುವ ಒಂದಾನೊಂದು ನಿಯಮವಾಗಿರುತ್ತದೆ. ಎಚ್ಚರದಲ್ಲಿ ಇಷ್ಟು ನಿಯಮಗಳು ಬೇಕಪ್ಪ. ಆದ್ದರಿಂದ ನಿಮ್ಮ ಗಾಢ ನಿದ್ರೆಯಲ್ಲಿರೋ ಇರವು
ದೃಶ್ಯ ಪ್ರಪಂಚದಲ್ಲಿ ತೋರ್ಕೊಳ್ಳೋದಕ್ಕೆ ಇಷ್ಟು ಕ್ರಿಯೆಗಳಾಗಬೇಕಾ? ಪ್ರಶ್ನೆ ಇಲ್ಲ. ನಿರ್ವಿಕಾರವಾಗೂ ಇರ್ತಾನೆ, ಸವಿಕಾರವಾಗೂ ತೋರ್ತಾನೆ. ಅವನು ಕಾಲ ದೇಶ ಕಾರ್ಯಕಾರಣ ಭಾವ ಇಲ್ಲದೇ ಇರ್ತಾನೆ, ಕಾಲ ದೇಶ ಕಾರ್ಯಕಾರಣ ಭಾವ ಅವಸ್ಥೆ ಒಳಗಡೆಯೂ ತೋರ್ತಾನೆ. ಎಷ್ಟು ವ್ಯತ್ಯಾಸಗಳಿರುತ್ತೆ ನೋಡಿ ಇದು. ಆದ್ದರಿಂದ ತನಿ ನಿದ್ರೆಯಲ್ಲಿ ಬರಿಯ ಇರುವಿನ ರೂಪನಾಗಿರುವ ಆತ್ಮನು ತಾನು ಇದ್ದಂತೆಯೇ ಇದ್ದುಕೊಂಡು ದೃಶ್ಯ ಪ್ರಪಂಚದಲ್ಲಿ ಬಗೆ ಬಗೆಯ ನೋಟಗಳಿಂದ ಕೂಡಿದ ಪ್ರಪಂಚವಾಗಿ ತೋರ್ಕೊಂತ ಇರ್ತಾನೆ. ಬಗೆ ಬಗೆಯ ಪ್ರಪಂಚ ಅರ್ಥ ಡಸನ್ ಮುಗಿದೋಯ್ತು. ನಮ್ಮ ಅನುಭವದಲ್ಲಿ ಇದೆಯೋ ಇಲ್ವೋ ನೋಡ್ಕೊಡ್ರಿ. ಇದೆಯೋ ಇಲ್ವೋ ಅನುಭವದಲ್ಲಿ? ಈಗ ನಿಮ್ಗೆ ತರ್ಕ ಎತ್ತಿದ್ರೆ ಅನುಭವಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕಾ, ತರ್ಕಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕಾ? ನಿಮಗೆ ಬಿಡ್ತೀನಿ. ವಸ್ತು ಇದ್ದಂತೆ ಇದ್ದು ಮಾರ್ಪಡಲಾರನೆಂಬ ತರ್ಕವನ್ನು ಬರೀ ಇರುವಿನ ರೂಪವಾದ ಆತ್ಮನಿಗೆ ಹೊಂದಿಸಬಾರದು. ಏನಿದು? ವಸ್ತುವು ಇದ್ದಂತೆ ಇದ್ದು ಮಾರ್ಪಡಲಾರದೆಂಬ ತರ್ಕವನ್ನು ಈಗ ದೃಶ್ಯ ಪ್ರಪಂಚದಲ್ಲಿ ವಸ್ತು ಇದ್ದಂಗೆ ಇದ್ದು ಮಾರ್ಪಡೋದಕ್ಕೆ ಯಾವುದೂ ಆಗೋದಿಲ್ಲ. ಈಗ ಇಷ್ಟೊತ್ತು ಇಷ್ಟು ಎಕ್ಸಾಂಪಲ್ ಹೇಳಿದ್ನಲ್ಲ, ಯಾವುದೇ ತಗೊಳ್ರಿ, ಒಂದು ಬಟ್ಟೆ ತಗೊಳ್ರಿ ಬೇಕೆಲ್ಲ, ಅದೇ ಥರ ಪ್ರತಿಯೊಂದಕ್ಕೂ ಹೀಗಾಗ್ತಾ ಇದೆ. ಆದ್ದರಿಂದ ನೀವು ದೃಶ್ಯ ಪ್ರಪಂಚದಲ್ಲಿ ಹೀಗಿಲ್ವಲ್ಲ, ಅದಕ್ಕೋಸ್ಕರ ಈಗ ಆಗೋಕ್ಕೆ ಸಾಧ್ಯ ಇಲ್ಲ, ನಿದ್ದೆಯಲ್ಲಿರೋ ಬರೀ ಇರವೇ ಏನೂ ಇಲ್ಲದೆ ಹೀಗೆ ಸವಿಕಾರವಾಗಿ ತೋರುತ್ತೆ ಅಂತಂದ್ರೆ ನಾವು ನಂಬಲ್ಲ ಅಂತಂದರೆ ದಡ್ಡ ಅಂತೀವಿ. ನೀನು ತರ್ಕಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದೆಯಾ ಅಂತ ಅವನದು ಸರಿ ಇಲ್ಲ ಅಂತ ತೆಗೆದಾಕ್ಬಿಡ್ತೀವಿ. ನಿರ್ವಿಶೇಷವಾದ ಒಂದೇ ಇರವು ಅನೇಕವಾದದ್ದು ಅಷ್ಟು ಮಾತ್ರ ಅಲ್ಲ, ಧರ್ಮ ಅಧರ್ಮಗಳಿಂದ ಕೂಡಿದ್ದು, ಭೇದ ಸಹಿತವಾಗಿರೋದು, ವಿಜ್ಞಾನವಾಗಿಯೂ ಜಡ ವಸ್ತುವಾಗಿಯೂ ಇರೋದು, ಮಾರ್ಪಡ್ತಾ ಇರೋದು. ನೋಡ್ರಿ, ಮೊದಲು ಎತ್ಕೊಂತಾನೆ ಏನಂತಾರೆ ಪ್ರಪಂಚವನ್ನು, ಚರ ಅಚರ ಅಂತಾರೆ. ಮೊದಲು ಎತ್ಕೊಂತಾನೆ ಜಂಗಮ ಅಂತ ಹಿಂಗೆಲ್ಲ ಹೇಳ್ತಾರೆ. ಕೊನೆಗೆ ಅವುದರಲ್ಲಿ ಪ್ರಾಣ ಇರೋದು, ಪ್ರಾಣ ಇಲ್ಲದೆ ಇರೋದು, ಚಲಿಸೋದು, ಚಲಿಸ್ದೇ ಇರೋದು, ಇಷ್ಟು ಥರ ಭೇದಗಳು ಬೇಕಾದಷ್ಟು ಬಂದ್ಬಿಡುತ್ತಲ್ಲ ಅಂತ ಹೇಳ್ತಾರೆ. ಇದೆಲ್ಲವನ್ನು ಹೀಗೆ ಒಗ್ಗಿಸಿಕೊಳ್ಳಬೇಕು, ಏಕೆಂದರೆ ಇದೆಲ್ಲವೂ ಅನುಭವದಲ್ಲಿ ಕಂಡು ಬಂದದ್ದಾಗಿರುತ್ತದೆ. ಇಲ್ಲಿ ಪ್ರಶ್ನೆ ಕೇಳೋಂಗಿಲ್ಲ, ಅನುಭವಕ್ಕೆ ಇಂಪಾರ್ಟೆನ್ಸ್, ತರ್ಕ ಪಕ್ಕಕ್ಕೆ ತೆಗೆದ್ಬಿಡ್ರಿ. ಆದರೆ ಇದು ಎಂಥ ತರ್ಕ? ಕುತರ್ಕ. ಆದರೆ ನಾವು ಶಾಸ್ತ್ರದಲ್ಲಿ ಹೇಳೋ ತರ್ಕ ಅನುಭವ ಗಮ್ಯವಾದ ತರ್ಕ. ನಿಮ್ಮ ಅನುಭವ ಹೇಗೆಳುತ್ತೋ ತರ್ಕನೂ ಹಾಗೇ ತೋರಿಸ್ತಾ ಹೋಗುತ್ತೆ. ಹಾಗೆ ಹೇಗೆ? ಈಗ ನೋಡ್ರಿ, ಏನಪ್ಪ ಎಚ್ಚರದಲ್ಲಿ ನಾನು ಅಂದರೆ ಏನು ಅಂದ್ಕೊಂಡಿದ್ದೀಯ ನೀನು? ಸ್ವಾಮಿ ಜಾನಕ ಮಹಾರಾಜ, ಇದೇ ಸತ್ಯವಾ? ಹೌದು ಸ್ವಾಮಿ, ನಾನು ಹುಟ್ಟಾಗ್ಲಿಂದ ಪ್ರತಿದಿನ ನಾನು ಹಿಂಗೆ ಇರ್ತೀನಿ, ಬದಲಾವಣೆ ಆಗ್ತಾ ಇಲ್ವಾ? ಆದರೆ ಏನು ಸ್ವಾಮಿ ನಾನೇ ಅಂತ ಅವನು ಏನು ಬೇಕಾದರೂ ಹೇಳಲೆ. ಹೌದಪ್ಪ, ಕನಸ್ಕೋದ್ರೆ ಅಲ್ಲಿ ನೀ ಎತ್ಕೊಂಡು ಹೋಗ್ತೀಯಾ, ಕನಸ್ಕೋದ್ರೆ ಹಿಂಗೆ ಹೋಗ್ತೀಯಾ ಅಂತಂದಿತ್ತು. ಹುರ್ರೆ, ಇಲ್ವಲ್ಲ ಸ್ವಾಮಿ, ಅಲ್ಲಿ ಭಿಕ್ಷುಕನಾಗ್ಬಿಟ್ಟಿದ್ದೆ ಅಂತಾನೆ. ಮತ್ತು ಅಲ್ಲಿ ಹೆಂಗೆ ಬೇರೆದು ಬಂದೆ ನೀನು? ನೀನು ಇದೇ ಆಗಿದ್ದಿದ್ದರೆ, ಬದಲಾವಣೆ ಆಗೋದಿಲ್ಲ, ಏನೇ ಆದರೂ ನಾನು ಇದೆ ಅಂತ ಅನ್ನೋಂಗೆ ಇದ್ದಿದ್ದರೆ ಕನಸಿನಲ್ಲಿ ಯಾಕೆ ಬೇರೆ ಆದೆ? ಆವಾಗ ಅವನ ತಲೆ ಗೆರ್ರ ತಿರ್ಗಕ್ಕೆ ಶುರುವಾಗುತ್ತೆ, ಸ್ವಲ್ಪ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಅಲ್ಲಿಗೆ ಇದು ಒಂದಕ್ಕೊಂದು ಸಂಬಂಧ ಇಲ್ಲ, ಮತ್ತೆ ಕಟ್ಟು ಬಿದ್ದಿರುತ್ತದೆ. ಇಲ್ಲಿದ್ದು ಅಲ್ಲಿಗೆ ಬರಲ್ಲ, ಅಲ್ಲಿದ್ದು ಇಲ್ಲಿಗೆ ಬರಲ್ಲ, ರೂಲ್ಸು. ಜೊತೆಗೆ ನನ್ನ ನಿಜವಾದ ಸ್ವರೂಪ ಇದಲ್ಲ, ಆಗಿದ್ದಿದ್ದರೆ ಬದಲಾವಣೆ ಆಗಬಾರ್ದಾಗಿತ್ತು, ಇಲ್ದಂಗೆ ಆಗಬಾರ್ದಾಗಿತ್ತು. ಕನಸಿನಲ್ಲಿ ಬೇರೆ ಶರೀರ, ಜನಕ ಮಹಾರಾಜ ಹೋಗಲಿ ಹಾಳಾಗಿ ಹೋಗಲಿ, ಒಂದು ಕನಸು ಅಂದರೆ ಬೇರೆ ಕನಸಿನಲ್ಲಿ ಚಿಟ್ಟಿ ಆಗಿದ್ದೆ, ಹೀಗೆ ಬೇರೆ ಬೇರೆ ಇನ್ನೊಂದು ಕನಸಿನಲ್ಲಿ ಬರ್ಡ್ ಆಗಿದ್ದೆ, ಏನು ಬೇಕಾದರೂ ಆಗ್ಬೋದು. ಆದ್ದರಿಂದ ಏ ಸಚ್ಚೈ ಓ ಸಚ್ಚೈ ಪ್ರಶ್ನೆ ಬಂದಾಗ ನಿದ್ದೆ ಪರೀಕ್ಷೆ ಮಾಡುವಂತಂದಾಗ ಆ ನಿದ್ದೆಯಲ್ಲಿ ಎಚ್ಚರದ ಜನಕ ಮಹಾರಾಜನೂ ಇಲ್ಲ, ಕನಸಿನ ಭಿಕ್ಷುಕನೂ ಇಲ್ಲ, ಆದರೆ ನಾನು ಇದ್ದೆ. ಆ ಇದ್ದೆ ಅಂತ ಅನ್ನೋದು ನಿದ್ದೆಯಲ್ಲೂ ಇದೆ. ಎಚ್ಚರದಲ್ಲಿ ಜನಕ ಮಹಾರಾಜ ಆ ಗಡನಿದ್ರೆ ಇರುವನ್ನು ಸಾಲ ತಗೊಂಬಂದಿದ್ದಾನೆ, ಕನಸಿನಲ್ಲಿ ಆ ಭಿಕ್ಷುಕ ಗಡನಿದ್ರೆಯಲ್ಲಿರೋ ಇರುವನ್ನು ಸಾಲ ತಗೊಂಬಂದಿದ್ದಾನೆ. ಆದ್ದರಿಂದ ಗಡನಿದ್ರೆಯಲ್ಲಿರೋ ಇರವೇ ಎಚ್ಚರದ ಇರವು, ಕನಸಿನ ಇರವು ಬೇರೆ ಅಲ್ಲ.
ಅಂತ. ರಾಜ್ಕುಮಾರ್ ಮನೆಯಲ್ಲಿ ಬರೀ ರಾಜ್ಕುಮಾರ್, ಸ್ಟೇಜ್ ಮೇಲೆ ವೀರಪ್ಪ. ಈಗ ಯಾರು ಹೇಳ್ತಾರಲ್ಲ ನೋಡಿದವರು, ವೀರಪ್ಪ ಇದ್ದಾನೆ. ವಿಚಾರ ಮಾಡ್ರಿ ಅಲ್ಲಿ, ವೀರಪ್ಪನ ಇರೋದಲ್ಲಿ, ಇರೋದು ರಾಜ್ಕುಮಾರ್. ಅವನ ಆಕಾರ ಬೇರೆ, ರೂಪ ಬೇರೆ, ಹೇರ್ ಡ್ರೆಸ್ ಬೇರೆ, ಮೇಕಪ್ ಬೇರೆ, ಗುಣ ಬೇರೆ, ನಡ್ಕೊಳ್ಳೋ ರೀತಿ ಬೇರೆ. ಆದರೂ ಕೂಡ ರಾಜ್ಕುಮಾರ್ ಇರವನ್ನ ವೀರಪ್ಪ ಅನ್ನೋ ಡೂಪ್ಲಿಕೇಟ್ ಇರುವು ಸಾಲ ತಗೊಂಬಂದಿದೆ ಅಷ್ಟೆ. ಮುಗ್ದು ಹೇಳ್ತಲ್ವಾ, ಇದು ತರ್ಕ ಅನುಭವಕ್ಕೆ ಹೊಂದುತ್ತೋ ಇಲ್ವೋ ನೋಡ್ಕೊಳ್ರಿ. ಮುಗ್ದು, ಇಷ್ಟೇ ಬೇಕಾಗಿರ್ತೀನಿ. ಸೊ ಆದ್ದರಿಂದ ತರ್ಕವನ್ನು ಅನುಭವಕ್ಕೆ ಹೊಂದಿಸ್ಕೊಳ್ಳಬೇಕೇ ಹೊರತು, ತರ್ಕವನ್ನು ಅನುಭವಕ್ಕೆ ಹೊಂದಿಸ್ಕೊಳ್ಳಿರಬೇಕಾದ್ರೆ ನಿಮ್ಮ ಅನುಭವವನ್ನು ತಗೊಂಡೋಗಿ ತರ್ಕಕ್ಕೆ ಕಂಪೇರ್ ಮಾಡಿಕೊಂಡು ತರ್ಕ ಹೇಳ್ತಾ ಇದೆ ಅದಕ್ಕೆ ಅನುಭವಕ್ಕೆ ಇಂಪಾರ್ಟೆನ್ಸ್ ಕೊಡ, ತಪ್ಪಾಗುತ್ತೆ. ಅನುಭವಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಒಣತರ್ಕದಿಂದ ವಿಚಾರ ಮಾಡಿದರೆ ಎಂದಿಗೂ ತತ್ವವು ಸಿಕ್ಕುವುದಿಲ್ಲ, ಅದು ಇಂಪಾರ್ಟೆಂಟು. ಅದಕ್ಕೆ ನಿಲುಗಡೆ ಇಲ್ಲದೆ ಹೋಗುತ್ತೇವೆ ಎಂದು ಬರೀ ನಮ್ಮ ಅನುಭವ ಮಾತ್ರ ಅಲ್ಲ, ಇದಕ್ಕೆ ಶಾಸ್ತ್ರದ ಆಗಮ ಪ್ರಮಾಣವೂ ಇದೆ. ಬ್ರಹ್ಮಸೂತ್ರದಲ್ಲೂ ಕೂಡ ಸ್ವಾಮಿಗಳು ಇದನ್ನು ತೋರಿಸಿದ್ದಾರೆ. ಇದಕ್ಕಿಂತಿನ್ನೇನು ಬೇಕು? ಒಂದು ಶಾಸ್ತ್ರ ಪ್ರಮಾಣ, ಎರಡನೇದು ಅನುಭವ ಪ್ರಮಾಣ. ಆದ್ದರಿಂದ ಎರಡರಲ್ಲೂ ಇರೋದರಿಂದ ಇಷ್ಟೇ ಸರಿ. ಈಗ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. 66. ಬರೀ ಇರವೇ ಜಗತ್ತಿಗೆಲ್ಲ ಕಾರಣವೆಂಬುದರ ಅರ್ಥ. ಬರೀ ಇರವು, ಆತ್ಮನೇ ಜಗತ್ತಿಗೆಲ್ಲ ಕಾರಣ. ಆತ್ಮ ಅಂತಂದರೆ ಇರು ಬೇರೆ ಅಲ್ಲ, ಅರಿವು ಬೇರೆ ಅಲ್ಲ, ಆನಂದ ಬೇರೆ ಅಲ್ಲ. ಇದು ಇರುವಿನ ಚಾಪ್ಟರ್ ಆಗಿರೋದ್ರಿಂದ ಇಲ್ಲಿ ಇರುವಂತಾನೆ ಹೈಲೈಟ್ ಮಾಡ್ತಾರೆ ಅಷ್ಟೇ, ಅಂಡರ್ಲೈನ್ ಮಾಡ್ತಾರೆ. ನೀವು ಆತ್ಮ ಅಂತ ಹೇಳಿಬಿಟ್ರೆ ಮೂರು ಬಂದ್ಬಿಡ್ತು. ಆಮೇಲೆ ತಿರ್ಗಾ ಅಲ್ಲ ಸ್ವಾಮಿ, ನೀವು ಅದ್ವೈತ ಅಂತಂದರೆ ಆತ್ಮ ಅಂತಂದರೆ ಮತ್ತೆ ಮೂರು ಹೇಳ್ತಿರಲ್ಲ ಸ್ವಾಮಿ. ನೋಡ್ರಿ ಹೆಂಗಿದೆ, ಇರುವು ಅರಿವು ಆನಂದ ಮೂರಲ್ಲ, ಅಧ್ಯಾರೋಪದ ದೃಷ್ಟಿಯಿಂದ ಅಂತ ಹಿಂದೆ ನಾವು ಹೇಳಿದ್ದು ನೆನಪಿದೆ. ಅಲ್ಲಿಗೆ ಬರೀ ಆತ್ಮನೇ, ಇಲ್ಲಿ ಬರೀ ಇರವೆ ಅವಸ್ಥೆಯಾಗಿ ತೋರ್ತಾ ಇದೆ. ನೀವು ಎಚ್ಚರ ಅಂತನ್ರಿ ಅವನೇ, ಕನಸನ್ರಿ ನಿದ್ದೇನ್ರಿ ಅವನೇ, ಮತ್ತು ಅವಸ್ಥೆ ದೃಶ್ಯ ಪ್ರಪಂಚದಲ್ಲಿ ಅರ್ಧ ಡಜನ್ ಅನ್ರಿ ಅವನೇ, ಅಲ್ಲಿ ಏನು ಇಲ್ಲ ಅಂತನ್ರಿ ಅವನೇ, ಇಲ್ಲಿ ಎಲ್ಲವೂ ಇದೆ ಅಲ್ಲಿ ಏನು ಇಲ್ಲ ಅಂತ ಯಾವುದರಿಂದ ಗೊತ್ತಾಯಿತು? ಅದು ಅರಿವು ತಗೊಳ್ತಾರೆ. ಒಟ್ಟಿನಲ್ಲಿ ಇದ್ದೆ ದೃಶ್ಯ ಪ್ರಪಂಚದಲ್ಲಿ, ಇದ್ದೆ ಅದೃಶ್ಯ ಪ್ರಪಂಚದಲ್ಲೂ ಇದ್ದೆ ಅನ್ನೋದು ಯಾವುದರಿಂದ ಇದೆಯೋ ಇಲ್ವೋ ಅದು ಇರವು. ಯಾವುದರಿಂದ ಗೊತ್ತಾಯಿತು? ಅದು ಅರಿವಿನಿಂದ ಅಷ್ಟೆ. ಮತ್ತೆ ಇರುವ ಅರಿವು ಎರಡಾಯ್ತಲ್ಲ ಸ್ವಾಮಿ, ಬೆಂಕಿಗೆ ಸುಡೋದು ಶಾಖ ಕೆಂಪು ಇವೆಲ್ಲ ಬೇರೆ ಅಂತಾರ, ಅಧರ್ಮ ಗುಣಗಳು ಅಲ್ಲ ಸ್ವಭಾವ ಅನ್ನ ಚೆನ್ನಾಗಿ ಮೆಲ್ಕಾಕಿದ್ದೀವಿ. ತರ್ಕದ ದೋಷವನ್ನು ಪರಿಹರಿಸಿಕೊಳ್ಳುವುದಕ್ಕೆ ಪ್ರಕೃತದಲ್ಲಿ ಎಚ್ಚರದ ದೃಷ್ಟಿಯ ತರ್ಕವನ್ನು, ಎಷ್ಟು ಅನುಭವಾನುಸಾರಿಯದ ತರ್ಕವನ್ನು ಅನುಸರಿಸುವುದೇ ಉಪಾಯವು. ಕೃಷ್ಣವೇಣಿಯವರೇ, ಸ್ವಲ್ಪ ನನಗೆ ಅಳಸೋಗ್ಬಿಟ್ಟಿದೆ, ನನ್ನ ಕನೆಕ್ಷನ್ ಸಿಗ್ತಾ ಇಲ್ಲ, ನಾನು ಅದನ್ನು ಓದ್ತೀನಿ ನೋಡ್ರಿ. 66 ಮೊದಲನೇ ಲೈನು, ತರ್ಕದ ದೋಷವನ್ನು ಪರಿಹರಿಸಿಕೊಳ್ಳುವುದಕ್ಕೆ ಪ್ರಕೃತದಲ್ಲಿ ಎಚ್ಚರದ ದೃಷ್ಟಿಯ ತರ್ಕವನ್ನು ಆದಮೇಲೆ ಮಧ್ಯದಲ್ಲಿ ಅದೇನೋ ಬರುತ್ತೆ. ಅಷ್ಟು ಓಕೆ, ಆ ದೃಷ್ಟಿಯ ತರ್ಕವನ್ನು, ಅಷ್ಟು ಅನುಭವಾನುಸಾರಿಯಾದ ತರ್ಕವನ್ನು ಅನುಸರಿಸುವುದೇ ಉಪಾಯ. ಇಷ್ಟು ತರ್ಕದ ದೋಷವನ್ನು ಪರಿಹರಿಸಿಕೊಳ್ಳುವುದಕ್ಕೆ ನಮ್ಮ ದೃಶ್ಯ ಪ್ರಪಂಚದಲ್ಲಿ ನಂದು ಅದೇ ತರ ಆಗಿದೆ. ಬಿಟ್ಟು ಇರ್ಬೇಕು ತರ್ಕವನ್ನು ಬಿಟ್ಟು. ಹಾ ಕರೆಕ್ಟ್ ಕರೆಕ್ಟ್, ತರ್ಕವನ್ನು ಬಿಟ್ಟು ಅಂತ. ಈಗ ನೋಡ್ರಿ, ಅದೇ ಇಷ್ಟೊತ್ತು ನಾವು ಮಾಡ್ಕೊಂಬಂದ್ವಲ್ಲ, ಅದರ ಸಾರಾಂಶ ಹೇಳ್ತಾ ಇದ್ದಾರೆ. ತರ್ಕದದ್ದು ತರ್ಕವನ್ನು ಹಿಡ್ಕೋಬಾರ್ದು, ಅದನ್ನು ನಾವೇನು ಮಾಡಬೇಕು? ಇಲ್ಲಿ ತರ್ಕವನ್ನು ಬಿಟ್ಟು ಅನುಭವವನ್ನು ಹಿಡ್ಕೊಂಡು ತರ್ಕವನ್ನು ಮಾಡಬೇಕು, ಇದೇ ಉಪಾಯ. ಸೊ ಇದಕ್ಕೇನಂತಾರೆ, ವ್ಯಾಪಕ ಯುಕ್ತಿ ಅಂತಾರೆ. ನಿಮಗೆ ಎಕ್ಸಾಂಪಲ್ ಮೊದಲೇ ಕೊಟ್ಬಿಟ್ಟಿದ್ದೀನಿ, ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಅದೇ ರೀತಿ ವ್ಯಾಪಕ ಯುಕ್ತಿ, ಆಮೇಲೆ ಇನ್ನೊಂದು ಸಂಕುಚಿತ ಯುಕ್ತಿ, ನ್ಯಾರೋ ಯುಕ್ತಿ,
ತಪ್ಪು ಯುಕ್ತಿ, ಆಯಾ ದೃಷ್ಟಿಯಿಂದ ಹೇಳೋ ಯುಕ್ತಿ ಇದೆಲ್ಲ ಏನ್ಬೇಕಾದ್ರೆ ಹೇಳೋದು ನಾವು ಕರೆದಿರುತ್ತೇವೆ. ಇಂಥ ವ್ಯಾಪಕ ಯುಕ್ತಿಯ ನೋಡ್ರಿ, ಈ ವ್ಯಾಪಕ ಯುಕ್ತಿ ಸತ್ತರ್ಕ ಮತ್ತು ಅನುಭವ ಗಮ್ಯವಾದ ತರ್ಕ, ಶಾಸ್ತ್ರಯುಕ್ತವಾದ ತರ್ಕ ಎಲ್ಲ ಒಂದೇ. ಸತ್ತರ್ಕ ಅಂತಾರೆ, ವ್ಯಾಪಕ ತರ್ಕ ವ್ಯಾಪಕ ಯುಕ್ತಿ ಎಲ್ಲ ಒಂದೇ ಅನ್ನೋದು. ಪ್ರಕೃತ ವಿಚಾರವನ್ನು ಹೇಗೆ ನಡೆಸಬೇಕೆಂದರೆ ತನಿ ನಿದ್ರೆ ಕನಸು ಎಚ್ಚರ ಅನ್ನೋ ಮೂರು ಅವಸ್ಥೆಗಳು ನಿಜವಾಗಿ ಮೂರಲ್ಲ, ನಾವು ಚೆನ್ನಾಗಿ ಮನದಟ್ಟು ಮಾಡ್ಕೊಂಡಿದ್ದೀವಿ. ಆದ್ದರಿಂದ ನಮಗಿದು ಪ್ರಶ್ನೆನೇ ಇಲ್ಲ. ಇವು ಮೂರೆಂಬುದು ನಾವು ತಿಳಿಯುವುದು ಎಚ್ಚರದ ದೃಷ್ಟಿಯಿಂದ ಅಲ್ವಾ. ಮೊದಲು ನಾವು ಹಾಗೆ ಅನ್ನಿಸ್ತಾ ಇತ್ತು, ಆ ಸ್ವಾಮಿಗಳ ಹತ್ರ ಅವನ ಶಿಷ್ಯನ ಕರ್ಕೊಂಬಂದಾಗ ಅವಸ್ಥೆಗಳೆಷ್ಟಪ್ಪ ಅಂದಾಗ ಮೂರು ಸ್ವಾಮಿ ಅಂತಂದ್ರೆ ಎಣಿಸ್ರಿ ಅಂದಿದ್ದಕ್ಕೆ ಕೈ ಬೆರಳು ಎಣಿಸಿದ್ರಿ, ಅವಸ್ಥೆಯಲ್ಲಿ ಎಣಿಸಿದ್ರಿ ಅಂತಂದ್ರೆ ನೀನು ಕಾಲದಲ್ಲಿ ನೀನು ಪ್ರಪಂಚದಲ್ಲಿ ಇದೆಯೋ ಪ್ರಪಂಚ ನಿನ್ನಲ್ಲಿದೆಯಾ ಅಂದ್ರೆ ಏನ್ ಸ್ವಾಮಿ ಅಂತ ಪ್ರಶ್ನೆ ಕೇಳ್ತೀರ. ಪ್ರಪಂಚದಲ್ಲಿ ನಾನಿದ್ದೇನೆ ಸ್ವಾಮಿ. ನಿಜ, ವ್ಯವಹಾರದ ದೃಷ್ಟಿಯಿಂದ ಈ ಜೀವಪ್ಪನ ದೃಷ್ಟಿಯಿಂದ ಪ್ರಪಂಚದಲ್ಲಿ ಜೀವಪ್ಪ ಇದ್ದಾನೆ, ಅವಸ್ಥೆ ಒಳಗಡೆ ಜೀವಪ್ಪ ಇದ್ದಾನೆ. ನಿಜ. ಪರಮಾರ್ಥ ದೃಷ್ಟಿಯಿಂದ ನೋಡ್ರಿ, ನನ್ನಲ್ಲಿ ಅವಸ್ಥೆ, ಅವಸ್ಥೆ ಒಳಗಡೆ ಪ್ರಪಂಚ. ಬಾ, ಎಷ್ಟು ವಿಶಾಲವಾದ ದೃಷ್ಟಿ. ಆದ್ದರಿಂದ ಎರಡು ಅನುಭವಗಳು ನಮಗಿದೆ, ಇದರಲ್ಲಿ ಯಾವ್ದು ಬೇಕು ನಿಮ್ಮ ಇಷ್ಟ, ಯಾವುದಾದ್ರೂ ಇಟ್ಕೊಳ್ರಿ. ನಿಮ್ಮನ್ನು ನಾವು ಕಲ್ಪವೃಕ್ಷ ಕಾಮಧೇನು ಅಂತೀವಿ, ಇಲ್ಲ ನಾನು ಬರುಡೆಮ್ಮೆ ಅಂತಂದ್ರೆ ಬೇಕಾದ್ರೆ ಅದನ್ನೇ ಇಟ್ಕೊಳ್ರಿ ನೀವು, ನಾವು ಯಾರು ಬೇಡ ಅಂತೀವಿ. ನಾವು ನಿನ್ನ ಅಗರ್ಭ ಶ್ರೀಮಂತ ಅಂತೀವಿ, ಇಲ್ಲ ನಾನು ಭಿಕಾರಿ ಅಂತಂದ್ರೆ ನಿಮ್ಮ ಇಷ್ಟನಪ್ಪ ಅಂತ ಬಿಟ್ಬಿಡ್ತೀವಿ ಅಷ್ಟೇ. ಆದ್ದರಿಂದ ತನಿ ಆಯ್ತಲ್ಲ, ಈ ಮೂರು ಮೂರಿಲ್ಲ, ಆದ್ದರಿಂದ ಒಂದೇ. ಅದಕ್ಕೋಸ್ಕರ ಯಾವಾಗ ಮೂರಿಲ್ವೋ ಅವಸ್ಥೆಗಳು ಮೂರಿಲ್ಲ, ಮತ್ತೆ ಇರುವ ಅರಿವು ಆನಂದ ಮೂರಿಲ್ಲ, ಮತ್ತೆ ಅವಸ್ಥೆ ಒಳಗಡೆ ಅರ್ಧ ಡಜನ್ ಇಲ್ಲ, ಮತ್ತೆ ಏನು ಪರಮಾತ್ಮನೇ ತೋರಿಕೊಳ್ಳುವ ಬಗೆ ಅಷ್ಟೆ. ಇಲ್ಲಿ ಇರವು ಇಟ್ಕೋಬೇಕು, ಇರವೇ ತೋರಿಕೊಳ್ಳುವ ಬಗೆ. ಆದ್ದರಿಂದ ಅನುಭವದ ಕಣ್ಣಿನಿಂದ ನೋಡಿದರೆ ತನಿ ನಿದ್ರೆಯು ಬರೀ ಆತ್ಮನಾಗಿರುತ್ತದೆ. ತನಿ ನಿದ್ರೆ ಅಂತ ಕರಿತೀವಿ ನಿದ್ದೆ ಅಂತ, ಹಿಂದೆ ಕೂಡ ಹೇಳಿದ್ರು, ಅದು ನಿದ್ದೆಯಲ್ಲ ಆತ್ಮನೇ. ಇದು ಎಚ್ಚರವಲ್ಲ ಆತ್ಮನೇ, ಕನಸಲ್ಲ ಆತ್ಮನೇ, ಸರ ಅಲ್ಲ ಚಿನ್ನವೇ, ನಕಲಿ ಡಾಬ್ ಅಲ್ಲ ಚಿನ್ನವೇ, ಕಾಲ್ ಚೈನ್ ಅಲ್ಲ ಚಿನ್ನವೇ ಅನ್ನೋ ಹಾಗೆ ಆಗಿದೆ. ಅದಕ್ಕೆ ಎಲ್ಲವೂ ಆತ್ಮನಾಗಿದೆ ಅನ್ನೋ ದೃಷ್ಟಿನೂ ಬರಬೇಕು. ಆದ್ದರಿಂದ ಅದು ಬರೀ ಇರವೆ, ಅದರಲ್ಲಿ ಬರೀ ಇರವು ಅಂತಂದಾಗ ದೇಶ ಕಾಲವಾಗಲಿ ಕಾರ್ಯ ಕಾರಣ ಭಾವವಾಗಲಿ ನಿಮಿತ್ತ ನೈಮಿತ್ತಿಕ ಭಾವವಾಗಲಿ ಇರೋದೇ ಇಲ್ಲ, ಯಾವುದೂ ಇರೋದಿಲ್ಲ. ದ್ವೈತ, ಎಲ್ಲಿ ಎರಡು ಇರುತ್ತೋ ಅಲ್ಲಿ ಎರಡು ಮೂರು ಮತ್ತು ಕಾಲ ದೇಶ ಕಾರ್ಯ ಕಾರಣ ಭಾವ ಎಲ್ಲ ಸ್ಟಾರ್ಟ್ ಆಗೋಯ್ತು. ಡ್ಯುಯಾಲಿಟಿ, ದ್ವೈತ, ವ್ಯವಹಾರ, ಅದನ್ನು ಅನಾತ್ಮ ದುಃಖಾಲಯ ತೋರಿ ಹಾರೋದು, ಬದಲಾವಣೆ ಆಗೋದು, ಇಲ್ದಂಗಾಗೋದು. ನೀವೇನು ಬೇಕಾದರೂ ಸೇರಿಸ್ಕೊಳ್ರಿ, ಎಲ್ಲ ಆಗ್ಬಿಡುತ್ತೆ. ಕನಸೆಂಬುದು ಎಚ್ಚರೆಂಬುದು ಅದಕ್ಕಿಂತ ಬೇರೆಯಂತಲೂ ಇರುವಿಗೆ ಇವುಗಳಿಗೂ ಯಾವುದಾದರೊಂದು ಸಂಬಂಧವಿರುವೆಂತಲೂ ನಾವು ತಿಳಿದಿದ್ದೇ ಇರೋದಕ್ಕೆ ಕಾರಣ. ಸ್ವಾಮಿ, ನಿದ್ದೆಯಲ್ಲಿ ಬೇರೆ ಇರು, ಕನಸಿನಲ್ಲಿ ಬೇರೆ ಇರು, ಎಚ್ಚರದಲ್ಲಿ ಬೇರೆ ಇರು ಅಂತ ನಾವು ತಿಳ್ಕೊಂಡಿದ್ವಲ್ಲ, ಯಾಕೆ ಇರೋದು ಹಾಗೆ? ಕನಸಿನಲ್ಲಿ ಭಿಕ್ಷುಕ, ಎಚ್ಚರದಲ್ಲಿ ಜನಕ ಮಹಾರಾಜ, ನಿದ್ದೆಯಲ್ಲಿ ಯಾರೂ ಇಲ್ಲ. ಎಷ್ಟು ವ್ಯತ್ಯಾಸ ಇದೆ ನೋಡಿ. ಆಯಾ ಬೇರೆ ಬೇರೆ ದೃಷ್ಟಿಯಿಂದ ನೋಡಿದ್ರೆ ಹೀಗೆ ಕಾಣುತ್ತೆ. ಸಾರ್ವತ್ರಿಕ ಪೂರ್ಣ ಅನುಭವದಿಂದ ನೋಡ್ರಿ, ಈ ಬರೋದಿಲ್ಲ. ಹಾಗೆ ಪ್ರತಿಯೊಂದು ಕೂಡ ಬೇರೆ ಬೇರೆ ತೋರ್ತಾ ಇರೋದಕ್ಕೆ ಇದೆ ದೃಷ್ಟಿಯ ಭೇದ. ಆದ್ದರಿಂದ ಹೀಗೆ ನಾವು ತಿಳ್ಕೊಳ್ಳೋದಕ್ಕೆ ಕಾರಣ ಇದು ವಿರೋಧ. ಎಚ್ಚರದಲ್ಲಿರುವ ಬುದ್ಧಿಗೆ ಸಂಬಂಧ ಜ್ಞಾನವಿಲ್ಲದೆ ಯಾವುದನ್ನು ತಿಳಿಯುವುದಕ್ಕೆ ಬರುವುದಿಲ್ಲ. ಅದಕ್ಕೆ ಕಾಲ ದೇಶ ಕಾರ್ಯಕಾರಣ ಭಾವ ಮುಂತಾದ ಭಾವನೆಗಳು ಸಹಜವಾಗಿರುತ್ತವೆ. ಅದು ಕಾಲ ದೇಶ ವಸ್ತು ಪರಿಚ್ಛಿನ್ನವಾದ ಅಳತೆಯ ಪದಾರ್ಥಗಳನ್ನು ಮಾತ್ರ ತಿಳಿಯಬಲ್ಲದು. ಈಗ ನೀವು ಅನುಭವವನ್ನು ಬಿಟ್ಟು
ಬರೀ ಎಚ್ಚರದ ದೃಷ್ಟಿಯಿಂದ ನೋಡ್ರಿ. ಈಗ ಫಾರ್ ಎಕ್ಸಾಂಪಲ್, ನಮಗೆ ನನ್ನ ಜ್ಞಾನ ಆಗುತ್ತೆ, ಮತ್ತು ಆದಿ ಭೌತಿಕ ನನ್ನ ಹೆಂಡತಿ ನನಗಿಂತ ಬೇರೆ ಇರೋದು, ಆದಿ ಭೌತಿಕ ಹೆಂಡತಿ ಮಕ್ಕಳು ಮನೆ ಮಠ 84 ಲೀಜಾರಿ ಜೀವರಾಶಿ ಆದಿ ದೈವಿಕ ಸೂರ್ಯ ಚಂದ್ರ ನಕ್ಷತ್ರಗಳು ಇವೆಲ್ಲ ಜ್ಞಾನ ಆಗ್ತಾ ಇದೆ. ಈ ಜ್ಞಾನ ಆಗಬೇಕಾದ್ರೆ ಹೇಗಾಗ್ತಾ ಇದೆ, ನಾನು ಈ 19 ಮುಖಗಳು ಇನ್ಸ್ಟ್ರೂಮೆಂಟ್ಸ್ ಉಪಯೋಗಿಸ್ತೀನಿ, ಬರೀ ನಾನು ಇನ್ಸ್ಟ್ರೂಮೆಂಟ್ಸ್ ಉಪಯೋಗಿಸ್ಬಿಟ್ರೆ ಸಾಕ ಇಲ್ಲ, ಮತ್ತಿನ್ನೇನು ಉಪಯೋಗಿಸ್ಬೇಕು ನಾನು? ಇದರ ಜೊತೆಗೆ ಅವು ಎಚ್ಚರದಲ್ಲಿರಬೇಕು, ಅವಸ್ಥೆ ಒಳಗಡೆ ಇರಬೇಕು, ಜೊತೆಗೆ ಆ ಆದಿ ಭೌತಿಕ ಆದಿ ದೈವಿಕ ಇರಬೇಕು. ನನಗೆ ಸೂರ್ಯನ ಬೆಳಕಿರಬೇಕು ಅಥವಾ ಚಂದ್ರನ ಬೆಳಕಿರಬೇಕು, ಆರ್ಟಿಫಿಷಿಯಲ್ ಬೆಳಕಿರಬೇಕು. ಇವಿಷ್ಟೆಲ್ಲ ಇದ್ದರೆ ನಾನು ವಸ್ತುಗಳು ಇದೆ ಅಂತ ನಾನು ಕಂಡ್ಕೋಬಹುದು. ಆದ್ದರಿಂದ ಅಲ್ಲಿ ಯಾವುದೇ ತಗೊಳ್ಳ್ರಿ, ಇವಾಗ ನಾನು ತಗೊಳ್ಳ್ರಿ, ತಗೊಂಡಿದ್ದ ತಕ್ಷಣ ಯಾವಾಗ ಬಂದ್ರಿ, ಯಾವಾಗ ಹುಟ್ಟಿದೆ, ಎಲ್ಲಿ ಹುಟ್ಟಿದೆ, ಯಾರು ಹುಟ್ಟಿದೆ, ಕಾಲ ದೇಶ ಕಾರ್ಯಕಾರಣ ಭಾವ. ನಂದು ಮಾತ್ರ ಅಲ್ಲ, ನಂದು ಎಕ್ಸಾಂಪಲ್ ತಗೊಂಡ್ರೆ ಆದಿ ಭೌತಿಕನೂ ಅಷ್ಟೇ, ಆದಿ ದೈವಿಕನೂ ಅಷ್ಟೇ. ಆದಿ ದೈವಿಕ ದೇವತೆಗಳು ಎಲ್ಲಿ ಯಾರು ಹುಟ್ಟಿದ್ರು, ಅವರಲ್ಲಿ ಆಜಾನು ದೇವತೆ, ಕರ್ಮ ದೇವತೆಗಳು. ಕರ್ಮ ಅಂದರೆ ಕರ್ಮಕಾಂಡದಲ್ಲಿ ಹೇಳಿರೋ ಕ್ರಿಯನ್ ಮಾಡಿ ಆಗಿರೋ ದೇವತೆಗಳು. ನೀವು 100 ಅಶ್ವಮೇಧ ಯಾಗ ಮಾಡಿದ್ರೆ ನಿಮಗೆ ಇಂದ್ರ ಪದವಿ ಸಿಕ್ಬಿಡುತ್ತೆ, ಮುಗ್ದೋಯ್ತು ಅದು. ಇದು ಕರ್ಮ ದೇವತೆಗಳು, ಆಜಾನ ದೇವತೆಗಳು. ಹುಟ್ಟದಾಗಲಿಂದ ಬ್ರಾಹ್ಮಣರು, ಹುಟ್ಟದಾಗಲಿಂದ ವೈಶ್ಯರು, ಹಾಗೆ ಆಜಾನು ದೇವತೆಗಳು. ಹೀಗೆ ಅವ್ರಿಗೂ ಕೂಡ ಕಾರ್ಯಕಾರಣ ಭಾವ ಇರುತ್ತೆ. ಆದ್ದರಿಂದ ನೀವು ಯಾರನ್ನೇ ತಗೊಳ್ಳ್ರಿ, ಆತ್ಮನ ಬಿಟ್ಟು ಆ ಬ್ರಹ್ಮಲೋಕದವರೆಗೂ ಆ ಬ್ರಹ್ಮನಿಗೂ ತಗೊಳ್ರಿ, ಅವನಿಗೂ ಹಾಗೆ ಬ್ರಹ್ಮ ವಿಷ್ಣು ಮಹೇಶ್ವರ್ ಯಾರಿಗೆ ತಗೊಂಡ್ರು ಅವ್ರ ಹಿಂದೆಗಡೆ ಹಿಂಗೆ ಏನೋ ಒಂದು ಇದ್ದೇ ಇರುತ್ತೆ. ಆದರೆ ಈ ಇಷ್ಟೆಲ್ಲ ನಾವು ತಗೊಂಡ್ಮೇಲೆ ಇಲ್ಲಿ ಇವಕ್ಕೆ ಇದಕ್ಕೆ ಆತ್ಮನಿಗಿರೋದಿಲ್ಲ ಅಂದರೆ ನಮಗೆ ಈ ದೃಶ್ಯ ಪ್ರಪಂಚದಲ್ಲಿ ನಮಗೆ ಜ್ಞಾನ ಆಗೋದಕ್ಕೆ ಇಷ್ಟು ಸಲಕರಣೆಗಳು, ಇಷ್ಟು ವ್ಯವಹಾರ ನಡೀಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮತ್ತು ಇದರಲ್ಲಿರೋ ಪದಾರ್ಥಗಳ ಜ್ಞಾನ ಮಾತ್ರ ಮಾಡ್ಕೋಬೋದು, ಬೇರೆದು ಮಾಡ್ಕೊಳ್ಳೋಕೆ ಬರೋಲ್ಲ. ಈಗ ಸ್ವರ್ಗ ನರ್ಕ ಹೆಂಗೆ ಮಾಡ್ಕೊತೀರಾ, ನಿಮಗೆ ಕೊಟ್ಟಿರೋ ಈ ಇನ್ಸ್ಟ್ರೂಮೆಂಟಿಂದ ಮಾಡ್ಕೊಳಕ್ಕೆ ಬರೋಲ್ಲ. ಪುನರ್ಜನ್ಮ ಹೇಗೆ ನೋಡ್ಕೊತೀರಾ, ಪಾಪ ಪುಣ್ಯಗಳು ಮತ್ತು ಧರ್ಮ ಧರ್ಮಗಳು ಮತ್ತು ಇವು ಹೆಂಗೆ ನೋಡ್ಕೊತೀರಾ, ನೋಡೋಕ್ಕೆ ಬರೋಲ್ಲ. ಇವನ್ನೇ ನೋಡೋಕ್ಕಾಗದೇ ಇದ್ದ ಮೇಲೆ ಅಷ್ಟೆಲ್ಲ ಬೇಡಿ ಸ್ವಾಮಿ, ನಿಮ್ಮ ಹೊಟ್ಟೆ ಒಳಗಡೆ ಇರೋ ಲಿವರ್ರು ನೋಡ್ಕೊಳ್ಳಿ ಸ್ವಾಮಿ. ನೋಡಿ ಸ್ವಾಮಿ, ನಾನು ಡಾಕ್ಟ್ರು ಕುಯ್ದಿದ್ದೀನಿ, ನನ್ನ ಲಿವರ್ ನಾನು ನೋಡ್ಕೊಳಕ್ಕೆ ಬರುತ್ತೇನೋ, ಬರೋದಿಲ್ಲ. ಹೇಗಿದೆ ಅದು, ಹೆಂಗೆ ಕೆಲಸ ಮಾಡುತ್ತೆ ಎಲ್ಲ ಗೊತ್ತು ನಮಗೆ, ಫಿಸಿಯಾಲಜಿ ಎಲ್ಲ ಗೊತ್ತು ನಮಗೆ, ಅನಾಟಮಿ ಯಾವ ಸ್ಟ್ರಕ್ಚರು ಹಿಂಗಾಗಿದೆ ಎಲ್ಲ ಗೊತ್ತಷ್ಟೇ. ಬಟ್ ನಾನು ನೋಡ್ಕೋಬೇಕು, ನನ್ನ ಹಾರ್ಟ್ ಹೆಂಗೆ ಕೆಲಸ ಮಾಡ್ತಾ ಇದ್ದು ನೋಡ್ಕೊಳಕ್ಕೆ ಬರುತ್ತಾ ನನಗೆ. ಇದನ್ನೇ ನೋಡ್ಕೊಳಕ್ಕೆ ಬರದೇ ಇದ್ಮೇಲೆ ಇನ್ನು ಆ ಸ್ವರ್ಗ ನರ್ಕ ಅವು ಮತ್ತು ಆ ಪರಮಾತ್ಮ ಇದಕ್ಕೆಲ್ಲದಕ್ಕೆ ಮೀರಿರೋ ಪರಮಾತ್ಮನ ಹೆಂಗೆ ನೋಡ್ಕೊತೀರಿ ಸ್ವಾಮಿ, ಅದಕ್ಕೆ ಈ ಇನ್ಸ್ಟ್ರೂಮೆಂಟ್ಸ್ ಉಪಯೋಗಿಸ್ಬಾರ್ದು, ಇದಕ್ಕೆ ಆಗೋದಿಲ್ಲ. ಮತ್ತು ಯಾವುದು ನೇರಾದ ಅನುಭವ, ಇಂದ್ರಿಯ ಅನುಭವ, ವೇದನಾನುಭವ ಈ ದೃಶ್ಯ ಪ್ರಪಂಚಕ್ಕೆ ಮಾತ್ರ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಇವನ್ನೆಲ್ಲ ಯಾಕೆ ಹೇಳಿದ್ರು ಅಂತಂದರೆ, ಆದ್ದರಿಂದ ಅದು ಕೆಲವು ತರ್ಕದ ನಿಯಮ ನಿಯಮಗಳನ್ನು ಏರ್ಪಡಿಸ್ಕೊಂಡಿರುತ್ತೆ. ಎಚ್ಚರ ಈ ದೃಶ್ಯ ಪ್ರಪಂಚದಲ್ಲಿ ಕೆಲವು ತರ್ಕದ ನಿಯಮಗಳಿರುತ್ತೆ, ಅವುಗಳ ಮೇಲೆ ಡಿಪೆಂಡ್ ಆಗುತ್ತೆ. ನಾವೇನು ಮಾಡ್ತೀವಿ, ನಾವು ಹಂಗೆ ರೂಢಿಯಾಗಿ ಆಗಿ ನಾವು ಆ ತರ್ಕಕ್ಕೆ ಇಂಪಾರ್ಟೆನ್ಸ್ ಕೊಡೋಕ್ಕೂ ಹೋಗ್ತಾ ಇರ್ತೀವಿ. ಅನ್ನೋದ್ರಿಂದ ಈ ನಿಯಮಗಳನ್ನು ಅನುಸರಿಸಿ ಅದು ಎಚ್ಚರ ಕನಸು ನಿದ್ರೆ ಎಂಬ ಮೂರು ಅವಸ್ಥೆಗಳು ಬೇರೆ ಬೇರೆ ಅಂತ ಹೇಳೋದಕ್ಕೂ ಇದೇ ಕಾರಣ, ಎಚ್ಚರದ ದೃಷ್ಟಿಯೇ ಕಾರಣ. ಆದ್ದರಿಂದ ಮತ್ತೆ ಇಷ್ಟು ಮಾತ್ರ ಹೇಳಲ್ಲ, ಅವಸ್ಥೆಗಳೆಷ್ಟು 3. ಅವಸ್ಥೆಗಳಿಗೆ ಸಂಬಂಧ ಇದೆಯಾ? ಅಯ್ಯೋ ತುಂಬ ಚೆನ್ನಾಗಿದೆ ಸ್ವಾಮಿ ಸಂಬಂಧ ಅಂತೀವಿ. ಹೆಂಗೆ? ಅಲ್ಲ ಸ್ವಾಮಿ, ನನಗೆ ಎಚ್ಚರದಲ್ಲಿ ಫ್ರೆಂಡ್ ಆಗಿರೋ ಸುರೇಶನೇ ಕನಸಿನಲ್ಲಿ ಬೀಳ್ತಾನೆ, ನನಗೆ ಮೊದಲು ಫ್ರೆಂಡ್ ಆಗದೇ ಇದ್ದಾಗ ಅವನು ಕನಸಿನಲ್ಲಿ ಬೀಳ್ತಾ ಇರಲಿಲ್ಲ, ಆದರೆ ಎಚ್ಚರದ ಸಂಬಂಧ ಇಲ್ವೋ? ನೋಡ್ರಿ, ಎಲ್ಲ ಈ ದೃಷ್ಟಿಯಿಂದ ನೋಡಿದಾಗ ಇದು ಕರೆಕ್ಟ್ ಅಂತ ಅನಿಸುತ್ತೆ, ಇದು ತರ್ಕ ಇದು. ಆದರೆ ಅನುಭವದಿಂದ ನೋಡ್ರಿ, ಅನುಭವದಿಂದ ನೋಡಿದ್ರೆ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಆಗದೆ ಇಲ್ಲ ಅಲ್ವಾ? ಹೇಗಿದೆ ನೋಡ್ರಿ, ನಾನು ಈ ಒಂದು ತರ್ಕ ಅನುಭವ, ಇದು ಅನುಭವವೇ ಕರೆಕ್ಟು.
ನಾನು ಇನ್ನೊಂದು ಅನುಭವ ಕೇಳ್ತೀನಿ. ಆ ಜಾನ್ಸನ್ಗೆ ಚಿಟ್ಟೆ ಆಗಿದ್ದ, ಅವನು ಯಾವ ಜನ್ಮದಲ್ಲಿ ಚಿಟ್ಟೆ ಆಗಿದ್ದ, ಈ ಜನ್ಮದಲ್ಲಿ ಅದು ಹೆಂಗಾಗೋಯ್ತು, ಎಚ್ಚರದಲ್ಲಿ ಯಾವಾಗ ಚಿಟ್ಟೆ ಆಗಿದ್ದ? ಜನಕ ಮಹಾರಾಜ ಭಿಕ್ಷುಕನಾಗ್ತಾನೆ, ಈ ಎಚ್ಚರದಲ್ಲಿ ಯಾವಾಗಲಾದರೂ ಅವನು ಭಿಕ್ಷೆ ಎತ್ತಕ್ಕೋಗಿದ್ನ, ಅವನು ಯಾವತ್ತಾದರೂ ಭಿಕ್ಷುಕನ ಆಗಿದ್ನ, ಅವನ ರಾಜ ಕೈ ಹಿಂಗಿಡೋನು ಯಾವತ್ತಾದರೂ ಹಿಂಗಿಡ್ಕೊಂತಾನ? ಈ ಅನುಭವ ಎಲ್ಲಿಂದ ತರ್ತೀರಿ ಸ್ವಾಮಿ? ಅದು ಹೇಳಿದ್ಮೇಲೆ ಇದಕ್ಕೆ ಉತ್ತರ ಕೊಡ್ಬೇಕು ನೀವು, ಇದು ತರ್ಕನೆ. ಅಯ್ಯೋ ನನಗೆ ಗೊತ್ತಿದೆ ಸ್ವಾಮಿ, ಅದಕ್ಕೆ ಸುಮ್ಮನೆ ಕೂತ್ಕೋಬೇಕು, ತರ್ಕಕ್ಕೆ ಇಂಪಾರ್ಟೆನ್ಸ್ ಕೊಡೋಕ್ಕೆ ಹೋಗಬೇಡ, ತರ್ಕ ಅಂದ್ರೆ ಹಿಂಗೆಲ್ಲ ಬರ್ತಾ ಇರುತ್ತೆ, ಅದರಿಂದ ಅನುಭವಕ್ಕೆ ಇಂಪಾರ್ಟೆಂಟ್ ಕೊಡೋರು ಅಂತ ಹೇಳ್ತಾರೆ. ಹೇಗಿದೆ ನೋಡಿ, ಅದರಿಂದ ಈ ಎಚ್ಚರದ ದೃಷ್ಟಿಯಿಂದ ನೋಡಿದ್ರೆ ಮೂರು ಅವಸ್ಥೆಗಳು ಅಂತ ಹೇಳುತ್ತೆ. ಆ ಮೂರು ಅವಸ್ಥೆಗಳು ಕಾಲ ದೇಶ ಕಾರ್ಯಕಾರಣ ಭಾವದಲ್ಲಿ ಇದೆ ಅಂತ ಹೇಳುತ್ತೆ, ಮತ್ತು ಒಂದಕ್ಕೊಂದು ಸಂಬಂಧ ಇದೆ ಅಂತ ಹೇಳ್ಬಿಡುತ್ತೆ. ಪರಮಾರ್ಥವು ಪರಮಾರ್ಥವಾಗಿಯೇ ಇರುತ್ತದೆ, ಪರಮಾರ್ಥ ಯಾವತ್ತೂ ಬದಲಾವಣೆ ಆಗಲ್ಲ, ಹಾಗೇ ಇರುತ್ತದೆ, ಪರಮಾರ್ಥವಾಗಿಯೇ ಇರುತ್ತದೆ. ಆದರೂ ಅವಸ್ಥೆಗಳು ಮೂರೆಂದು ಬುದ್ಧಿಯು ಹೇಳುತ್ತಿರುವುದರಿಂದ ಅನುಭವಾನುಸಾರಿಯದ ವ್ಯಾಪಕ ಯುಕ್ತಿಯನ್ನು ಉಪಯೋಗಿಸಿ ಅವಸ್ಥೆಗಳು ಅದಕ್ಕಿಂತ ಬೇರೆಯಾಗಿ ಇಲ್ಲವೇ ಇಲ್ಲ ಅಂತ ನಿಶ್ಚಯಿಸಬೇಕು. ಈಗ ನೋಡ್ರಿ, ನಾವು ಮೊದಲು ಕೂಡ ನಾವು ಅವಸ್ಥೆಗಳೆಷ್ಟು, ಮೂರು ಸ್ವಾಮಿ ಅಂತ ಇದ್ವಿ, ಇವಾಗ ಅನ್ನಲ್ಲ ನಾವು. ಯಾಕೆ? ನಮಗೆ ವ್ಯಾಪಕ ಯುಕ್ತಿ, ನಮಗೆ ನೇರಾದ ಅನುಭವ, ಅದಕ್ಕೇನಂತಾರೆ ಪೂರ್ಣ ಅನುಭವದಿಂದ ನಾವು ನೋಡಿರೋದ್ರಿಂದ ಅವಸ್ಥೆಗಳು ಮೂರಿಲ್ಲ ಅಂತ ಗೊತ್ತಾಗುತ್ತೆ. ಒಂದಿದ್ದಾಗ ಎರಡಿರೋಲ್ಲ, ಎಷ್ಟು ಚೆನ್ನಾಗಿದೆ ನೋಡ್ರಿ. ಇದು ಈ ಅನುಭವ, ಇದು ವ್ಯಾಪಕ ಯುಕ್ತಿ, ಇದನ್ನು ಹಿಡ್ಕೋಬೇಕು ಅಂತ ಹೇಳಿದೆ. ಆದ್ದರಿಂದ ಈ ವ್ಯಾಪಕ ಯುಕ್ತಿ ಉಪಯೋಗಿಸ್ಕೊಂಡ್ರೆ ಅವಸ್ಥೆಗಳು ಮೂರಿಲ್ಲ. ಅವಸ್ಥೆ ಒಳಗಡೆ ದೇಶ ಕಾಲ ಕಾರ್ಯಕಾರಣ ಭಾವ ಇದೆ ಹೊರತು, ದ್ವೈತ ಇದೆ ಹೊರತು, ಅವಸ್ಥೆಗಳನ್ನು ಮೀರಿ ಇರೋಕ್ಕೆ ಸಾಧ್ಯ ಇಲ್ಲ. ನೋಡ್ರಿ, ಅವಸ್ಥೆಗಳು ಆತ್ಮ ಅಲ್ಲ, ಅವಸ್ಥೆಗಳನ್ನೇ ಮೀರಿ, ಅವಸ್ಥೆಗಳು ಇವುಗಳನ್ನೆಲ್ಲ ಮೀರಿರೋ ಅವಸ್ಥೆ ದೇಶಕಾಲ ಕಾರ್ಯಕಾರಣ ಭಾವಕ್ಕೆ ಹೊಂದೋದಿಲ್ಲ, ಗುಣ ಇಲ್ಲ, ಧರ್ಮ ಇಲ್ಲ, ಏನೂ ಇಲ್ಲ, ಕಾಲ ದೇಶಕ್ಕೂ ಸಿಗೋದಿಲ್ಲ ಅಲ್ವಾ, ಗುಣ ಇಲ್ಲ, ಏನೂ ಇಲ್ಲ ಅಲ್ವಾ. ಅದಕ್ಕಿಂತ ಹಿಂತಡಿಕೆ ಆಗಿರೋ ಆತ್ಮನ ಏನಂತ ಕರೀಬೇಕು ಅಲ್ವಾ, ಹೀಗೆ ನೋಡ್ಕೊಳ್ತಾ ಹೋಗ್ಬೇಕು. ಆದ್ದರಿಂದ ಈ ರೀತಿ ನಿಶ್ಚಯಿಸ್ಕೋಬೇಕು, ಅವಸ್ಥೆಗಳು ಬರೀ ಇರುವಿನ ಪರಿಣಾಮವಲ್ಲ, ಇಲ್ಲಿ ಪರಿಣಾಮವಲ್ಲ, ಗಾಢನಿದ್ರೆಯಲ್ಲಿ ಆಗಿರೋ ಇರವೇ ಅಥವಾ ಆತ್ಮನೇ ಅವಸ್ಥೆಗಳಾಗಿ ತೋರ್ತಾ ಇದೆ ಅಂತ ಹೇಳಿದ ತಕ್ಷಣ ಆತ್ಮನು ಏನೋ ಬದಲಾವಣೆಯಾಗಿ ಅವಸ್ಥೆಗಳಾಗಿ ತೋರ್ತಾ ಇದ್ದಾನೆ ಅಂತ ಹಿಡ್ಕೋಬೇಡ್ರಿ. ಅದಕ್ಕೆ ನಾನು ನಿಮಗೆ ಮಡಿಕೆ ಅದಕ್ಕೆ ಎಷ್ಟೊಂದು ಬೇಕು ಅಂತ ಹೇಳಿದ್ದು. ಒಡವೆ ಮಾಡಬೇಕಾದ್ರೆ ಅದಕ್ಕೆ ಉಪಾದಾನ ಕಾರಣ, ನಿಮಿತ್ತ ಕಾರಣ, ಸಹಕಾರಿ ಕಾರಣ ಎಲ್ಲ ಬೇಕು, ಪಂಚಭೂತಗಳು ಬೇಕು. ಆದ್ದರಿಂದ ಇಲ್ಲಿ ಪರಮಾತ್ಮನು ಅವಸ್ಥೆಗಳಾಗಿ ತೋರ್ಕೋಬೇಕಾದ್ರೆ ಏನೂ ಬೇಕಾಗಿಲ್ಲ. ಇನ್ನೂ ಒಂದು ಹೇಳ್ತೀನಿ ಸ್ವಾಮಿ, ಹಗ್ಗ ಹಾವಾಗಿ ತೋರ್ಕೊಳ್ಳೋದಕ್ಕೆ ಏನು ಪರಿವರ್ತನೆ ಆಯಿತು ಸ್ವಾಮಿ ಹೇಳಿ ನೋಡ, ಏನು ಪರಿವರ್ತನೆ ಆಯಿತು ಸ್ವಾಮಿ? ಹಗ್ಗ ಇತ್ತು, ಅದು ನಿಧಾನವಾಗಿ ಹಾವಾಗಿ ಬೆಳವಣಿಗೆ ಆಯಿತು ಹೇಳಿ. ಅದು ಬೇಡ ಸ್ವಾಮಿ, ಮೇಕೆ ಅಥವಾ ಹುಲಿ ಮೇಕೆಯಾಗಿ ಯಾವಾಗ ಪರಿಣಾಮ ಆಯಿತು? ಮೇಕೆ ಬೇರೆ ಹುಲಿ ಬೇರೆ ಇದೆಯಾ? ಏನೇ ಇಲ್ಲ. ಆದ್ದರಿಂದ ಏನೇನೂ ಇಲ್ಲ, ತಪ್ಪಾಗಿ ತಿಳ್ಕೊಂಡಿದ್ದು, ಇದು ಮನಸ್ಸಿನ ತಪ್ಪು. ಇಲ್ಲಿ ಕರೆಕ್ಟ್ ಆಗಬೇಕಷ್ಟೇ, ವಸ್ತುನೆಲ್ಲ ಕರೆಕ್ಟ್ ಆಗಬೇಕಾಗಿರೋದು, ವಸ್ತು ಕರೆಕ್ಟ್ ಆಗಿದೆ, ನಾನು ನೋಡೋ ಕಣ್ಣು ಚೇಂಜ್ ಆಗಬೇಕು, ನನ್ನ ಮನಸ್ಸು ನಮ್ಮದೇ ನೇರಾದ ಅನುಭವದಿಂದ ನೋಡ್ರಿ, ಆವಾಗ ಯಾವ ವಸ್ತುಗಳು ಪರಿಣಾಮ ಆಗೋದಲ್ಲ, ಆತ್ಮನು ಇದ್ದಂತೆ ಇರ್ತಾನೆ, ಹಾಗೇ ತೋರ್ಕೊತಾನೆ. ಹಾಗೆ ಇಲ್ಲ, ಹಾಲಿತ್ತು, ಮೊಸರಾಯಿತು, ಪರಿಣಾಮವಾಯಿತು, ಮೊಸರು ಬೆಣ್ಣೆ ಆಯಿತು, ಪರಿಣಾಮವಾಯಿತು, ಬದಲಾವಣೆ ಆಯಿತು, ಬೆಣ್ಣೆ ತುಪ್ಪವಾಯಿತು, ಪರಿಣಾಮ ಆಯಿತು. ಹೇಗೆ ನೋಡ್ರಿ, ಹಾಲು ಎರಡು ದಿವಸ ಇರುತ್ತೆ, ಮೊಸರು ಒಂದು ವಾರ ಇರುತ್ತೆ, ಬೆಣ್ಣೆ ಒಂದು ತಿಂಗಳು ಇರುತ್ತೆ, ತುಪ್ಪ ವರ್ಷ ಇರುತ್ತೆ. ರುಚಿ ಬೇರೆ, ಮೊದಲನೇದು ನೀರು, ಎರಡನೇದು ಸ್ವಲ್ಪ ಗಟ್ಟಿಯೇ, ಮೂರನೇದು ಬೆಣ್ಣೆ ಆದಾಗ ಪೂರ್ತಿ ಘನಿ, ತುಪ್ಪ ಆದಾಗ ದ್ರವ, ಮತ್ತು ಅದು ಕೂಡ ದ್ರವ ಒಂಥರ ನೀರು ಥರ ಅಲ್ಲ,
ಅಲ್ವಾ? ಎಷ್ಟು ವ್ಯತ್ಯಾಸ ಇದೆ, ಟೇಸ್ಟ್ ವೇರಿಯೇಷನ್ನು. ಇದು ಪರಿವರ್ತನೆ, ಬದಲಾವಣೆ. ಸ್ವಾಮಿ, ಈ ದರ್ಶನಕಾರರು ಕೂಡ ಅನಾತ್ಮದಿಂದ ಪ್ರಪಂಚ ಸೃಷ್ಟಿಯಾಯಿತು ಅಂತಾರೆ. ಅವ್ರದ್ರಲ್ಲಿ ಪರಿವರ್ತನೆ ಒಪ್ಕೊಂತಾರವರು. ಪ್ರಧಾನ ಪ್ರಕೃತಿಯಾಗಿ ಪ್ರಧಾನವೇ ಪ್ರಕೃತಿ, ಅದು ಬದಲಾವಣೆಯಾಗಿ ಪ್ರಪಂಚ ಸೃಷ್ಟಿಯಾಯಿತು ಅಂತಾರೆ. ಅನಾತ್ಮ ಫಸ್ಟ್ ಆಫ್ ಆಲ್ ಹಾವಿನಿಂದ ಹಗ್ಗ ಹುಟ್ಕೊಂತಪ್ಪ, ಮತ್ತದು ಪರಿಣಾಮ ಬೇರೆ ಆಗಬೇಕಂತ. ಫಸ್ಟ್ ಆಫ್ ಆಲ್ ಹಾವೇ ಇಲ್ಲ, ಪರಿಣಾಮ ಆಗದೇನು ಬಂತು? ಈಗ ಆತ್ಮನು ಪರಿಣಾಮವಾಗಿ ಇದು ಆಗ್ತಾನೆ ಅಂತ ಅಂದರೆ ಏನಾಗುತ್ತೆ ಹೇಳ್ರಿ? ನಾ ಪ್ರಶ್ನೆ ಕೇಳ್ತಾ ಇದ್ದೀನಿ. ಆತ್ಮನು ಇಟ್ಕೊಳ್ಬೇಡ, ಅವ್ರ ಥರನೇ ತರ್ಕಕ್ಕೆ ಇಟ್ಕೊಳ್ಬೇಡ. ಆತ್ಮನು ಬದಲಾವಣೆಯಾಗಿ ಪ್ರಪಂಚ ಆಗ್ತಾನೆ, ಅವಾಗ ಏನಾಗುತ್ತೆ ಹೇಳ್ರಿ? ಏನಾಗ್ಬೋದು? ಇಟ್ಕೊಂಡ್ರೆ ಏನು ತಪ್ಪು? ಪ್ರಶ್ನೆ ಯಾರಾದರೂ ಇಲ್ದಂಗೆ ಆಗ್ಬಿಡ್ತಾನೆ ಅಷ್ಟೇ, ಬದಲಾವಣೆ ಆಗ್ಬಿಡ್ತಾನೆ ಅವನು. ಬದಲಾವಣೆ ಆಗ್ಬಿಡ್ತಾನೆ ಅಂದರೆ ಇರೋಲ್ಲ ಅನಾತ್ಮ. ಹೆಂಗಿದೆ ನೋಡ್ರಿ, ಆತ್ಮ ಗುಣ ಅಲ್ವೇ ಅಲ್ಲ. ಈಗ ನಾನು ತಾಯಿ ಮಗುವಿಗೆ ಜನ್ಮ ಕೊಡುತ್ತೆ, ಪರಿಣಾಮವಾಗುತ್ತೆ. ಅಲ್ಲಿ ತಾಯಿ ಏನಾಗುತ್ತೆ ಗೊತ್ತಾ? ವೀಕ್ ಆಗ್ತಾಳೆ. ಒಂದು ಮಗು ಆಗಲಿ ಸ್ವಲ್ಪ ವೀಕು, ಒಂದು ಡಜನ್ ಆಗಲಿ ತುಂಬ ವೀಕ್ ಆಗಿಬಿಡ್ತಾಳೆ. ಎಷ್ಟೋ ಸಾರಿ ತಾಯಿನ ಆ ಮಕ್ಕಳನ್ನ ಹೆರೋ ಆಗಲಿ ಗೋವಿಂದ ಗೋವಿಂದ ಆಗಿಬಿಡ್ತಾಳೆ ಅಲ್ವಾ? ಪರಿಣಾಮವಾಗ್ತಾಳೆ, ಎಷ್ಟು ಬದಲಾವಣೆ ಆಗ್ತಾಳೆ. ಆದ್ದರಿಂದ ಪೂರ್ಣಮದಂ ಪೂರ್ಣಮಿದಂ ಹೇಳ್ರಿ ನೋಡೋಣ. ಅಲ್ಲಿ ನೀವು ಹೇಳ್ರಿ ನೋಡೋಣ, ಹೇಳ್ರಿ. ತಾಯಿ ಹೆಂಗಿರ್ತಾಳೆ ಹಂಗೆ ಇರ್ತಾಳೆ ಹತ್ತಾದ್ಮೇಲೂ? ಅಲ್ಲಿ ತಾಯಿನೂ ಬದಲಾವಣೆ ಆಗ್ತಾಳೆ, ಮಗನೂ ಬದಲಾವಣೆ ಆಗ್ತಾ ಇರುತ್ತೆ. ಆದ್ದರಿಂದ ಅದಕ್ಕೆ ಅನಿತ್ಯ, ಬದಲಾವಣೆ ಆಗೋದು, ಒಂದು ದಿನ ಇಲ್ದಂಗೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಆತ್ಮನ ಏನನ್ಬೇಕು ನೀವು ಅವಾಗ? ಇಲ್ಲ ಅಂತ ಅನ್ಬೇಕು. ಮತ್ತೆ ಇರುವ ಅಂತ ಹೆಂಗೆ ಹೇಳ್ತೀರಾ? ಆದ್ದರಿಂದ ಹೊಂದೋದಿಲ್ಲ. ಅದಕ್ಕೋಸ್ಕರ ಯಾವುದು ನಾವು ತರ್ಕಕ್ಕಿಟ್ಕೊಂಡ್ರೂ ಹೊಂದಲ್ಲ ನೋಡ್ರಿ. ಅದಕ್ಕೋಸ್ಕರ ಇವೆಲ್ಲ ದೃಶ್ಯ ಪ್ರಪಂಚದಲ್ಲಿ ಇವುಗಳನ್ನ ಹೇಳ್ರೆ ಒಪ್ಕೋಬಹುದು. ನೀವು ದೃಶ್ಯ ಪ್ರಪಂಚವನ್ನು ತಗೊಂಡೋಗಿ ಆ ಸ್ವಾಮಿ ದೃಶ್ಯ ಪ್ರಪಂಚದಲ್ಲಿ ಹೀಗಿರೋದ್ರಿಂದ ನಿದ್ದೆಲ್ಲೂ ಹಾಗೆ ಇರಬೇಕು ಅಂತ ನೀವು ಕಂಪೇರ್ ಮಾಡೋಕ್ಕೆ ಹೋದರೆ ತರ್ಕದಿಂದ ನೀವು ಅನುಭವವನ್ನು ಪಕ್ಕಕ್ಕೆ ತಳ್ತಾ ಇದ್ದೀರಾ ಒಂದು ಬಾರಿ. ಆದ್ದರಿಂದ ಅವಸ್ಥೆಗಳು ಬರೀ ಇರುವಿನ ಪರಿಣಾಮವಲ್ಲ, ಬೀಜ ಮರ ಆಗೋ ಹಾಗೆ ಅಲ್ಲ, ಮಣ್ಣು ಮಡಿಕೆ ಆಗೋ ಹಾಗೆ ಅಲ್ಲ, ಚಿನ್ನ ಆಭರಣಗಳಾಗೋ ಹಾಗೆ ಅಲ್ಲ. ಆದ್ದರಿಂದ ಪರಿಣಾಮ ಆಗಬೇಕಾದ್ರೆ ದೇಶ ಕಾಲ ಕಾರ್ಯಕಾರಣ ಭಾವ ಎಲ್ಲವೂ ಸಹಕಾರವಾಗಬೇಕು. ಅದಕ್ಕೆ ಅದಕ್ಕೆ ಜೊತೆಗೆ ಇರಬೇಕಾಗುತ್ತೆ. ಆದ್ದರಿಂದ ದೇಶಕಾಲ ನಿಮಿತ್ತಗಳೇನು ಪರಿಣಾಮ ಆಗೋದಿಲ್ಲ ನೋಡ್ರಿ. ಇಲ್ಲಿ ಇನ್ನೂ ಒಂದು, ಈ ಪರಿಣಾಮ ಆಗಬೇಕಾದ್ರೆ ದೇಶ ಕಾಲ ಕಾರ್ಯಕಾರಣ ಭಾವದಲ್ಲೇ ಆಗಬೇಕು, ದ್ವೈತದಲ್ಲೇ ಆಗಬೇಕು. ಆದರೆ ಕಾಲ ದೇಶಗಳು ಪರಿಣಾಮ ಆಗೋದಿಲ್ಲ ಅಂತಾರೆ. ಈ ಸ್ವಲ್ಪ ನಮಗೆ ತಲೆ ಗಿರ್ರ ಅಂತ ತಿರ್ಗಕ್ಕೆ ಶುರುವಾಗುತ್ತೆ. ಅಲ್ಲ, ಕಾಲ ದೇಶ ಪರಿಣಾಮ ಆಗೋದಿಲ್ವಾ ಪ್ರಶ್ನೆ? ಇದಕ್ಕೆ ನಾನೊಂದು ಕತೆ ಹೇಳ್ತೀನಿ. ಒಂದು ಸಾರಿ ಏನಾಯಿತು ಅಂದರೆ, ತೆನಾಲಿ ರಾಮಕೃಷ್ಣ ಕತೆ ಬರುತ್ತೆ ಅದು. ಎಲ್ಲರಿಗೂ ತೆನಾಲಿ ರಾಮಕೃಷ್ಣ ಮಾವನಣ್ಣು ಕೊಟ್ಟಿರ್ತಾನೆ, ಒಂದೊಂದು ಮಾವನಣ್ಣು. ಎಲ್ಲರೂ ತಿಂತಾ ಇರ್ತಾರೆ, ಏನು ಬ್ರಾಹ್ಮಣರು ಎಲ್ಲ ಮಾತಾಡ್ಕೊಂಡು ತಿಂತಾ ಇದ್ದಾರೆ. ಅವನು ಮಾತಾಡ್ಕೊಂಡು ತಿಂತ ಅವ್ರಿಗೆ ಏನು ಗೊತ್ತಾಗ್ತಾ ಇಲ್ಲ. ಒಬ್ಬ ತನ್ನ ಎಲೆಯಲ್ಲಿ ಮಾವನಣ್ಣು ಹಿಸುತ್ತಾನೆ. ಅದೇನಾಗುತ್ತೆ ಕೊನೆಗೆ ಅವನು ನೋಡಿಬಿಟ್ಟಿದ್ದೆ, ವಾಹ್ ಏನು ಕಾಲ ಬದಲಾವಣೆ ಆಗೋಯ್ತು, ನನ್ನ ಮಾವನಣ್ಣಲ್ಲಿ ವಾಟೇ ಇಲ್ಲ ಅಂತ ಅನ್ನಂತವ. ಅದಕ್ಕೆ ತಕ್ಕಂತೆ ಪಕ್ಕದವನು ಅದೇ ಟೈಮ್ ಇಸ್ಕಿದ್ದ, ಹೌದು ಆಹಾ ಏನು ಕಾಲ ಬದಲಾವಣೆ ಆಗಿಬಿಟ್ಟಿದೆ, ನನ್ನ ಒಂದು ಮಾವನಣ್ಣಲ್ಲಿ ಎರಡು ವಾಟೆ. ಸ್ವಾಮಿ, ಇವನ ತಟ್ಟೆಯಲ್ಲಿ ಎರಡು ವಾಟೆ ಬಂತ, ಅವನ ಮಾವನಣ್ಣಲ್ಲಿ ವಾಟೆ ಇರಲಿಲ್ವಾ? ಹೇಗಿದೆ ನೋಡಿ. ಹೀಗೆ ಕಾಲ ಬದಲಾವಣೆ ಆಗೋಲ್ಲ. ನಾವು ಹೇಳಿದೇನು, ಕಾಲ ಬದಲಾವಣೆ ಏನು ಕಾಲ ಬದಲಾವಣೆ ಆಗ್ತಾ ಇದೆ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಒಂದು ಫಿಲಮ್ನಲ್ಲಿ ಹಾಡು ಇತ್ತು, ಈ ವಿಷ್ಣುವರ್ಧನ್ನು ಮತ್ತು ಈ ಇವನು ಯಾರು ಇನ್ನೊಬ್ಬ ಚೋಟ ಇರ್ತಾನಲ್ಲ ಅವನ ಹೆಸರು ದ್ವಾರಕೀಶ್, ದ್ವಾರಕೀಶ್. ಕಾಲವನ್ನು ಹಿಡಿಯೋರು ಯಾರೂ ಇಲ್ಲ ಅಂತ ಹಾಡಿದೆ, ತುಂಬ ಚೆನ್ನಾಗಿದೆ. ಆದ್ದರಿಂದ ಕಾಲವನ್ನು ಹಿಡಿಯಕ್ಕಾಗೋದಿಲ್ಲ,
ಮತ್ತೆ ದೇಶ ಕಾಲಗಳು ಬದಲಾವಣೆ ಆಗೋಲ್ಲ ಅಂತ ಹೇಳ್ತಾರೆ. ನನಗೂ ಕೂಡ ಒಂದು ಸ್ವಲ್ಪ ಪ್ರಶ್ನೆ ಬಂತು, ಬಟ್ ಅದ್ರ ಬಗ್ಗೆ ಇನ್ನು ಸ್ವಲ್ಪ ಚಿಂತನೆ ಮಾಡಬೇಕು. ನೋಡೋಣ, ಸ್ವಾಮಿಗಳಿಗೂ ಈ ಥರದ್ದು ಕೆಲವೆಲ್ಲ ಹೇಳ್ತಾರೆ, ಇನ್ನೆಲ್ಲೋ ಬೇರೆ ಕಡೆ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಈಗ ಇದೇ ರೀತಿ ಹಿಂದೆ ಒಂದು ಬಂದಿತ್ತು, ಏನದು? ಈಗ ನೋಡ್ರಿ, ವಿಷಯಗಳು ಕಾಲದಲ್ಲಿದೆ, ದೇಶದಲ್ಲಿದೆ. ವಿಷಯಗಳು, ವಸ್ತುಗಳು, ಈಗ ಮನಸ್ಸಿನಲ್ಲಿರೋ ಸುಖ ದುಃಖ ಕಾಲದಲ್ಲಿದೆಯೋ ದೇಶದಲ್ಲಿದೆಯೋ ಪ್ರಶ್ನೆ. ಮನಸ್ಸಿನಲ್ಲಿರೋ ಸುಖ ದುಃಖಗಳು ಕಾಲದಲ್ಲಿದೆಯೋ ದೇಶದಲ್ಲಿದೆಯೋ ಪ್ರಶ್ನೆ. ಇಲ್ಲ ಸರ್, ಕಾಲದಲ್ಲಿ ಇರುತ್ತಲ್ವಾ ಸರ್? ನೋಡ್ರಿ, ಕಾಲದಲ್ಲಿದೆ, ದೇಶದಲ್ಲಿ ಇಲ್ಲ ಅಂತಾರೆ. ನಮ್ಗೆ ಇಲ್ಲಿನೂ ಅಷ್ಟೇ, ಸ್ವಲ್ಪ ತಲೆಗಿರ್ರ ತಿರ್ಗಕ್ಕೆ ಶುರುವಾಗತ್ತೆ. ನಾನು ಅರ್ಥ ಮಾಡ್ಕೊಂಡಿರೋದು, ಈಗ ನನಗೆ ದುಃಖ ಆಯಿತು, ಕಾಲ ಹೇಳ್ತೀರಿ, ಈಗ ದೇಶ ಎಲ್ಲಿ ಹೇಳ್ತೀರಾ? ನನ್ನ ಶರೀರನ ಹೇಳ್ಬೋದು, ಮನಸ್ಸು ಎಲ್ಲಿದೆ? ಮನಸ್ಸು ಎಲ್ಲಿದೆ ಹೇಳ್ಬಿಟ್ರಿ ನೋಡೋಣ. ಬ್ರೈನ್ ಅಂತ ಹೇಳ್ತೀರಾ ಮನಸ್ಸು, ಆದ್ದರಿಂದ ಮನಸ್ಸು ಎಲ್ಲಿದೆ ಹೇಳಕ್ಕೆ ಬರೋಲ್ಲ. ಆದರೆ ನನಗೆ ಸಮಯನ ಹೇಳ್ಬೋದು, ನಾನು ನನಗೆ ಸುಖ ಆಯಿತು, ನನಗೆ ಭಯ ಆಯಿತು, ರಾತ್ರಿ 12 ಗಂಟೆಯಲ್ಲಿ ನಾನು ಒಬ್ಬನೇ ಇದ್ದೆ. ಅಲ್ಲಿ ಸಮಯ ಹೇಳ್ತೀರಾ, ಕಾಲ ದೇಶ ಹೇಳ್ರಿ ನೋಡೋಣ. ನನ್ನ ಮನೆ ಅಂತ ನೀವು ಹೇಳ್ಬೋದು, ಬಟ್ ಮನಸ್ಸು ಎಲ್ಲಿದೆ? ಫಸ್ಟ್ ಆಫ್ ಆಲ್ ಮನಸ್ಸಿನಲ್ಲಿ ತಾನೇ ಇದು ಭಯ ಆಗೋದು. ಈ ಥರದ ಕೆಲವು ಬರುತ್ತೆ. ಇದಕ್ಕೂ ನನಗೆ ಅಷ್ಟು ಪೂರ್ಣವಾಗಿ ಅಕಸ್ಮಾತ್ ನಾವು ಒಪ್ಕೊಳ್ಳೋಕೆ ಆಗದೇ ಇದ್ದು, ಇನ್ನೆಲ್ಲೋ ಯಾವುದೋ ಪುಸ್ತಕದಲ್ಲಿ ಅದರ ಎಕ್ಸ್ಪ್ಲನೇಷನ್ ಬರುತ್ತೆ, ಆವಾಗ ಕನೆಕ್ಷನ್ ತಗೋಬೇಕು ನಾವು. ಇರಲಿ, ಒಟ್ಟಿನಲ್ಲಿ ನಾನು ಹೀಗೆ ಅರ್ಥ ಮಾಡ್ಕೊಂಡಿದ್ದೀನಿ, ನಾವು ಅವು ವಸ್ತುವಿನ ಪರಿಣಾಮಕ್ಕೆ ಬೇಕಾದ ಉಪಾದಿಗಳು. ಇಲ್ಲಿ ಯಾವುದಾದ್ರೂ ಹಾಲು ಮೊಸರಾಗೋದಕ್ಕೆ, ಮೊಸರು ಬೆಣ್ಣೆ ಆಗೋದಕ್ಕೆ, ಬೆಣ್ಣೆ ತುಪ್ಪ ಆಗೋದಕ್ಕೆ ಉಪಾದಿಗಳು ಬೇಕು. ಕಾಲ ದೇಶ ಕಾರ್ಯಕಾರಣ ಭಾವಗಳು ಬೇಕಷ್ಟೇ. ಈ ಕಾಲ ದೇಶ ಅನ್ನೋದು ಬರೀ ಉಪಾದಿಗಳು ಅಷ್ಟೇ ಹೊರತು ಅವು ಅವೇನು ಬದಲಾವಣೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆದರೆ ನಾವು ಸಾಮಾನ್ಯವಾಗಿ ಸುಷುಪ್ತಿ ಎಂದು ಕರೆಯುವ ಬರೀ ಇರುವಿನ ರೂಪನಾದ ಆತ್ಮನಲ್ಲಿ ಯಾವ ದೇಶ ಇದೆ ಸ್ವಾಮಿ? ನಿದ್ದೆಯಲ್ಲಿ ಯಾವ ದೇಶ ಇದೆ, ಯಾವ ಕಾಲವಿದೆ, ಯಾವ ನಿಮಿತ್ತ ಇದೆ? ಕಾಲ ದೇಶ ಕಾರ್ಯಕಾರಣ ಭಾವ ಎಲ್ಲಿದೆ? ಕಾರ್ಯ ಕಾರಣ, ಮಣ್ಣು ಕಾರಣ, ಮಡಿಕೆ ಕೊಡುಕೆ ಕಾರ್ಯ, ಚಿನ್ನ ಕಾರಣ, ಆಭರಣಗಳು ಕಾರ್ಯ. ಹಾಗೆ ಗಡನಿದ್ರೆಯಲ್ಲಿ ಕಾರ್ಯ ಕಾರಣ ಇವು ಇರಬೇಕು ಅಂದರೆ ದ್ವೈತದಲ್ಲಿರಬೇಕು, ದೃಶ್ಯ ಪ್ರಪಂಚದಲ್ಲಿರಬೇಕು, ಅನಾತ್ಮದಲ್ಲಿರಬೇಕು. ಇವೆಲ್ಲ ಅನಾತ್ಮಕ್ಕೆ ಹೊಂದುತ್ತೆ, ಅದಕ್ಕೋಸ್ಕರ ಇರೋದಿಲ್ಲ. ಆತ್ಮನ ದೇಶಕಾಲ ನಿಮಿತ್ತಗಳಿಗೂ ತಿರುಳಾಗಿರ್ತಾನೆ. ಆತ್ಮನೇ ಅವಸ್ಥೆಗಳಾಗಿ, ಅವಸ್ಥೆ ಒಳಗಡೆ ಇರೋ ದೇಶ ಕಾಲ ಕಾರ್ಯಕಾರಣ ಭಾವಗಳಾಗಿ ತೋರ್ತಾ ಇದ್ದಾನೆ. ಹಂಗೆ ಹೇಳ್ರಿ ಬೇಕಾದರೆ ಅವನು ತೋರ್ಕೋಬಹುದು, ಅವನದಲ್ಲ. ಹೇಗಿದೆ ಹಗ್ಗ ಹಾವಾಗಿ ತೋರ್ಕೋಬಹುದು, ನೀರಿನ ಕೋಡಿಯಾಗಿ ತೋರ್ಕೋಬಹುದು, ನೆಲದ ಬಿರ್ಕಾಗಿ ತೋರ್ಕೋಬಹುದು. ಬರಿಯ ಇರುವೆ ದೇಶಕಾಲ ನಿಮಿತ್ತಗಳಾಗಿ ತೋರಿಕೊಳ್ಳುತ್ತಿದೆ, ಬರೀ ತೋರ್ಕೊತಾ ಇದೆ ಅಷ್ಟೇ. ಆದ್ದರಿಂದ ದೇಶಕಾಲ ನಿಮಿತ್ತಗಳ ಬಯಕೆ ಇಲ್ಲದೇ ಆಗುವ ಈ ಕಾರ್ಯವು ಲೋಕಸಿದ್ಧವಾದ ಪರಿಣಾಮವಲ್ಲ. ಈ ದೃಶ್ಯ ಪ್ರಪಂಚದಲ್ಲಿ ಪರಿಣಾಮ ಹೊಂದುತ್ತೆ, ಅದಕ್ಕೆ ಲೋಕಸಿದ್ಧ ಅಂದರೆ ದೃಶ್ಯ ಪ್ರಪಂಚ, ವ್ಯವಹಾರ, ಅನಾತ್ಮ, ದ್ವೈತ ಹೊಂದುತ್ತೆ. ಆದರೆ ಗಾಢನಿದ್ರೆಯಲ್ಲಿ ಕಾಲದೇಶಗಳೇ ಇಲ್ಲ, ಆದ್ದರಿಂದ ಅಲ್ಲಿ ಹೊಂದೋದಿಲ್ಲ ಯಾವುದೋ ಈ ಕಾರ್ಯಕಾರಣ ಭಾವ, ಇವು ಪರಿಣಾಮ ಹೊಂದೋದಿಲ್ಲ. ಆದ್ದರಿಂದ ಹೇಗೆ ಬೀಜವು ಮರವಾಗಿ ಪರಿಣಾಮ ಆಗುವಾಗ ತಾನು ಒಡೆದುಕೊಂಡು ತನ್ನ ರೂಪವನ್ನು ಪೂರ್ತಿಯಾಗಿ ಬದಲಾಯಿಸ್ಕೋಬೇಕಾಗುತ್ತೆ, ಮತ್ತು ಅದು ಸಸಿಯಾಗಿ ಮರ ಆಗಿ ರೆಂಬೆ ಗಿಂಬೆ ಹೂವು ಹಣ್ಣು ಕಾಯಿ ಎಲ್ಲ ಅದೇ ರೀತಿ ಎಚ್ಚರ ಕನಸುಗಳಲ್ಲಿ ಹಾಗೆ ಇದ್ದುಕೊಂಡಿರು ಇರೋದಿಲ್ಲ, ಹಂಗಾಗೋದಿಲ್ಲ ಅಂತ ಹೇಳ್ತಾರೆ. ಅದು ಹೇಗೆ ಅಲ್ಲಿ ವ್ಯವಹಾರದಲ್ಲಿ ಹೊಂದುತ್ತೋ ಹಾಗೆ ಎಚ್ಚರ ಕನಸುಗಳಲ್ಲಿ ಈ ರೀತಿ ಮಾರ್ಪಾಡು ಆಗೋದಿಲ್ಲ. ಆದ್ದರಿಂದ ಈ ಕಾರ್ಯವು ಲೋಕಸಿದ್ಧವಾದ ಪರಿಣಾಮ ಅಷ್ಟೆ. ಈ ಪರಿಣಾಮ ಇವೆಲ್ಲ, ಪರಿಣಾಮ ನಿತ್ಯತ್ವ ಇವೆಲ್ಲ ದೃಶ್ಯ ಪ್ರಪಂಚದಲ್ಲಿ. ಅಲ್ಲಿ ಏನು ಹೇಳ್ತಾರೆ? ಗಡನಿದ್ರೆಯಲ್ಲಿ, ಇಲ್ಲಿ ಪರಿಣಾಮ ನಿತ್ಯತ್ವ. ಗಡನಿದ್ರೆಯಲ್ಲಿ ಏನಂತಾರೆ ಅದಕ್ಕೆ? ಕೂಡಸ್ಥ ನಿತ್ಯತ್ವ,
ಕೂಡಿಸ್ತಾ ಬದಲಾವಣೆ ಆಗೋದಿಲ್ಲ. ಅಂತೂ ಬರೀ ಇರವು ಎಚ್ಚರ ಕನಸುಗಳಾಗದೆ ಎಂದು ನಾವು ಹೇಳುವಾಗ ಲೋಕದಲ್ಲಿ ಜನರು ಆಡಿಕೊಳ್ಳುವ ಕಾರ್ಯಕಾರಣ ಸಂಬಂಧವು ಎರಡಕ್ಕೂ ಇಲ್ಲವೆಂದು ಏರ್ಪಡುತ್ತದೆ. ಆದ್ದರಿಂದ ನಾವು ಎಚ್ಚರ ಕನಸುಗಳಲ್ಲಿ ನಾವು ಹೇಳ್ತಾ ಇರೋ ಈ ದೃಶ್ಯ ಪ್ರಪಂಚದಲ್ಲಿ ಅನಾತ್ಮದಲ್ಲಿ ಈ ಪರಿಣಾಮಗಳು ದೇಶ ಕಾಲ ಕಾರ್ಯಕಾರಣ ಭಾವ ಮತ್ತು ಪರಿಣಾಮ ಬದಲಾವಣೆ ಆಗೋದು ಇಲ್ದಂಗೆ ಆಗೋದು ಮೊದಲು ಇರೋಲ್ಲ ಆಮೇಲೆ ತೋರ್ಕೊಳ್ಳುತ್ತೆ ಆಮೇಲೆ ಇಲ್ದಂಗೆ ಆಗುತ್ತೆ ಇವೆಲ್ಲ ಇಲ್ಲಿ ಸಾಧ್ಯ. ಜನಗಳು ಕೂಡ ನಾವು ಅದನ್ನು ಹೇಳ್ತಾ ಇರ್ತೀವಿ. ಇದು ಕಾರ್ಯಕಾರಣ ಸಂಬಂಧಕ್ಕೆ ಕಾಲ ದೇಶ ಕಾರ್ಯಕಾರಣ ಭಾವ ಸಂಬಂಧಕ್ಕೆ ಒಳಪಟ್ಟಿರುತ್ತೆ. ಆದ್ದರಿಂದ ಇರುವು ಕಾರಣವೆಂದು ಈ ಎರಡು ಅವಸ್ಥೆಗಳು ಕಾರ್ಯವೆಂದು ನಾವು ಹೇಳುವುದಾದರೂ ಕಾರ್ಯಕಾರಣ ಎಂಬ ಮಾತುಗಳಿಗೆ ಹೊಸದಾಗಿ ಬೇರೊಂದು ಪರಿಭಾಷಿಕ ಅರ್ಥವನ್ನು ಕಲ್ಪಿಸ್ಕೋಬೇಕು. ಇಲ್ಲೂ ಕೂಡ ನಾವು ಹೇಳ್ಬಿಡ್ತೀವಿ ಹೇಳುವಾಗ, ಇದು ಕೂಡ ವ್ಯವಹಾರದ ದೃಷ್ಟಿಯಿಂದ ಆತ್ಮನ ತಿಳಿಸೋದಕ್ಕೆ ಏನು ಹೇಳ್ತೀವಿ ನಾವು, ಈ ಹಾಗಾದರೆ ಈ ಪ್ರಪಂಚ ಸೃಷ್ಟಿಯಾಗೋದಕ್ಕೆ ಕಾರಣ ಯಾರಪ್ಪ? ಅಲ್ಲ, ಇಷ್ಟು ಚೆನ್ನಾಗಿ ಪ್ರಪಂಚ ಇದೆಯಲ್ಲ, ಇದರಲ್ಲಿ ಒಂದು ಇರುವೆ ಇದ್ದಂಗೆ ಆ ಒಂದು ಸಣ್ಣ ಅಮೀಬಾ ಅದರಲ್ಲಿ ಡೈಜೆಸ್ಟಿವ್ ಸಿಸ್ಟಮು ರಿಪ್ರೊಡಕ್ಟಿವ್ ಸಿಸ್ಟಮು ಮತ್ತು ಬ್ರೈನ್ ಸಿಸ್ಟಮ್ ಎಲ್ಲ ಸಿಸ್ಟಮು ಇದೆ ನಮಗಿದ್ದಂಗೆ, ಹೇಗೆ ಸಾಧ್ಯ? ಇದು ಸೃಷ್ಟಿ ಮಾಡಬೇಕಾದ್ರೆ ಯಾವನೋ ಒಬ್ಬ ಇರಬೇಕಲ್ಲ ಅಂತ ನಮಗೆ ಪ್ರಶ್ನೆ ಬರುತ್ತೆ. ಅದಕ್ಕೋಸ್ಕರ ಯಾವನೋ ಒಬ್ಬ ಅಂದರೆ ಅವನು ಪರಮಾತ್ಮ, ಅವನು ಕಾರಣ, ಮಣ್ಣು ಕಾರಣ, ಹಾಗೆ ಅವನು ಒಬ್ಬ ಕಾರಣ. ಆದ್ದರಿಂದ ಮತ್ತೆ ಕಾರ್ಯ ಅಮೀಬ ಅವಸ್ಥೆಗಳು ಇವೆಲ್ಲ ತೋರ್ತಲ್ಲ ಕಾರ್ಯಕಾರಣ ಅಂತ ಹೇಳ್ತೀವಿ. ಆದರೆ ಪರಮಾತ್ಮನ ಕಾರಣ ಅಂತ ಕರಿತೀವ? ಇನ್ನು ಸ್ವಲ್ಪ ಮುಂದಕ್ಕೆ ಹೋದರೆ ಪ್ರಶ್ನೆ, ಪರಮಾತ್ಮನ ಕಾರಣ ಅಂತ ಕರಿತೀವ? ಇಲ್ಲ ಇಲ್ಲ ಸರ್. ಏನಂತ ಕರಿತೀವಿ ಮತ್ತೆ? ಅವನೇ ಆಧಾರ, ಎಲ್ಲದಕ್ಕೂ ಅವನೇ ಆಧಾರ ಅಂತ. ಕಾರ್ಯಕಾರಣವನ್ನು ಮೀರಿರುವವನು. ಹಾಗಾದರೆ ಕಾರ್ಯ ಅಂದರೆ ಯಾವುದು? ಅಲ್ಲ, ಕಾರ್ಯ ಅಂದರೆ ಯಾವುದು ಇಲ್ಲಿ? ಕಾರ್ಯ ಅಂತಂದರೆ ದೃಶ್ಯ ಪ್ರಪಂಚ, ಕಾರಣ ಅಂತಂದರೆ ನಿದ್ದೆ, ಕಾರಣ ಬೀಜ ಎಲ್ಲ ಹೇಳ್ತೀವಿ ನಾವಲ್ಲಿ, ಆಮೇಲೆ ಮಾಯೆ ಎಲ್ಲ ಹೇಳ್ಬಿಡ್ತೀವಿ ಅದು. ಅದಕ್ಕೋಸ್ಕರ ಆತ್ಮನು ಕಾರಣವೂ ಅಲ್ಲ, ದೃಶ್ಯ ಪ್ರಪಂಚವೂ ಅಲ್ಲ, ನಿದ್ದೆಯೂ ಅಲ್ಲ, ಕಾರ್ಯಕಾರಣ ಭಾವವನ್ನು ಮೀರಿರ್ತಾನೆ, ಅಭಿಧಾನ ಅಭಿಧೇಯಗಳನ್ನು ಮೀರಿರ್ತಾನೆ ಅಂತ ಹೇಳ್ತೀವಲ್ಲ. ಆದರೆ ಇಲ್ಲಿ ತಿಳಿಸ್ಕೊಡೋ ದೃಷ್ಟಿಯಿಂದ ನಾವು ಕರಿತೀವಿ. ಯಾಕೆ ಕರಿತೀವಿ ನಾವು ಅಂತ ಅನ್ನೋದಕ್ಕೆ ಸ್ವಾಮಿಗಳು ಒಂದು ಉತ್ತರ ಕೊಡ್ತಾರೆ ಇಲ್ಲಿ. ಆದ್ದರಿಂದ ಇವು ಅಲ್ಲಿಗೆ ಇರುವು ಕಾರಣ ಅಂತ, ಅವಸ್ಥೆಗಳು ಅವಸ್ಥೆ ಒಳಗಡೆ ಇರೋ ಅರ್ಧ ಡಸನ್ ಮಿಕ್ಕಿರೋದೆಲ್ಲ ಕಾರ್ಯ ಅಂತ ನಾವು ಕರಿತೀವಿ. ಯಾಕೆ ಅಂತಂದರೆ ಈ ಪ್ರಪಂಚಕ್ಕೆ ಯಾರಾದರೂ ಒಬ್ಬ ಇರಬೇಕಲ್ಲ, ಅದಕ್ಕೋಸ್ಕರ ಪರಿಣಾಮ ಆಗಿಲ್ಲ ಆದರೂ ಕೂಡ ಕಾರಣ ಇರಬೇಕು ಅಂತ ಹೇಳಿ ಹೇಳ್ತೀವಿ. ಅದು ಹೇಳಿದ ತಕ್ಷಣ ಈ ಪ್ರಪಂಚದಲ್ಲಿ ಹೇಳೋ ಕಾರ್ಯಕಾರಣ ಥರ ಹಿಡ್ಕೋಬಾರದು ಅನ್ನೋದಕ್ಕೋಸ್ಕರ ಹೇಳ್ತಾರೆ. ನಾವು ಹೇಳುವುದಾದರೆ ಕಾರ್ಯಕಾರಣ ಎಂಬ ಮಾತುಗಳಿಗೆ ಹೊಸದಾಗಿ ಬೇರೊಂದು ಪಾರಿಭಾಷಿಕ ಅರ್ಥವನ್ನು ಕಲ್ಪಿಸ್ಕೋಬೇಕು. ಇದು ಹೇಗೆ? ಈ ಪಾಣಿನಿ ಅಂತವನ್ನು ವ್ಯಾಕರಣ ಮಾಡುವಾಗ ಸ್ತ್ರೀಲಿಂಗ ಅಂತ ಹೇಳ್ತಾನೆ ಅವನು. ಯಾವುದಕ್ಕೆ? ಇಕಾರಾಂತ ಶಬ್ದಗಳಿಗೆಲ್ಲ ಸ್ತ್ರೀಲಿಂಗ. ಫಾರ್ ಎಕ್ಸಾಂಪಲ್ ನದಿ, ನದಿ ಅಂತಂದರೆ ಏನು? ಅದನ್ನು ಸ್ತ್ರೀಲಿಂಗ ಅಂತ ಕರಿತೀವಿ, ಅದಕ್ಕೆ ಗಂಗಾಮಾತೆ ಅಂತೀವಿ. ಭೂಮಿಯನ್ನು ಭೂತಾಯಿ ಅಂತೀವಿ. ವಾಯುವನ್ನು ವಾಯುದೇವ ಅಂತೀವಿ, ಅಗ್ನಿದೇವ ಅಂತ ಕರಿತೀವಿ. ಅಲ್ಲಿ ಇವುಗಳಿಗೆ ಹೇಳ್ತೀವಿ. ಅಲ್ಲಿ ನದಿ ಗಂಗಾಮಾತೆ ಅಂತ ಹೇಳಿದ ತಕ್ಷಣ ಸ್ತ್ರೀಲಿಂಗ, ಅಲ್ಲಿ ನೀರಿದೆ ಅಂತ ಅರ್ಥ. ಎಲ್ಲಿ? ಸ್ತ್ರೀಲಿಂಗದಲ್ಲಿ ನೀರಿದೆ ಅಂತ ಅರ್ಥ ಅಲ್ಲ. ಆ ರೀತಿ ಇಲ್ಲೂ ಕೂಡ ನಾವು ಕಾರ್ಯಕಾರಣ ಭಾವವನ್ನು ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಇದು ವ್ಯಾಕರಣದಲ್ಲಿ ಪಾಣಿನಿ ಹೇಳೋದು ಆ ಅರ್ಥದಲ್ಲಿ ಕಾರ್ಯಕಾರಣ ಭಾವ ತಗೋಬೇಕೇ ಹೊರತು ಅದಕ್ಕೆ ಪೂರ್ತಿ ಹಾಗೆ ತಗೊಬಾರ್ದು. ಇಲ್ಲ, ವ್ಯವಹಾರದಲ್ಲಿ ತಗೊಂತೀವಲ್ಲ ಕಾರ್ಯಕಾರಣ, ಅದು ತಗೋಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅದರಂತೆ ಬರೀ ಇರುವು ಪ್ರಪಂಚಕ್ಕೆ ಕಾರಣವೆಂಬ ಮಾತನ್ನು ಈ ಪಾರಿಭಾಷಿಕ ಶಬ್ದದಿಂದ ತಿಳ್ಕೋಬೇಕು ಅಷ್ಟೇ. ಬರೀ ಇರುವು ಪ್ರಪಂಚವಾಗಿ ಮಾರ್ಪಟ್ಟಿರುವುದಿಲ್ಲ, ಅದು ಇಂಪಾರ್ಟೆಂಟ್.
ಮಾರ್ಪಡೋದಿಲ್ಲ, ಬದಲಾವಣೆ ಆಗೋದಿಲ್ಲ, ಅದು ಇದ್ದಂತೆ ಇರುತ್ತೆ, ಹಾಗೆ ತೋರುತ್ತೆ. ಈಗ ಆ ಜಾನ್ಸನ್ನೇ ಅವನ ವಿರುದ್ಧವಾಗಿ ತೋರ್ಕೊಂಡಿದ್ದು, ರಾಜರಾಗಿ ತೋರ್ಕೊಂಡಿದ್ದು, ಅವಸ್ಥೆಗಳಾಗಿ ತೋರ್ಕೊಂಡಿದ್ದು, ಎಲ್ಲ ಹೇಗೋ ಹಾಗೆ. ಏನೋ ಬದಲಾವಣೆ ಆಗ್ತಾನ ಅವನು? ಏನೋ ಬದಲಾವಣೆ ಆಗಲ್ಲ, ಆತ್ಮನು ಬದಲಾವಣೆ ಆಗದೆ ಎಚ್ಚರವಾಗಿ ತೋರ್ಕೊತಾನೆ, ಕನಸಾಗಿ ತೋರ್ಕೊತಾನೆ, ನಿದ್ದೆಯಾಗೂ ತೋರ್ಕೊತಾನೆ ಹಾಗೆ. ಮತ್ತು ಆ ಅವಸ್ಥೆಗಳಲ್ಲಿರೋ ಪ್ರಪಂಚ ಎಲ್ಲವೂ ತೋರ್ಕೊತಾನೆ, ಬದಲಾವಣೆ ಆಗೋದಿಲ್ಲ. ಅಂತೆ ತೋರಿಕೊಂಡಂತೆ ನಿಜವಾಗಿ ಇರೋದಿಲ್ಲ ಅಲ್ಲಿ ಅಲ್ವಾ? ಯಾಕೆ? ವಾಚಾರಂಭಣ ವಿಕಾರ ಅಂತ ಗೊತ್ತಾಗ್ಬಿಡುತ್ತೆ. ಪ್ರಪಂಚವಾಗಿ ತೋರುತ್ತದೆ, ಪ್ರಪಂಚದಲ್ಲಿ ಕಾಣುವ ವಿಶೇಷಗಳು ನೋಡ್ರಿ, ಪ್ರಪಂಚದಲ್ಲಿ ದೃಶ್ಯ ಪ್ರಪಂಚದಲ್ಲಿ ಬೇಕಾದಷ್ಟು ವಿಶೇಷಗಳಿರುತ್ತೆ. ಮತ್ತು ಅದರಿಂದ ವಿಶೇಷಗಳು ಮತ್ತು ಇವುಗಳಲ್ಲಿ ಭೇದ ಆವಾಗಲೇ ಹೇಳಿದ್ವಲ್ಲ, ಅದೇ ಧರ್ಮ, ಧರ್ಮಭಾವ, ಕ್ರಿಯಾಕಾರಕ ಇವುಗಳು, ಸಂಬಂಧಗಳು, ನಿಜ ಸುಳ್ಳು, ನಿತ್ಯ ಅನಿತ್ಯ, ಇವೆಲ್ಲ ಎಷ್ಟೊಂದು ತೋರ್ತಾ ಇರುತ್ತೆ ನೋಡಿ. ಯಾವುದೂ ಬರೀ ಇರಿವಿನ ಕಾರ್ಯವಲ್ಲ, ಇವೆಲ್ಲ ತೋರ್ಕೊತಾ ಇರುತ್ತೆ. ಹೇಗೆ ಹಗ್ಗ ಹಾವಾಗಿ ತೋರ್ಕೊಂಡ್ರೂ ಆ ಯಾವುದೂ ಕಾರ್ಯವಲ್ಲ. ಈಗ ಹಾವಿಗೆ ಹಲ್ಲಿದೆ ಕಾರ್ಯನ, ಹಗ್ಗಿನ ಹಗ್ಗಕ್ಕೆ ಹಲ್ಲಿದೆಯಾ? ಎಡೆ ಎತ್ತುತ್ತೆ, ಬಾಲ ಅಲ್ಲಾಡಿಸುತ್ತೆ, ಹಗ್ಗ ಅಲ್ಲಾಡಿಸುತ್ತ, ಹಗ್ಗಕ್ಕೆ ಬಾಲ ಇದೆಯಾ, ಎಡೆ ಇದೆಯಾ? ಇದರ ಗುಣ ಅದಕ್ಕೆ ಕಿಂಚಿತ್ ಬರೋದಿಲ್ಲ. ನಮ್ಮ ಎಚ್ಚರದ ಜನಕ ಮಹಾರಾಜ ಕನಸಿನ ಭಿಕ್ಷುಕನ ಗುಣಗಳು ಆತ್ಮನಿಗೆ ಕಿಂಚಿತ್ ಅಂಟ್ಕೊಳ್ಳೋದಿಲ್ಲ. ಅಂಟ್ಕೊಳ್ಳುತ್ತಾ? ಗಾಢ ನಿದ್ರೆಯಲ್ಲಿ ಇದ್ದಿದ್ದರೆ ನನಗೆ ಆ ನೆನಪು ಬರಬೇಕಾಗಿತ್ತು ಅಲ್ವಾ? ಅದಕ್ಕೋಸ್ಕರ ಆತ್ಮನಿಗೆ ಇದರ ಯಾವ ಗುಣ ಎಂಥದ್ದು ಅಂದುಕೊಳ್ಳಲ್ಲ, ಆದರೆ ತೋರ್ಕೊಳ್ಳುತ್ತಷ್ಟೇ, ತೋರ್ಕೊಳ್ಳುತ್ತಷ್ಟೇ ಹೊರತು ಬೆರೆಯಲಿಲ್ಲ. ಹೀಗೆ ತಾನು ಮತ್ತೆ ಹೇಗಾಗುತ್ತೆ ಅಲ್ಲಿ? ಯಾವುದೂ ಬರೀ ಇರುವಿನ ಕಾರ್ಯವಲ್ಲ, ಇದೆಲ್ಲವೂ ಬರಿಯ ಇರವೇ ಆ ಹಗ್ಗವೇ ಹಾವಾಗಿ ತೋರ್ತಂತೆ. ಆದ್ದರಿಂದ ಹೀಗೆ ತಾನು ಇದ್ದಂತೆ ಇದ್ದು ಬೇರೆಯಾಗಿ ಕಾಣುವುದನ್ನು ಈ ಒಂದು ಸಂಸ್ಕೃತ್ ವರ್ಡ್ನಲ್ಲಿ ವಿವರ್ತ ಅಂತ ಕರೀತಾರೆ. ಇದ್ದಂತೆ ಇರುತ್ತೆ, ಬೇರೆಯಾಗಿ ತೋರ್ತಾ ಇರುತ್ತೆ. ಲೋಕದಲ್ಲಿ ಹೇಗೆ ಹಗ್ಗವೇ ಹಾಗಿದ್ದು ಭ್ರಾಂತಿಯ ಕಾಲಕ್ಕೆ ಹಾವಾಗಿ ತೋರುವುದೋ ಹಾಗೆ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಹಾಗೆ. ಮತ್ತು ಬೆಳ್ಳಿ, ಇದು ಕಪ್ಪೆ ಚಿಪ್ಪೆ ಬೆಳ್ಳಿಯಾಗಿ ತೋರೋದು, ಇವೆಲ್ಲ ನಮಗೆ ಗೊತ್ತಿದೆ. ಅಲ್ಲಿಗೆ ಹಗ್ಗಕ್ಕೂ ಹಾವಿಗೂ ಯಾವುದಾದ್ರೂ ಒಂದು ಸಂಬಂಧ ಇದೆಯಾ? ಎರಡು ಇದೆಯಾ ಅಲ್ಲಿ? ಫಸ್ಟ್ ಆಫ್ ಆಲ್ ಆ ಹಾವಿನ ಗುಣ ಹಗ್ಗದಲ್ಲಿ ಏನಾದರೂ ಇರುತ್ತಾ? ಇರಲ್ಲ. ಆದ್ದರಿಂದ ಯಾವುದೂ ಇರಲ್ಲ. ಹಾಗೆ ತಿಳ್ಕೊಂಡ್ರೆ ತಪ್ಪಾಗುತ್ತೆ. ಹಾಗೆ ಅವು ನಿಜವಾಗಿ ಒಂದೇ ಆಗಿರುವವು, ಹಾಗೆಯೇ ಎಚ್ಚರವೆಲ್ಲವೂ ಬರಿಯ ಇರುವೇ ಆಗಿರುತ್ತದೆ. ಆದ್ದರಿಂದ ಈ ಗಡನಿದ್ರೆಯಲ್ಲಿರಿಯ ಬರೀ ಇರವೇ ಎಚ್ಚರವಾಗಿ ತೋರ್ತಾ ಇದೆ, ಮತ್ತು ಎಚ್ಚರದಲ್ಲಿರೋ ಎಲ್ಲವೂ ಇರುವಾಗಿ ಎಚ್ಚರವಾಗಿ ತೋರ್ತಾ ಇದೆ ಅಷ್ಟೇ. ಹೀಗೆ ಇರುವಿನ ವಿವರ್ತವೇ ಎಚ್ಚರ ಕನಸುಗಳಿಂದ ತೋರಿಕೊಂಡರೆ ಅಲ್ಲಿಗೆ ನಿದ್ರೆ, ಎಚ್ಚರ ಕನಸು ಇವು ಮೂರು ಬರೀ ಇರುವಿನ ರೂಪಗಳೇ, ಮೂರಿಲ್ಲ. ಹಾಗೆ ಹಗ್ಗವೇ ಹಾವು, ನೀರಿನ ಕೋಡಿ, ನೆಲದ ಬಿರುಕು, ಹೂವಿನ ಮಾಲೆ, ಅಷ್ಟಿದೆಯಾ ಸ್ವಾಮಿ ಅಲ್ಲಿ? ಇಲ್ಲ. ಹಾಗೆ ಅಂತ ತಗೋಬೇಕು. ಆ ಸ್ವಾರಸ್ಯವನ್ನು ಕಂಡುಕೊಂಡಂತಾಗುತ್ತೆ. ಇದನ್ನು ನೆನಪಿಟ್ಕೊಂಡ್ರೆ ಉಪನಿಷತ್ನಲ್ಲಿ ಹೇಳಿರುವ ಕಾರ್ಯಕಾರಣ ಭಾವದ ಆಳವನ್ನು ಸರಿಯಾಗಿ ತಿಳ್ಕೊಂಡಂಗ ಆಯಿತು. ಅದಕ್ಕೋಸ್ಕರ ಪರಮಾತ್ಮನು ಕಾರಣ ಅಂತ ಹೇಳಿದ್ರು. ಈ ದರ್ಶನಕಾರರು ಏನು ಮಾಡ್ತಾರೆ ಅಂದರೆ ಅನಾತ್ಮವನ್ನು ಕಾರಣ ಅಂತ ಹೇಳ್ತಾರೆ. ಅದು ಅಲ್ಲ ಅಂತ ಹೇಳೋದಕ್ಕೆ ಆತ್ಮನೇ ಕಾರಣ ಅಂತ ತಗೊಂಬಂದು ತೋರಿಸಿ ಆ ತತ್ವದಲ್ಲಿ ನಿಲ್ಲಿಸಿದ ಮೇಲೆ ಆತ್ಮನು ಕಾರಣವೂ ಅಲ್ಲ. ಇಲ್ಲಿ ಕಾರಣ ಇದೆ ಅಂದರೆ ಕಾರ್ಯ ಇರುತ್ತೆ ಅಂತಾಗುತ್ತೆ, ಮತ್ತೆ ದ್ವೈತ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಿಮ್ಮ ಕಾಣ್ನಿದ್ದರಲ್ಲಿದ್ದಾಗ ನಾನು ಕಾರಣವಾಗಿದ್ದೆ ಅನುಭವ ನೋಡ್ಕೊಳ್ರಿ, ಯಾರಿಗಾದ್ರೂ ಅನಿಸುತ್ತಾ? ಅಲ್ಲಿ ಕಾರಣ ಕಾರ್ಯ ಕ್ವಶ್ಚನ್ ಇಲ್ಲ. ಆದ್ದರಿಂದ ಒಂದೇ ಮಣ್ಣಿನ ಮುದ್ದೆಯನ್ನು ಅರಿತುಕೊಂಡ್ರೆ ಹೇಗೆ ಮಣ್ಣಿನಿಂದ ಮಾಡಿದ್ದ ಎಲ್ಲವೂ ಗೊತ್ತಾಗುತ್ತೋ, ಅದೆಲ್ಲ ಏನು ವಾಚಾರಂಭಣ ವಿಕಾರೋ ಅನ್ನೋದು ಗೊತ್ತಾಗುತ್ತೋ, ಹಾಗೆ ಆತ್ಮನ ತಿಳ್ಕೊಂಡ್ರೆ ಅವಸ್ಥೆಗಳು, ಅವಸ್ಥೆ ಒಳಗಡೆ ಅರ್ಥಡಿಸನ್ನು ಇವು ಯಾವುದು ಪರಿಣಾಮ ಆಗಿದೆ ಅಂತಲ್ಲ, ಅವೆಲ್ಲವೂ ವಿಕಾರವೇ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ನಾವು ಆತ್ಮನ ತಿಳ್ಕೊಳ್ಳೋದಕ್ಕೆ ಮಾಡಿಕೊಂಡಿರೋ ಉಪಾಯ ಇವು ಅಂತ ಹೇಳಿದೆ.
ಆದ್ದರಿಂದ ಸತ್ಯೆಂಬುದೇ ಸೂಕ್ಷ್ಮವಾದ ಜಗತ್ ಮೂಲವು ಆ ಇರವು ಅಂತ ಏನು ಹೇಳ್ತೀವೋ ಅದೇ ಈ ಜಗತ್ತಿಗೆ ಇರುವಾಗಿರೋದು ಅಥವಾ ಮೂಲ. ಇದೇ ತಿರಳು, ಇದೇ ಸತ್ಯವು, ಇದೇ ಆತ್ಮನು. ಅದೇ ಆತ್ಮನು ಅಂದರೂ ಮತ್ತೆಲ್ಲೋ ಬ್ರಹ್ಮ ಅಂದರೆ ವೈಕುಂಠಲ್ಲೋ ಕೈಲಾಸ್ತಿದ್ದಾನೆ ಅಂತ ಅಲ್ಲ, ಅದು ನೀನೇ ಅಂತ ತೋರಿಸುತ್ತೆ. ತತ್ವಮಸಿ ಶ್ವೇತಕೇತು ಅಂತ ತೋರಿಸುತ್ತೆ. ಅಲ್ಲಿಗೆ ಮುಗಿಯುತ್ತೆ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್, ಜೈ ಶ್ರೀ.